नमस्कार सर। वेलकम वेलकम सर। कूत्कोळ್ಳಿ ಪಾರ್ಟ್ನರ್, ಅರ್ಜೆಂಟ್ ಆಗಿ ನಿಮ್ಮನ್ನೆಲ್ಲ ಇಲ್ಲಿಗೆ ನಾನು ಬರಕ್ಕೆ ಹೇಳಿದ್ದು, ನಿಮಗೆಲ್ಲ ಆಶ್ಚರ್ಯ ಆಗಿರ್ಬೇಕಲ್ಲ? ಹೌದು ಸರ್, ಏನೋ ಮಹತ್ತರವಾದ ಕಾರಣ ಇರಬೇಕು. ನಮ್ಮ ಬಿಸ್ನೆಸ್ ಅಲ್ಲಿ ಹೊಸ ಪ್ಲಾನ್ ಏನಾದರೂ ಇದೆಯಾ ಸರ್? ಲುಕ್ ಮೈ ಡಿಯರ್ ಪಾರ್ಟ್ನರ್ಸ್, ನೀವೆಲ್ಲ ಕಷ್ಟಪಟ್ಟು ನಿಮ್ಮ ಬುದ್ಧಿವಂತಿಕೆಯನ್ನ ಮ್ಯಾಕ್ಸಿಮಮ್ ಉಪಯೋಗಿಸಿ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡಿದ್ದೀರಿ. ಗುಡ್. ಕಾರ್ಮಿಕರು ಕೇವಲ ಕೂಲಿಗಳು ಅನ್ನೋ ಮನೋಭಾವನೆ ಇಲ್ಲದೆ ಅವರವರ ಕೆಲಸಕ್ಕೆ ತಕ್ಕಂತೆ ಕೈ ತುಂಬ ಸಂಬಳ ಕೊಟ್ಟಿದ್ದೀರಿ. ವೆರಿ ಗುಡ್. ಅದಕ್ಕೆ ನಮ್ಮಲ್ಲಿ ಯಾವುದೇ ತರಹದ ಲಾಕ್ಔಟ್ ಆಗಲಿ ಸ್ಟ್ರೈಕ್ ಆಗಲಿ ಒಂದೂ ನಡೆದಿಲ್ಲ. ಈ ನಿಮ್ಮ ಸಾಮರ್ಥ್ಯದ ಬಗ್ಗೆ ನಾನು ನಿಮ್ಮನ್ನು ಖಂಡಿತವಾಗ್ಲೂ ಹೊಗಳ್ತಾ ಇದ್ದೀನಿ. ಹಾಗೇನೆ ನಿಮ್ಮ ಅಸಮರ್ಥತೆ ಬಗ್ಗೆ ನಾನು ನಿಮ್ಮನ್ನು ತೆಗಳ್ಬೇಕು. ಇಷ್ಟೆಲ್ಲ ನಿಯತ್ತು ಇಟ್ಕೊಂಡಿರೋರು, ಸರ್ಕಾರ ಕೊಡಬೇಕಾದ 25 ಲಕ್ಷ ರೂಪಾಯಿ ಇನ್ಕಮ್ ಟ್ಯಾಕ್ಸ್ ಇದುವರೆಗೂ ಕೊಡದೆ ನಮ್ಮ ಸಂಸ್ಥೆಗೆ ಕೆಟ್ಟ ಹೆಸರು ಬಂದಿದೆ. ಇದುವರೆಗೂ 3 ನೋಟಿಸ್ ಬಂದಿದ್ರು, ನೀವು ಅದಕ್ಕೂ ಗಮನ ಕೊಡದೆ ನನಗೂ ತಿಳಿಸದೆ ಇರೋದು ನನ್ನ ಮನಸ್ಸು ಹಿಡಿಸ್ತಿಲ್ಲ. ಐ ಆಮ್ ಸಾರಿ. ಯಾರು ಮಾಡದೇ ಇರೋಂತ ಕೆಲಸ ನಾವೇನು ಮಾಡಿಲ್ಲ ಸರ್. ರಾಮನ್ ಲೆಕ್ಕ, ಕೃಷ್ಣನ್ ಲೆಕ್ಕ ಅಂತ ಎಲ್ಲರೂ ಇಟ್ಟೇ ಇರ್ತಾರೆ. ಅಂದ್ರೆ ರಾಮನ್ ಲೆಕ್ಕ ಅಂದ್ರೆ ಸತ್ಯವಾದ ಲೆಕ್ಕ, ಅದು ನಮಗೆ. ಕೃಷ್ಣನ್ ಲೆಕ್ಕ ಅಂದ್ರೆ ಕಳ್ಳ ಲೆಕ್ಕ, ಅದು ಇನ್ಕಮ್ ಟ್ಯಾಕ್ಸ್ಗೆ. ಐ ಆಮ್ ಸಾರಿ ಟು ಹಿಯರ್ ಮಿಸ್ಟರ್ ರಾವ್. ಸರ್ಕಾರ ದ್ರೋಹ ಮಾಡೋದು ಒಂದೇ, ಎತ್ತ ತಾಯಿಗೆ ಚೂರಿ ಹಾಕೋದು ಒಂದೇ. ನೀವು ಹೇಳೋದು ಕರೆಕ್ಟ್ ಸರ್, ಆದ್ರೆ ವ್ಯಾಪಾರದಲ್ಲಿ ಕಾಂಪಿಟೇಷನ್ ಹೆಚ್ಚಾಗಿದೆ. ಹೆಜ್ಜೆಗೆ ಒಂದೊಂದು ಫ್ಯಾಕ್ಟ್ರಿ ಓಪನ್ ಆಗಿ ನಮ್ಮ ಸರಕುಗಳೇ ಸೇಲ್ ಆಗ್ತಾ ಇಲ್ಲ. ಐ ಡೋಂಟ್ ವಾಂಟ್ ಟು ಹಿಯರ್ ಎನಿ ಆಫ್ ಯುವರ್ ಎಕ್ಸ್ಪ್ಲನೇಷನ್. ನಿಮ್ ಲಾಸ್ಟ್ ಬಿಲ್ ಟ್ಯಾಕ್ಸ್ ಕಟ್ಟಿದ್ದು ಯಾರು ಹೇಳ್ತಾ ಇಲ್ಲ, ಬರೋ ಲಾಭದಲ್ಲಿ ಕಟ್ಟಿ ಅಂತ ನಾನು ಹೇಳ್ತಾ ಇರೋದು. ಮೈ ಡಿಯರ್ ಪಾರ್ಟ್ನರ್ಸ್, ಮುಂದಿನ ತಿಂಗಳು ಮೀಟಿಂಗ್ ಬರೋದ್ರೊಳಗೆ ನೀವೆಲ್ಲರೂ ಇನ್ಕಮ್ ಟ್ಯಾಕ್ಸ್ ಕಟ್ಟಿ ಇಲ್ಲಿಗೆ ಬರ್ತೀರಾ ಅಂತ ನಾನು ತಿಳ್ಕೊಂಡಿದ್ದೀನಿ. 25 ಲಕ್ಷ ರೂಪಾಯಿ ಟ್ಯಾಕ್ಸ್ ಕಟ್ಲಬೇಕಂತ ನೀ ಎಷ್ಟು ನ್ಯಾಯ ಅಂತ ಪೈಸಾ ಲೆಕ್ಕ ತೋರಿಸಿದ್ರೆ ಕೊನೆ ನಮ್ ಕೈ ಉಳಿಯೋದು ಚಿಪ್ಪು. ಇಂತ ಯಜಮಾನರು ನಾವ್ ಇಟ್ಕೊಂಡಿರೋ ಬದಲು ಸಾಯಿಸ್ಬಿಟ್ರೆ ನಮಗೆ ಕ್ಷೇಮ. ಇನ್ಕಮ್ ಟ್ಯಾಕ್ಸ್ ಸೇಲ್ ಟ್ಯಾಕ್ಸ್ ಗೆ ಲೆಕ್ಕ ಕೊಡೋದು ಒಂದೇ, ಆಸ್ತಿರೋ ಹುಲಿಗೆ ತಲೆ ಕೊಡೋದು ಒಂದೇ. ಒಂದೇ ಸಾರಿ ನಮ್ಮನ್ನ ತಿಂದು ಬಿಡ್ತಾರೆ. ಈ ಇನ್ಕಮ್ ಟ್ಯಾಕ್ಸ್, ಸೇಲ್ ಟ್ಯಾಕ್ಸ್, ವಾಟರ್ ಟ್ಯಾಕ್ಸ್, ಆ ಟ್ಯಾಕ್ಸ್, ಈ ಟ್ಯಾಕ್ಸ್ ಅಂತ ಹಾಕಿ ನಮ್ ತಲೆ ಬೋಳಿಸ್ಬಿಡ್ತಾರೆ ಟ್ಯಾಕ್ಸ್. ಅದ್ರ ಬದಲು ನಮ್ಮ ಯಜಮಾನ್ ಅಕೌಂಟ್ ಕ್ಲೋಸ್ ಮಾಡ್ಬಿಟ್ರೆ. ಅದು ಒಬ್ನೇ ಬಂದಿದ್ದಾನೆ, ತಲೆ ಸಾಗೆ ಸಾಹಸ ಬಿಟ್ರ. ಓ ಜಾನಿ, ಏನಯ್ಯ? ನಿಮಗೋಸ್ಕರ ಹಾಲು ಹಣ್ಣು ತಂದಿದ್ದೀನಿ ಸರ್. ಹಾಲ್ಗೆ ಗೊತ್ತು ಸರ್, ನೀವು ಡಯಾಬಿಟಿಕ್ ಪೇಷಂಟ್ ಅಂತ ಅದಕ್ಕೆ ಹಾಲಿಗೆ ಸಕ್ಕರೆ ಹಾಕಿಲ್ಲ. ಅಲ್ಲ ಸರ್, ಒಂದು ವೇಳೆ ವಿಷ ಬೆರೆಸಿದ ಹಾಲು ಕೊಟ್ಟರು ಕುಡಿದು ಜೀರ್ಣಿಸ್ಕೊಳ್ಳೋ ನಿಮಗೆ ಈ ಹಾಳ ಸಕ್ಕರೆ ಕಾಯಿಲೆ ಸಿಕ್ಕಾಕೊಂಡಿದೆಯಲ್ಲ ಸರ್. ಈ ಸಕ್ಕರೆ ರೋಗ ಇದೆಯಲ್ಲ, ಇದು ಒಂಥರ ರಾಜ ರೋಗ ಇದ್ದ ಹಾಗೆ, ಶ್ರೀಮಂತ ರೋಗ ಮತ್ತು ವಂಶ ಪಾರಂಪರ್ಯವಾಗಿ ಬರ್ತಕ್ಕಂತ ರೋಗ, ಎರಡು ನನ್ನ ಹತ್ರ ಇದೆಯಲ್ಲ, ಅದಕ್ಕೆ ಬಂದಿದೆ. ಗುಡ್ ನೈಟ್ ಸರ್. ಆಯ್ತು. ಗುಡ್ ಮಾರ್ನಿಂಗ್ ಸರ್. ಯಾಕಯ್ಯ ಗುಡ್ ಮಾರ್ನಿಂಗು? ಹೌದು ಸರ್, ನಾಳೆ ಬೆಳಿಗ್ಗೆ ನಿಮ್ಮನ್ನ ನೋಡ್ತೀನೋ ಇಲ್ವೋ. ಯಾಕಯ್ಯ ಯಾಕೆ ಹಾಗೆ ಹೇಳ್ತಾ ಇದೀಯಾ? ನಾನು ನನ್ನ ಹೆಂಡತಿ ದೇವ್ರಿಗೆ ಹೋಗ್ತಾ ಇದ್ದೀನಿ, ಹರಕೆ ಇತ್ತು, ಬೆಳಗಿನ ಜಾವನೇ ಬಸ್ ಇರೋದು. ನೋನು, ನನಗೆ ಬೆಳಿಗ್ಗೆ ಎದ್ದು ಬೆಡ್ ಕಾಫಿ ಕೊಟ್ಬಿಟ್ಟು ಆಮೇಲೆ ಹೋಗು. ಏನ್ ಜಾನೆ? ಸರಿ ಸರ್. ಹಾ ಜಾನೆ, ಸ್ವಲ್ಪ ಬಾಯಿಲ್ಲಿ ಇದನ್ನು ಓಪನ್ ಮಾಡು. ದೇವರು ಹೋಗ್ತಾ ಇದ್ದೀನಿ ಅಂತಿದ್ದೀಯಾ, ಖರ್ಚಿಗೆ ಇಟ್ಕೋ. ತಗೋ. ಬೇಡಿ ಸರ್. ಪರವಾಗಿಲ್ಲ, ಇಟ್ಕೊಳ್ಳಯ. ಥ್ಯಾಂಕ್ ಯು ಸರ್. ನೈಸ್ ಬಾಯ್. ಸರ್, ಗುಡ್ ಮಾರ್ನಿಂಗ್ ಸರ್. ಸರ್ ಬಾಗಿಲು ತೆಗೀರಿ ಸರ್. ಸರ್ ಗ್ರೇಟ್ ಡಿಟೆಕ್ಟಿವ್ ಪ್ರತಾಪ್.
ಬನ್ನಿ ಮಿಸ್ಟರ್ ಪ್ರತಾಪ್. ಹಲೋ. ಯಾರಿವರು? ಒಳ್ಳೆ ಡಿ ಐ ಜಿ ತರ ಪರೀಕ್ಷೆ ಮಾಡ್ತಿದ್ದಾರೆ, ನೀವೆಲ್ಲ ಗೌರವ ಕೊಡ್ತಿದ್ದೀರಿ. ಅವರೇ ಪತ್ತೆದ ಪ್ರತಾಪ್ ಅಂತ, ಸೆಂಟ್ರಲ್ ಇಂದ ಸ್ಪೆಷಲ್ ಪರ್ಮಿಷನ್ ತಗೊಂಡು ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ. ರೋಸ್ ಡಿಟೆಕ್ಟಿವ್ ಏಜೆನ್ಸೀಸ್ ಅಂತ ಸಂಸ್ಥೆ ಇಟ್ಟಿದ್ದಾರೆ. ಇವರೆಲ್ಲ ಭುಜಂಗರಾಯರ್ ಪಾರ್ಟ್ನರ್ಸ್. ಕೊಲೆ ಆಗಕ್ ಮುಂಚೆ ಈ ವ್ಯಕ್ತಿನ ಕೊನೆ ಸರಿ ನೋಡಿದ್ಯಾರು? ನಾನೇ ಸರ್. ರಾತ್ರಿ ಯಜಮಾನ್ರು ಮಲಗಕ್ ಮುಂಚೆ ಹಾಲು ತಂದ್ಕೊಟ್ಟೆ. ಬೆಳಗ್ಗೆ ನಾನು ನನ್ನ ಹೆಂಡತಿ ದೇವ್ರಿಗೆ ಹೋಗ್ತೀವಿ ಅಂದೆ, ಅದಕ್ಕೆ ಅವ್ರು ಬಕ್ಷೀಸಾಗಿ ಈ ನೋಟಿನ ಕಂತೆ ಕೊಟ್ರು. ಐಸಿ. ಬೆಳಿಗ್ಗೆ ಬೆಳಿಗ್ಗೆ ಬೆಡ್ ಕಾಫಿ ತಗೊಂಬಂದೆ, ಬಾಗ್ಲಾಕಿತ್ತು, ತಟ್ಟದೆ ಸರ್, ತೆಗಿಲಿಲ್ಲ, ತಳ್ಳದೆ ಓಪನ್ ಆಯ್ತು. ಒಳಗ್ ಬಂದು ನೋಡಿದ್ರೆ ಯಜಮಾನ್ರು ಕೊಲೆ ಆಗ್ಬಿಟ್ಟಿದೆ. ಇದನ್ನ ಅವರೇ ಕೊಟ್ರ? ಹೌದು ಸರ್. ನಿನಗೆ ದುಡ್ಡು ಕೊಟ್ಟಿದ್ದು ಇದೇ ಬ್ರೀಫ್ ಕೇಸ್ ಇಂದ ಸರ್. ಒಂದೇ ಕಟ್ಟಿತ್ತ? ಇಲ್ಲ ಸರ್, ತುಂಬಾ ಇತ್ತು. ಈಗ ಕಂತೆ ಕಂತೆ ನೋಟ್ ನಿನ್ ಕಣ್ಣಿಗೆ ಬಿತ್ತು, ಆಸೆ ಹೆಚ್ಚಾಯ್ತು. ಕ್ವೈಟ್ ನ್ಯಾಚುರಲ್. ಇಲ್ಲ ಸರ್, ನಾನ್ ಕೊಲೆ ಮಾಡಿಲ್ಲ ಸರ್, ಖಂಡಿತ ನಾ ಕೊಲೆ ಮಾಡಿಲ್ಲ, ನನ್ನ ನಂಬಿ ಸರ್. ಬದ್ಮಾಷ್, ದುಡ್ಡಿನ ಆಸೆಗೋಸ್ಕರ ನಮ್ಮ ಅಣ್ಣನೇ ಕೊಲೆ ಮಾಡ್ಬಿಟ್ಟೇನೋ ಪಾಪಿ ಸರ್. ಇವನೇ ಕೊಲೆಗಾರ ಸರ್. ದುಡ್ಡು ದುಡ್ಡು ಅಂತ ನಮ್ಮ ಅಣ್ಣನ ಆಗಾಗ ಪೀಡಿಸ್ತಿದ್ದ. ನಮ್ಮ ಅಣ್ಣ ಬೈದಿದ್ದನ್ನ ನಾನೇ ಕಣ್ಣಾರೆ ಕಂಡಿದ್ದೀನಿ ಸರ್. ಸರ್, ಇವನನ್ನ ಅರೆಸ್ಟ್ ಮಾಡಿ ಒಳಗೆ ಹಾಕಿದ್ರೆ ಎಲ್ಲಾ ವಿಷಯ ಬಾಯ್ಬಿಡ್ತಾನ ಸರ್. ನಿಜವೇನೋ? ನಾ ಮಾಡಿಲ್ಲ. ಎಕ್ಸ್ಕ್ಯೂಸ್ ಮೀ ಮಿಸ್ಟರ್ ಪ್ರಕಾಶ್ ಸರ್. ಇವರು ಭುಜಂಗರಾಯರ ಒಬ್ಬರೇ ತಮ್ಮ ಶ್ರೀಪತಿ ಅಂತ, ದೊಡ್ಡ ಇಂಡಸ್ಟ್ರಿಯಲಿಸ್ಟ್. ವೆಲ್ ಮಿಸ್ಟರ್ ಶ್ರೀಪತಿ, ನಿನ್ನೆ ಇಲ್ಲಿ ನಡೆದ ಕಾನ್ಫರೆನ್ಸ್ ನೀವು ಅಟೆಂಡ್ ಮಾಡಿಲ್ವಾ? ಇಲ್ಲ ಸರ್, ನಿನ್ನೆ ಬೆಳಿಗ್ಗೆ 9:30 ಫ್ಲೈಟ್ ಡೆಲ್ಲಿಗೆ ಹೋಗಿ ಈಗ ತಾನೇ ಬರ್ತಾ ಇದ್ದೀನಿ ಸರ್. ಇಲ್ಲಿಗೆ ಹೇಗೆ ಬಂದ್ರಿ? ಕಾರಲ್ಲಿ ಸರ್. ಅಂಬಾಸಿಡರ್ ಅಥವಾ ಮರ್ಸಿಡಿಸ್ ಬೆಂಜ? ಅಂಬಾಸಿಡರ್ ಸರ್. ನೀವೇ ಡ್ರೈವ್ ಮಾಡ್ಕೊಂಬಂದ್ರ? ಇಲ್ಲ ಸರ್, ಏರ್ಪೋರ್ಟ್ಗೆ ಡ್ರೈವರ್ ಕಾರ್ ತೊಗೊಂಬರಕ್ಕೆ ಹೇಳಿದ್ದೆ, ತಗೊಂಬಂದಿದ್ದ, ಅದ್ರಲ್ಲಿ ಬಂದೆ ಸರ್. ಹ್ಮ್, ಅಲ್ಲಿ ನಿಂತಿದಾರಲ್ಲ ಅವರೇನ ನಿಮ್ ಡ್ರೈವರ್? ಹೌದು ಸರ್. ಫ್ಲೈಟ್ ಎಷ್ಟು ಗಂಟೆಗೆ ಬಂತು? ಸರಿಯಾದ ಟೈಮ್ಗೆ ಬಂತು ಸರ್. ಈ ಟೈಮ್ ಎಷ್ಟು? ಡೆಲ್ಲಿನಲ್ಲಿ ವಿಪರೀತ ಚಳಿ ಇದ್ದಿದ್ದರಿಂದ ಹೇಳೋ ಸ್ವಲ್ಪ ಲೇಟ್ ಆಯ್ತು. ಏರ್ಪೋರ್ಟ್ ಬರೋ ಗಡ್ಬಿಡಿನಲ್ಲಿ ಅಲ್ಲೇ ಮರ್ತು ಬಂದ್ಬಿಟ್ಟೆ ಸರ್. ಸಾಲ್ರೈಟ್ ಮಿಸ್ಟರ್ ಪ್ರಕಾಶ್. ಎಸ್ ಸರ್. ಯು ಪಿ ಎಸ್ ಅರೆಸ್ಟ್ ಮ್ಯಾನ್. ಶ್ರೀಪತಿ. ಎಸ್, ದ ಸೇಮ್ ಶ್ರೀಪತಿ. ಅವ್ರ ಅಣ್ಣನ ಇವನೇ ಕೊಲೆ ಮಾಡಿತ್ತು. ಯುವರ್ ಆನರ್, ಶ್ರೀ ಭುಜಂಗರಾಯರ್ನ ಅವ್ರ ಸ್ವಂತ ತಮ್ಮ ಶ್ರೀಪತಿನೇ ಕೊಲೆ ಮಾಡಿದ್ದಾನೆ ಅನ್ನೋದಕ್ಕೆ ನನ್ನ ಹತ್ರ ಸಾಕಷ್ಟು ಸಾಕ್ಷ್ಯಾಧಾರಗಳಿವೆ. ನಂಬರ್ ಒನ್, ಕೊಲೆ ನಡೆದ ಹಿಂದಿನ ದಿನ ತಾನು ಡೆಲ್ಲಿಗೆ ಹೋಗಿದ್ದು, ಮಾರನೇ ದಿನ ಬೆಳಗ್ಗೆ ವಾಪಸ್ ಬಂದಿದ್ದಾಗಿ ಶ್ರೀಪತಿ ಹೇಳ್ತಿರೋ ಸಾಕ್ಷಿನ ಸುಳ್ಳಂತ ಸಾಬೀತುಪಡಿಸೋದಕ್ಕೆ ನಾನು ಸವಾಗಿದ್ದೀನಿ. ಎಸ್ ಪ್ರೊಸೀಡ್. ಆ ದಿನ ಅಂತೂ ಕಷ್ಟಪಟ್ಟು ಟಿಕೆಟ್ ಓಕೆ ಮಾಡ್ತಿದ್ದಾಯ್ತು. ಈಗ ಪ್ರಯಾಣದ ಪಟ್ಟಿನಲ್ಲಿ ನನ್ನ ಹೆಸರು ರಿಜಿಸ್ಟರ್ ಆಗೋಗಿದೆ. ಹೋಗೋದಕ್ಕೆ ಬರೋದಕ್ಕೆ ಎರಡಕ್ಕೂ ಓಕೆ ಮಾಡ್ತಿದ್ದೀನಿ. ನೀನು ನನ್ನ ಹೆಸರಲ್ಲಿ ಡೆಲ್ಲಿ ಹೋಗಿ ಬಂದ್ಬಿಡು, ನಾನು ಇಲ್ಲಿ ಕೆಲಸ ಮುಗಿಸಿ ನಾಳೆ ಬೆಳಿಗ್ಗೆ 8:30ಗೆ ಏರ್ಪೋರ್ಟ್ ಬಂದು ಕಾಯ್ತಾ ಇರ್ತೀನಿ. ಇವನ ಹೆಸರಲ್ಲಿ ಅವನು ಟ್ರಾವೆಲ್ ಮಾಡೋದ? ಎಕ್ಸ್ಕ್ಯೂಸ್ ಮೀ, ಮ್ಯಾನ್ ಆಫ್ ದ ಟೈಮ್ ಪ್ಲೀಸ್. 8:00. ಥ್ಯಾಂಕ್ ಯು. ಇದ್ರ ಮೇಲೆ ಸಂದೇಹ ಹೆಚ್ಚಾಗಿದ್ರಿಂದ ನಾನು ಅವನ್ನ ಫಾಲೋ ಮಾಡಿದೆ. ಇವನೊಬ್ಬ ಸ್ಮಗ್ಲರ್ ಅಂತ ಗೊತ್ತಾಯ್ತು. ಅನಂತರ ನನ್ನ ಇನ್ವೆಸ್ಟಿಗೇಷನ್ ಅಲ್ಲಿ ಈತ ಭುಜಂಗರಾಯರ್ ತಮ್ಮ ಬೇಕಾದಷ್ಟು ಕಳುಹಾರ ಇಟ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಮಾನ್ಯ ದಿನ ಬೆಳಿಗ್ಗೆ ಸ್ಪೀಕಿಂಗ್ ಇಸ್ ಇಟ್ ಎಲ್ಲಿ ಯಾವಾಗ?
ಆಫೀಸ್ ಗಾ ಸರ್ ಸುಡ್ಗಾಡ್ಗೆ ವಿಲ್ಸನ್ ಗಾರ್ಡನ್ ಹರಿಶ್ಚಂದ್ರ ಘಾಟ ಶಟ್ ಅಪ್ ತಲಾಟೆ ಕಣ್ವಾ ಗೆಸ್ಟ್ ಹೌಸ್ ಕಡೆ ಹೋಗು ಓ ಕಣ್ವಾ ಗೆಸ್ಟ್ ಹೌಸ್ ಶ್ರೀಪತಿ ಕೈಲಿದ್ದ ವಾಚು ಕೊಲೆಯಾದ ಭುಜಂಗರ ಕೈಲಿ ಹಿಡ್ಕೊಂಡು ಅದಕ್ಕೆ ಶ್ರೀಪತಿನ ಟೈಮ್ ಕೇಳಿದೆ ವಾಚ್ನ ಡೆಲ್ಲಿಯಲ್ಲೇ ಹೋಟೆಲ್ ರೂಮ್ನಲ್ಲೇ ಮರ್ತು ಬಂದೆ ಅಂತ ಸುಳ್ಳು ಹೇಳ್ದ ಈ ಸಾಕ್ಷ್ಯಾಧಾರಗಳಿಂದ ಡೆಲ್ಲಿಗೆ ಹೋಗಿದ್ದೆ ಅಂತ ಹೇಳಿದೆ ಶ್ರೀಪತಿ ತಾನು ಡೆಲ್ಲಿಗೆ ಹೋಗದೆ ರಾತ್ರಾನ್ರಾತ್ರಿ ಕಣ್ವಾ ಗೆಸ್ಟ್ ಹೌಸ್ಗೆ ಬಂದು ತನ್ನ ಅಣ್ಣನ ಕೊಲೆ ಮಾಡಿ ಯಾರಿಗೂ ತಿಳಿಯದಂತೆ ಮತ್ತೆ ಏರ್ಪೋರ್ಟ್ಗೆ ಹೋಗಿ ಡೆಲ್ಲಿಯಿಂದ ಬಂದಾಗ ಬಂದ ಆಮ್ ಐ ರೈಟ್ ದಟ್ಸ್ ಆಲ್ ಯುವರ್ ಆನರ್ ಇದುವರೆಗೂ ನಡೆದ ವಾದ ವಿವಾದಗಳಿಂದ ಹಾಗೂ ರೋಸ್ ಡಿಟೆಕ್ಟಿವ್ ಏಜೆನ್ಸೀಸ್ನ ಶ್ರೀ ಪ್ರತಾಪ್ ಅವರ ಪತ್ತೆದಾರಿಕೆಯಿಂದ ಆರೋಪಿ ಶ್ರೀಪತಿನೇ ಭುಜಂಗರಾಯರನ್ನು ಕೊಲೆ ಮಾಡಿದ್ದಾನೆ ಎನ್ನುವುದು ರುಜುವಾತಾಗಿದೆ ಆದ್ದರಿಂದ ಆರೋಪಿ ಶ್ರೀಪತಿಗೆ ಐಪಿಸಿ ಸೆಕ್ಷನ್ 304 ಪ್ರಕಾರ ಜೀವಾವಧಿ ಶಿಕ್ಷೆ ವಿಧಿಸಲಾಗಿದೆ ಫ್ಯಾಂಟಾಸ್ಟಿಕ್ ಇನ್ವೆಸ್ಟಿಗೇಷನ್ ಮಿಸ್ಟರ್ ಪ್ರತಾಪ್ ಥ್ಯಾಂಕ್ ಯು ಕಂಗ್ರಾಚುಲೇಷನ್ ಪ್ರತಾಪ್ ಥ್ಯಾಂಕ್ ಯು ಎಲ್ಲ ಸೃಷ್ಟಿಯಪ್ಪ ಇದೆ ಸೊಪ್ಪನ ಬಾಳ್ಗೆ ಗೆದ್ದೆ ಸುಬ್ರಹ್ಮಣ್ಯ ಸ್ವಾಮಿ ಉನ್ನೈ ಮರಂದೆ ಪತ್ತೇದಾರ ಪ್ರತಾಪರ ಪ್ರಚಂಡ ವಿಜಯ ಅಪ್ಪರೇ ಸುಬ್ರಹ್ಮಣ್ಯ ಸರ್ ಕರೆದ್ರ ಸರ್ ಯೋ ನಿನ್ನಪ್ಪನ ಓಯ ಬೆಪ್ಪ ಸುಬ್ರಹ್ಮಣ್ಯ ಅಂದ್ರೆ ಊರಿಗೆಲ್ಲ ಅವರೇ ಸುಬ್ರಹ್ಮಣ್ಯನ ಕೆಲಸ ನೋಡು ರೋಸಿ ಊರು ಗುಡ್ಡ ನಿಮಿಷ ಗೊತ್ತಾ ಎಷ್ಟು ತಿಂಗಳು ಎನ್ನ ರೋಸಿ ತಿಂಗಳು ಕೊಡುವ ಗೊತ್ತಿಲ್ಲ ಐದನೇ ತಿಂಗಳು ಮೇ ತಿಂಗಳಲ್ಲವಾ ನಾನಿನ ಕೇಳವಂತ ವಿಷಯ ಎನ್ನ ಅಣ್ಣಮ್ಮ ನೀನೇನು ಅನ್ಬೇಡ ಸದ್ಯ ಕನ್ನಡ ಕೊಲ್ಬೇಡ ಎನ್ನಮ್ಮ ಅಪ್ಪಡಿ ಹೇಳಿಬಿಟ್ಟ ಎನ್ನ ತಾಯಿ ಕನ್ನಡಂ ಸಿರಿಗನ್ನಡಂ ನಾ ಹುಟ್ಟಿದೆ ಕರ್ನಾಟಕದೊಳಗಮ್ಮ ಕರ್ನಾಟಕದಲ್ಲೇ ಹುಟ್ಟಿದ್ದೀನಿ ಅಂತೀರಾ ನೆಟ್ಟು ಕನ್ನಡ ಮಾತಾಡೋದಕ್ಕೂ ಬರೋದಿಲ್ವಲ್ರಿ ರೋಸಿ ಶುದ್ಧ ಕನ್ನಡ ಅವ ಇಂದ ಬೆಂಗಳೂರಲ್ಲ ಎಲ್ಲಿಯಮ್ಮ ಹೋಗಿ ನಾ ಹುಡುಕ್ರೆ ನೋಡು ಮಲ್ಲೇಶ್ವರಕ್ಕೆ ಹೋದ್ರೆ ಅಲ್ಲಿ ಅಯ್ಯಂಗಾರ ಅಯ್ಯರ್ರಿ ಅಲ್ಲಿ ಪಿಚ್ಚೆ ಕೇಳೋದು ಕೂಡ ತಮಿಳಲ್ಲಿ ಅನ್ನ ಮಾರಿ ಕನ್ನಡ ಇನ್ನು ಶ್ರೀರಾಮುರಕ್ಕೆ ಹೋದ್ರೆ ಅರಂಜನ ಪಾರು ಅಂತಾರೆ ಅಂದ ಮಾರಿ ಕನ್ನಡ ಇನ್ನು ಕಂಟೋನ್ಮೆಂಟ್ಗೆ ಹೋದ್ರೆ ಓಮೆನ್ ಓಮೆನ್ ಅನ್ನ ಮಾರಿ ಕನ್ನಡ ಮೆಜೆಸ್ಟಿಕ್ ಹೋದ್ರೆ ಸಿಂಧಿ ಗುಜರಾತಿ ಎಲ್ಲ ಸೇರ್ದು ಬಿಟ್ಟು ಅಲ್ಲಿ ಸೌಸೌ ಕನ್ನಡ ಇನ್ನು ಜಯನಗರಕ್ಕೆ ಹೋಗ ಮುಡಿಯಾದೆ ವಿಜಯನಗರದಕ್ಕೆ ಬಸ್ ಕಿಡಕಾದೆ ಇಂದ ನೆಲವಲ್ಲಿ ಎಲ್ಲಿಯಮ್ಮ ಕನ್ನಡದ ಕತ್ತಗಿರದೆ ಒಂದು ಕೆಲಸ ಮಾಡೆ ಐದುವರೆಗೆ ಆಫೀಸ್ ಕ್ಲೋಸ್ ಓವರ್ ಟೈಮ್ ಕೊಡುಕ ಮಾಟೇನ್ ಹೇಳ್ಬಿಡ್ತಾನೆ ಅಂದ ಪಿಯೋನ್ ಬರಮಾಟಾ ಅಪ್ಪರು ನಾವಿಬ್ಬರೇ ತನಿಯ ಒಂದೇ ಒಂದೇ ಬಂದ್ರೆ ಹೋಗಿ ಬಂದ್ರಿ ಅಂದ ಒಂದಲ್ಲಮ್ಮ ಒಂದು ಒಂದೇ ನೋಡಿ ಏನಕ್ಕಿರಿ ಶುದ್ಧ ಕನ್ನಡ ಹೇಳಿಕೊಡೆ ಐದುವರೆಯಿಂದ ಹತ್ತುವರೆವರೆಗೆ ನೀ ಕನ್ನಡ ಹೇಳಿಕೊಡೆ ಹತ್ತುವರೆ ಮೇಲೆ ಡಿನ್ನರ್ಗೆ ಹೋಗಿ ಬರಲಾ ಬಂದವರೆಗೆ ಅದೇ ಅದ ನೀ ಹೇಳಿಕೊಡ್ತ ಕನ್ನಡ ಇರಕ್ಕೆ ಸರಿಯಾ ಬರದಾ ಇಲ್ಲಿ ಯಾರೋ ಪಾಕಲ ಅದಕ್ಕೆ ಬೇರೆ ಆಳ ನೋಡ್ಕೊಳ್ಳಿ ಬೇರೆ ಆಳ ಪಾಕದ ಆರು ತಿಂಗಳದ ಉನ್ನೆಯೇ ನೋಡಿಗಿಟ್ಟು ಇರ್ಕ ನೀ ಎಪ್ಪಡಿ ಹೇಳಿಬಿಟ್ಟ ಎಪ್ಪಡಿ ಓ ಬಾಸ್ ವಣಕಂ ಸರ್ ಗುಡ್ ಮಾರ್ನಿಂಗ್ ಸರ್ ವಣಕಂ ಸರ್ ರೀ ಅಯ್ಯರೆ ಈ ಗುಡ್ ಮಾರ್ನಿಂಗ್ ಪದ್ಧತಿ ನನಗೆ ಇಷ್ಟ ಆಗಲ್ಲ ಅಂತ ನಿಮ್ಗೆ ಎಷ್ಟು ಸಲ ಹೇಳೋದು ನಿಮ್ ಸೆನ್ಸಿಯಾರಿಟಿ ಏನಿದ್ರು ಅದನ್ನ ಕೆಲಸದ ಮೇಲೆ ತೋರಿಸಿ ಬಾಸ್ ಎನ್ನ ಹೇಳಿದ್ರು ಇಲ್ಲಿಂದ ಹೇಳ್ತಾರೆ ಇಲ್ಲಿಂದ ಹೇಳ ಮಾಟಾರೆ ರೋಸಿ ಅಯ್ಯೋ ಪ್ರಾವಗಾರ ಉಂಗಟ್ಟ ಟಾಪಿಕೇ ವೇಂಡ ಸ್ಪೀಕಿಂಗ್ ಮಿಸ್ಟರ್ ಪ್ರತಾಪ್ ಗುಡ್ ಮಾರ್ನಿಂಗ್ ಮಾರ್ನಿಂಗ್ ನಾನು ಹೋಮ್ ಮಿನಿಸ್ಟರ್ ಲೋಕೇಶ್ ಮಾತಾಡ್ತಾ ಇರೋದು ನನ್ನ ರಕ್ಷಣೆ ಬಗ್ಗೆ ನಿಮ್ಮ ಹತ್ರ ರಹಸ್ಯವಾಗಿ ಮಾತಾಡಬೇಕಾಗಿತ್ತು ರಕ್ಷಣಾ ಸಚಿವರಿಗೆ ರಕ್ಷಣೆನಾ ಸ್ಟ್ರೇಂಜ್ ಎನಿವೇ ಯು ಮೋಸ್ಟ್ ವೆಲ್ಕಮ್ ಇದು ಆಫೀಸ್ನಲ್ಲೋ ಮನೆಯಲ್ಲೋ ಮಾತಾಡೋಂಥ ವಿಷಯ ಅಲ್ಲ ನೀವೇನು ತಿಳ್ಕೊಳ್ಳಲ್ಲ ಅಂದ್ರೆ ನಾಳೆ ಟಿ ಜಿ ಹಳ್ಳಿ ಟಿ ಬಿ ಹತ್ರ ಬರೋಕ್ಕಾಗತ್ತಾ ಐ ಆಮ್ ಸಾರಿ ಸರ್ ನಾಳೆ ಬೆಳಿಗ್ಗೆ ನಾನು ಕಲ್ಕಟ್ಟೆ ಹೋಗ್ತಾ ಇದ್ದೀನಿ ನಾಡಿದ ಬೆಳಿಗ್ಗೆ ನಿಮ್ಮನ್ನು ಭೇಟಿ ಆಗ್ತೀನಿ ಓಕೆ 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 ಸರ್ Thank you.
थैंक यू सर इवरेल अदन प्रताप दयविट नईवर्स को अदर्ट लायर नो प्रताप अदे नौरव धक्के बरदी नंटी नूर हो उपाय स्वल्प अर्थ आगे मिस्टर प्रताप निम्म हत्र एल्ला विषयन फ्रांक हेळ्तीनि नन्न हेंडति गुण रीति नीति चिची चिची ई चिची अवळ नडते कूड सरियिल्ल नन्न घनते गौरवक्के धक्के बरोदक्किंत मुंचे डैवर्स माडोण अंत निम्मन्न इल्लिगे बरक्के हेळिदे अष्टरल्लि नीवे नोडिद्रल्ल अवळ कडे गूंडागळिंद ननगागिद्द गतिन अंद्रे नीवु निम्म हेंडति मेले संदेह पडुत्तिद्दीरा निस्संदेहवागि ऐ एम वेरी सारी मिस्टर लोकेश ओंदु जवाबदारि अद होद्देलिरा नीवु निम्म हेंडति बग्गे एष्टु बेजवाबदारियागि माताडोदु निम् हेंडति हळ्ळियिंद बंदिरो ओंदु हेण्णु अनएजुकेटेड अडिगे मने तुळसि कट्टे बिट्टु बेरे प्रपंचने गोत्तिल्दिरो हेण्णु गंडन पादने तन्न स्वर्ग अंत नंबिरो हेण्णु श्रीमंत हेण्णोब्ळु निमगे गंटु बिद्दिद्दाळे अवळन्न पडबेकन्न स्वार्थक्कोस्कर एनु अरियदे निम् हेंडति मेले आरोप वर्सि नाटक आड्तिद्दीर इदन्न नानु नंबबेकु अंत अन्न बेरे एंगेज माडिसिद्दीर इदेल्ल नानु हेगे गोत्तायितु अंत आश्चर्यवागिद्दीय ನಾನು ಯಾವುದೇ ಕೇಸ್ನ ತಗೊಳ್ಳೋಕ್ಕಿಂತ ಮುಂಚೆ ಕೂಲಂಕುಷವಾಗಿ ತಿಳ್ಕೊಂಬರೋದೆ ನನ್ನ ಪದ್ಧತಿ ರೈಟ್ ಫ್ರಮ್ ಎ ಟು ಝೆಡ್ ಸಾರಿ ಮಿಸ್ಟರ್ ಟೋಟಾ ನೀವು ಇಷ್ಟೊಂದು ಪ್ರಚಂಡ ಅಂತ ತಿಳ್ಕೊಂಡಿರಲಿಲ್ಲ ವೆಲ್ ಸರ್ ಹ್ಯೂಮನ್ ಕನ್ಸಿಡರೇಷನ್ ಅಂತ ಹೇಳೋದಾದ್ರೆ ಗಂಡ ಹೆಂಡತಿಯವನ ಸಂಬಂಧ ಮಾಸಿದ ಬಟ್ಟೆನ ಕಿತ್ತು ಹಾಕಿ ಹೊಸ ಬಟ್ಟೆನ ಹಾಕೊಂಡಾಗಲ್ಲ ಇವಳು ಸರಿಯಿಲ್ಲ ಅಂತ ಇನ್ನೊಬ್ಬಳನ್ನ ಕಟ್ಕೊಳ್ಳೋದು ಅವಳು ಸರಿಯಿಲ್ಲ ಅಂತ ಮತ್ತೊಬ್ಬಳನ್ನ ಕಟ್ಕೊಳ್ಳೋದು ನಮ್ಮ ದೇಶದ ಪದ್ಧತಿನೇ ಅಲ್ಲ ಮಿಸ್ಟರ್ ಲೋಕೇಶ್ ಮದುವಾದ ಹೆಂಡತಿ ಹೇಗೆ ಇರಲಿ ತಾಳಿ ಕಟ್ಟಿದ ಮೇಲೆ ಕಷ್ಟವೋ ನಿಷ್ಠೂರ್ವೋ ಮನಸ್ಸಿಗೆ ಹಿಡಿಸುತ್ತೋ ಹಿಡಿಸಲ್ವೋ ಕೊನೆಯವರೆಗೂ ಕೈ ಹಿಡಿದು ಕಾಪಾಡಬೇಕಾದ್ದು ಪ್ರತಿಯೊಬ್ಬ ಗಂಡನ ಕರ್ತವ್ಯ ಸರ್ ಇವತ್ತು ನೀವು ಮದುವೆ ಆಗಿದ್ದ ದಿನ ನಿಮ್ಮ ಹೆಂಡತಿ ನಿಮಗೋಸ್ಕರ ಕಾಯ್ತಿರ್ತಾರೆ ದಯವಿಟ್ಟು ಮನೆಗೆ ಹೋಗಿ ಸಂತೋಷವಾಗಿ ಸೆಲೆಬ್ರೇಟ್ ಮಾಡಿ ಹ್ಯಾವ್ ಅ ನೈಸ್ ಡೇ ಪ್ರತಾಪ್ ಮಮ್ಮಿ ಡ್ಯಾಡಿ ಊಟ ಮಮ್ಮಿ ಹೊರಗಡೆ ಸುತ್ತಾಡೋ ಗಂಡಸರು ಹೊಟ್ಟೆ ಹಸ್ಕೊಂಡೆ ನಿರಲ್ಲ ನೀನು ಬಿದ್ಕೋ ಸುಮ್ಮನೆ ಹೇಗೆ ಇರಲಿ ತಾಳಿ ಕಟ್ಟಿದ ಮೇಲೆ ಕಷ್ಟವೋ ನಿಷ್ಠೂರ್ವೋ ಮನಸ್ಸಿಗೆ ಹಿಡಿಸುತ್ತೋ ಹಿಡಿಸಲ್ವೋ ಕೊನೆಯವರೆಗೂ ಕೈ ಹಿಡಿದು ಕಾಪಾಡಬೇಕಾದ್ದು ಪ್ರತಿಯೊಬ್ಬ ಗಂಡನ ಕರ್ತವ್ಯ ಮಗುಗ್ ಮಸ್ಕ ಹೊಡೆದು ಮನಸ್ಸು ಕೆದ್ದುಬಿಟ್ರೆ ಮಾಡಿದ್ದೆಲ್ಲ ಮರ್ತೋಗ್ತಾಳೆ ಅನ್ನೋ ಪ್ಲಾನ್ ನಿನ್ ಡ್ಯಾಡಿದು
ಡ್ಯಾಡಿ ಏನು ಮಾಸ್ಕ ಹೊಡಿತಿಲ್ಲ, ದಿನ ನಾನು ನೋಡ್ತಲೇ ಇದ್ದೀನಿ. ಆಫೀಸಿಂದ ಬಂದ್ರೆ ಬಂದ್ರಾ ಅಂತ ಹೇಳೋದಿಲ್ಲ, ಊಟ ತಿಂಡಿ ಮಾಡಿದ್ರಾ ಅಂತ ಕೇಳೋದಿಲ್ಲ. ಅವರು ನಮ್ಮ ಹಾಗೆ ಮನುಷ್ಯರಲ್ವಾ, ಅವ್ರು ನಮಗೋಸ್ಕರ ಎಷ್ಟೊಂದು ಒದ್ದಾಡ್ತಾರೆ. ನೀ ಯಾಕೆ ಅವ್ರನ್ನ ಚೆನ್ನಾಗಿ ನೋಡ್ಕೋಬಾರ್ದು? ವಯಸ್ಸಿದ್ ಮೀರಿದ್ ಮಾತು ಮಾತಾಡ್ತೀನಿ. ರೋಹಿಣಿ, ಇನ್ನೇನು ಮನುಷ್ಯ ಅಥವಾ ಮಗುನ ತನಗ್ ಬಡ್ದಾಗ ಬಡಿತಿದ್ದಿಲ್ಲ. ಇವಳು ನನ್ ಮಗಳು, ನನ್ನ ಇಷ್ಟ ಬಂದಾಗ ಹೊಡಿತೀನಿ, ಬೇಕಾದ್ರೆ ಕುತ್ತಿಗೆ ಹೆಸರು ಸಾಯಿಸ್ತೀನಿ. ಅದನ್ನ ಕೇಳೋಕೆ ನೀವ್ಯಾರು? ಅಮ್ಮ ಜೋರ ಹೊರದ್ಬಿಟ್ಲ ಬಿಡಿ ಡ್ಯಾಡಿ, ಇವತ್ತೇನ್ ಹೊಸ್ತಲ್ವಲ್ಲ, ದಿನಾಗ್ಲೂ ಇದ್ದಿದ್ದೆ ತಾನೆ. ನೀವು ಹೇಳಿದ್ರಲ್ಲ ಡ್ಯಾಡಿ, ಚಿಕ್ಕ ವಯಸ್ಸಲ್ಲಿ ಅಪ್ಪ ಅಮ್ಮನ ಕೈಲಿ ಏಟ್ ತಿಂದ್ ಬೆಳೆದ ಮಕ್ಕಳು ಒಳ್ಳೆಯವ್ರಾಗ್ತಾರೆ ಅಂತ ಅಮ್ಮನ್ ಒಂದೊಂದೇಟು ಒಂದೊಂದು ಪಾಠ ಕಲಿಸುತ್ತೆ ಡ್ಯಾಡಿ. ಈ ಪುಟ್ಟ ವಯಸ್ಸಿನಲ್ಲಿ ಅದೆಷ್ಟೊಂದು ತಿಳ್ಕೊಂಡ್ಬಿಟ್ಟಿದ್ದೆ ಅಮ್ಮ. ಗುಡ್ ಮಾರ್ನಿಂಗ್ ರಮೇಶ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಅಯ್ಯ. ಹಲೋ, ಗುಡ್ ಮಾರ್ನಿಂಗ್ ರೋಸಿ. ಟೈಮ್ ಸರಿಯಾಗಿ ಬಂದು ಬಿಡ್ರೆ. ನಾನು ನೋಡ್ತಾ ಇದ್ದೇನೆ, ಆರು ತಿಂಗಳಿಂದ ವೆರೋ ಗುಡ್ ಮಾರ್ನಿಂಗ್ ದಾ ಹೇಳ್ರೆ. ಗುಡ್ ನೈಟ್ ಎಪ್ಪ ಬರಪೋರಿಯೋ. ಯೋ ಅಯ್ಯರೇ, ಹಾಗೆ ಲಕ್ಕೆತ್ತರ್ಗನ್ ಬಿಟ್ಕೊಂಡು ನೋಡ್ಬೇಡ ಅಂತ ಎಷ್ಟ್ ಸಲ ಹೇಳೋದ್ ನಿಮ್ಗೆ? ಹೇ ಬ್ಯೂಟಿ, ನೋಡಿದ್ಯಾ ನೋಡಿದ್ಯಾ, ನಮ್ಮ ಮೇಲೆ ಸಿಂಗಲ್ ಗೇಸ್ ಹಾಕಿ ಬಿಟ್ಟೆ. ನೀ ಎನ್ನ ನೋಡಿದಕ್ಕೆ ತಾನೆ ನಾವು ಉನ್ನ ನೋಡಿದ್ ಉನಗ ಗೊತ್ತಾಯ್ತಿ. ಆ ಬ್ಯೂಟಿ ನೋಡಿದಕ್ಕೆ ತಾನೆ ಇಂದ ಕಣ್ಣಿದ್ದೆ. ತುಂಬಾ ನೋಡಿದೆ, ಕನ್ನಡಕ ಹಾಕಿಕೊಂಡು ನೋಡಿದೆ, ಎತ್ತರವಾಗಿ ಹಾಕಿಕೊಂಡು ನಿನ್ನೆ ನೋಡಿದೆ. ಸುಮ್ನೆ ನನ್ ಕಡೆ ನೋಡೋದ್ ಬಿಟ್ಟು ಫೈಲ್ ಕಡೆ ಗಮನ ಹಾಯ್ಸು. ಹಲೋ ಸುಬ್ರಹ್ಮಣ್ಯ, ಬಾಸಿದಾರ ಗೊತ್ತು ಬಿಡಯ್ಯ. ಗುಡ್ ಮಾರ್ನಿಂಗ್ ಎವ್ರಿಬಡಿ. ಹಲೋ ಮಿಸ್ಟರ್ ತಂಜಾವೂರ್ ತಂಬೂರಿನ ತಯ್ಯಾರವ್ರೆ. ನಿಮ್ ನಾಲ್ಕನೇ ಹೆಂಡತಿ ಮನೆ ತುಂಬಿಸ್ಕೊಂಡ್ರ ಇಲ್ಲ ಸೀರೆ ಕಂಡು ಡ್ಯಾಶ್ ಹೊಡೆದು ಸಾರಿ ಅಂತಿದ್ದೀರಾ? ಹೊಸ ಹುಡುಗಿ. ಹಲೋ ರೋಸಿ, ಹೌ ಆರ್ ಯು? ಹಾಯ್. ಹಲೋ ಮಿಸ್ಟರ್ ರೋಕಿ, ನಿಮ್ ಲೋ ಆಂಗಲ್ ಫೋಟೋಗ್ರಫಿ ಹೇಗೆ ನಡೀತಿದೆ? ಅವನಲ್ಲಿ ಮಾಲ್ ಬಿಡಿ, ಎಲ್ರಿಗೂ ಟೇಕ್ ಹೊಟ್ಟೋದ್ನ. ನೀವೆಲ್ಲರೂ ಒಟ್ಟಿಗೆ ಇರುವಾಗ ಆಮೇಲೆ ಬಂದು ಮೇಕ್ ಮಾಡ್ತೀನಿ. ಓಕೆ ಬಾಯ್. ಮೇ ಕಮ್ ಇನ್ ಸರ್. ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್, ಸಿಟ್ ಡೌನ್. ನಾನು ಇಲ್ಲಿ ಕೂತ್ಕೊಳ್ಳಕ್ ಬರ್ಲಿಲ್ಲ ಸರ್, ನಾನು ಕೂತ್ಕೊಳ್ಳೋ ಜಾಗನೇ ಬೇರೆ. ನೀವು ಮಹಾಲಕ್ಷ್ಮಿ ಸರ್? ಮಹಾಲಕ್ಷ್ಮಿ ಹೆಸರು ಅಷ್ಟೇ ಸರ್, ಲಕ್ಷ್ಮೀ ದಯೆ ಇನ್ನೂ ಬಿದ್ದಿಲ್ಲ. ನಮ್ ತಂದೆ ಕೂಡ ಬಡವ್ರೆ ಸರ್, ಮನುಷ್ಯನ ಹುಟ್ಟಿದ ಮೇಲೆ ದುಡ್ಡಿನ ಆಸೆ ಯಾರಿಗಿರಲ್ಲ ಹೇಳಿ? ಕಣ್ಣಿಂದ ನೋಡೋ ಭಾಗ್ಯ ಅಂತೂ ಇಲ್ಲ, ಅಟ್ ಲೀಸ್ಟ್ ಬಾಯಿಂದನಾದ್ರೂ ಲಕ್ಷ್ಮಿ ಲಕ್ಷ್ಮಿ ಅಂತ ಕರೆದು ಚಪ್ಪಲ ತೀರ್ಸ್ಕೊಳ್ಳೋದಕ್ಕೆ ನನಗ ಮಹಾಲಕ್ಷ್ಮಿ ಅಂತ ಹೆಸರಿಟ್ರು. ಹೇಗಿದೆ ಸರ್ ಹೆಸರು? ಹೆಸರು ಚೆನ್ನಾಗಿದೆ, ಹೇಳಿದ ರೀತಿ ಚೆನ್ನಾಗಿಲ್ಲ. ಒಂದ್ ಕೆಲಸ. ಅದೇ ಸರ್, ನಿಮ್ ಬಯೋಡೇಟಾ. ಬಯೋಡೇಟಾ? ನಿಮ್ ಲೈಫ್ ಹಿಸ್ಟ್ರಿ. ನಂದ? ಅದೇ ಸರ್, ನೀವ್ ಎಸ್ ಎಸ್ ಎಲ್ ಸಿ ಓದಿದ್ದು ಸೇಂಟ್ ಜಾನ್ಸ್ ಹೈಸ್ಕೂಲ್ ಅಲ್ಲಿ, ಎಂ ಎ ಮೈಸೂರು ಯೂನಿವರ್ಸಿಟಿ, ಎಲ್ ಎಲ್ ಬಿ ಬೆಂಗಳೂರು ಯೂನಿವರ್ಸಿಟಿ, ಡೆಲ್ಲಿ ಇನ್ವೆಸ್ಟಿಗೇಷನ್ ಟ್ರೈನಿಂಗು, ಮತ್ತೆ ಬೆಂಗಳೂರು ವಾಪಸ್. ಭೂಮಿ ಗುಂಡಗಿದೆ ಅಂದ್ರೆ ಅದಕ್ಕೆ ಸಾಕ್ಷಿ ನೀವೇ ಸರ್. ನಿಮ್ ಗುರು ಶರ್ಲಾಕ್ ಹೋಮ್ಸ್, ನೀವು ಓದೋದು ಅಗಾತ್ ಕ್ರಿಸ್ಟಿ, ಪೆರಿ ಮೇಸನ್, ಇಂಗ್ಲಿಷ್ ಪುಸ್ತಕ, ಅಫ್ಕೋರ್ಸ್ ಎಲ್ಲ ಪತ್ತೆದಾರಿ ಪುಸ್ತಕಗಳೇ. ನಮ್ಮ ಕರ್ನಾಟಕದಲ್ಲಿ ಪತ್ತೆದಾರ ಪುರುಷೋತ್ತಮನ ಸಾಹಸ ಅಂತ ನರಸಿಂಹಯ್ಯನವರು ಬರೆದಿರೋ ಒಂದು ಪುಸ್ತಕನೂ ನೀವು ಬಿಟ್ಟಿಲ್ಲ. ರೈಟ್ ಸರ್, ನೀವಂತೂ ಯಾರನ್ನೂ ಕಾಪಿ ಮಾಡಲ್ಲ, ನಿಮ್ದೇ ಆದ ರೀತಿಯಲ್ಲಿ ಪತ್ತೆ ಮಾಡ್ತೀರಿ. ನಿಮ್ದೊಂದೊಂದು ಇನ್ಸಿಡೆಂಟು ತುಂಬಾ ಥ್ರಿಲ್ಲಿಂಗ್ ಆಗಿರುತ್ತೆ. ಮಂಗಳೂರು ಜೋಡಿ ಕೊಲೆ ಕೇಸ್ನಲ್ಲಿ ನಿಮ್ಮ ಇನ್ವೆಸ್ಟಿಗೇಷನ್ ವಾ ವೆರಿ ಫೈನ್ ಸರ್. ಕಣ್ವಾ ಗೆಸ್ಟ್ ಹೌಸ್ನಲ್ಲಿ ಭುಜಂಗರಾಯ ಕೊಲೆ ಪತ್ತೆ ಮಾಡಿದ್ದು ಸಿಂಪ್ಲಿ ಸೂಪ್ ಅಪ್ ಸರ್. ಇತ್ತೀಚಿನ ಭಾಮರಾಣಿನೇ ಮರ್ಡರ್ ಅಂತ ಪ್ರೂವ್ ಮಾಡಿದ್ದು ವಾ ರಿಯಲಿ ಫ್ಯಾಂಟಾಸ್ಟಿಕ್ ಸರ್. ಸುಬ್ರಹ್ಮಣ್ಯ, ಮಾತಾಡ್ತಿರುವಾಗ ಡಿಸ್ಟರ್ಬ್ ಮಾಡಬಾರ್ದು ಅಂತ ಬಾಸ್ ನಿನಗೆ ಸರಿ ಹೇಳಿಲ್ಲ, ತಪ್ಪು ಕಣಿಯ, ಹೋಗೋ. ಏ ಸುಬ್ರಹ್ಮಣಿ, ನನ್ನ ಪರ್ಮಿಷನ್ ಇಲ್ಲ. ನೋ ಪ್ರಾಬ್ಲಮ್ ಸರ್, ನೋ ಅಡ್ಮಿಷನ್ ವಿಥೌಟ್ ಪರ್ಮಿಷನ್ ಅನ್ನೋ ಬೋರ್ಡ್ನ ನಾಳೆನೆ ನಿಮ್ ಚೇಂಬರ್ ಮುಂದೆ ನಾ ಹಾಕ್ಸ್ಬಿಡ್ತೀನಿ. ಐ ನೋ ಸರ್, ನಿಮ್ಮ ಕೋಪ ಮೂಗಿನ ತುದಿ ಮೇಲೆ ಇರುತ್ತೆ ಅಂತ. ವಸಿಷ್ಠ ದೂರ್ವಾಸರಿಗಿಂತ ನೀವೇನು ಕಮ್ಮಿ ಇಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಸರ್. ಅಷ್ಟೇ ಸರ್ ನನ್ನ ಆಸೆ, ದಯವಿಟ್ಟು ನನ್ನ ಆಸೆನ ನಿರಾಸೆ ಮಾಡಬೇಡಿ ಸರ್, ಪ್ಲೀಸ್. ಇಲ್ಲಿ ಮಾತಿಗಿಂತ ಕೆಲಸಕ್ಕೆ ಹೆಚ್ಚಿಗೆ ಪ್ರಾಮುಖ್ಯತೆ. ಅಷ್ಟೇ ತಾನೆ ಸರ್, ಇನ್ಮೇಲೆ ನಾನು ತುಟಿ ಬಿಟ್ಟಿಕಂದ್ರೆ ಕೇಳಿ, ನಾನು ಮಾತಾಡಲ್ಲ ಸರ್. ಸುಮ್ನೆ ಯಾಕೆ ಸರ್ ಮಾತಾಡ್ಬೇಕು, ಮಾತಾಡಿ ಏನ್ ಪ್ರಯೋಜನ? ನಾನು ಮಾತಾಡಲ್ಲ ಮಾತಾಡಲ್ಲ ಅಷ್ಟೇ. ಈಗ ಒಂದು ಕೆಲಸ ಮಾಡ್ತೀರಾ? ಏನ್ ಕೆಲಸ ಸರ್? ಗೆಟ್ ಔಟ್. ಅಷ್ಟೇನಾ ಸರ್, ಇನ್ನೊಂದ್ಸಲ ದಯವಿಟ್ಟು ನನಗೋಸ್ಕರ ಕೂಲಾಗಿ ಆಲೋಚಿಸಿ. ಐ ಸರ್, ಗೆಟ್ ಔಟ್. ಔಟ್.
ಮಿಸ್ಟರ್ ಅಯ್ಯರ್, ಈಗ ತಲೆ ಹರಟಿ ಹುಡುಗಿ ಬರ್ತಾಳೆ, ಅಪಾಯಿಂಟ್ಮೆಂಟ್ ಒಟ್ಟು ಸೈನ್ ಮಾಡಿಸ್ಕೊಂಡು ನನ್ನ ಪಿ ಎ ಚೇಂಬರ್ ತೋರಿಸಿ. ಚೇಂಬರ್ ಒಳಗೆ ಬಂದ್ರೆ ಮೊದಲು ಡೋರ್ ಹಾಕೋದನ್ನ ಕಲಿ. ಇತ್ತೀಚೆಗೆ ನಗರದಲ್ಲಿ ಮಕ್ಕಳ ಅಪಹರಣ ಹೆಚ್ಚಾಗಿದೆ. ಕಳ್ಳರನ್ನು ಹಿಡಿಯಲು ಪೊಲೀಸರು ತೀವ್ರ ಪ್ರಯತ್ನ. ಮಲ್ಗುಡಿ ಒಂದು ಐಡಿಯಾ, ನೀನ್ ಟೀ ಕುಡೆ. ಅಲ್ಲ, ಹಾಗಿದ್ರು ನೀನಿನ್ನು ಚಿಕ್ಕ ಹುಡುಗ, ನೀನೇ ಡೈರೆಕ್ಟ್ ಆಗಿ ಹೋಗಿ ಯಾಕೆ ಆ ಕಳ್ಳರ ಹತ್ರ ಸಿಕ್ಕಾಕೋಬಾರ್ದು. ಅಕಸ್ಮಾತ್ ನೀನ್ ಆ ಕಳ್ಳರ ಕೈ ಸಿಕ್ಕಾಕೊಂಡೆ, ತಿಟ್ಕೋ. ತಕ್ಷಣ ನಾನು ಜೇಮ್ಸ್ ಬಾಂಡ್ 007 ತರ ಅವರನ್ನ ಚೇಸ್ ಮಾಡಿ ಅವ್ರ ನೆಲೆಯನ್ನು ಕಂಡುಹಿಡಿತೀನಿ. ಡಿಶುಮ್ ಡಿಶುಮ್ ಅಂತ ಅವ್ರನ್ನ ಹಿಡಿದು ಪೊಲೀಸರವ್ರ ಕೈಗೆ ಒಪ್ಪಿಸ್ತೀನಿ. ಆಗ ಸರ್ಕಾರದವ್ರು ನನಗೆ ಪ್ರಶಸ್ತಿ ಕೊಡ್ತಾರೆ, ಇರೋ ಸಾಲನೆಲ್ಲ ತೀರಿಸ್ತೀನಿ. ರೋಸ್ ಡಿಡೆಕ್ಟಿವ್ ಏಜೆನ್ಸಿ ಮುಂದೆ ಫ್ಲವರ್ ವಾಸ್ ಡಿಡೆಕ್ಟಿವ್ ಏಜೆನ್ಸಿ ಅಂತ ಬೋರ್ಡ್ ತಗಲಾಗ್ತೀನಿ. ನಾನು ಪ್ರೈವೇಟ್ ಡಿಡೆಕ್ಟಿವ್ ಆಗ್ತೀನಿ, ಲಕ್ಷಾಂತರ ರೂಪಾಯಿ ಸಂಪಾದಿಸ್ತೀನಿ. ಆಗಿದಲ್ಲ ಐಡಿಯಾ, ಮಾಡ್ಬಿಡಿ ಮಾಡ್ಬಿಡಿ. Thank you.
ಥ್ಯಾಂಕ್ ಯು ವೆರಿ ಮಚ್ ಲಕ್ಷ್ಮಿ. ಒಳ್ಳೆ ಸಮಯದಲ್ಲಿ ಇನ್ಫಾರ್ಮೇಶನ್ ಕೊಟ್ಟು ನನ್ನ ಮಗು ಪ್ರಾಣ ಕಾಪಾಡಿದೆ. ತುಂಬಾ ಥ್ಯಾಂಕ್ಸ್ ಆಂಟಿ. ಸದ್ಯ ಸಮಯಕ್ಕೆ ಸರಿಯಾಗಿ ನಾನು ಬಂದಿದ್ದಕ್ಕೆ ಸರಿ ಹೋಯ್ತು. ಪಿಂಕಿ, ಇನ್ಮೇಲೆ ನನ್ನ ಕಾನ್ವೆಂಟ್ ಕರ್ಕೊಂಡು ಹೋಗೋದು ಕರ್ಕೊಂಬರೋದು ನನ್ನ ಡ್ಯೂಟಿ. ನಿನ್ ಕಾನ್ವೆಂಟ್ ಎದುರುಗಡೆ ನಮ್ಮ ಮನೆನೂ ಇದೆ ಪುಟ್ಟ. ಸರಿ, ಮೊದಲು ಲಕ್ಷ್ಮಿ ಆಂಟಿ ಡ್ರಾಪ್ ಮಾಡ್ಬಿಟ್ಟು ಆಮೇಲೆ ಮನೆಗೆ ಹೋಗೋಣ. ಯಾಕೆ ಸರ್, ನಿಮ್ಮ ಮನೆ ನಾನು ನೋಡ್ಬಾರ್ದಾ? ಓಕೆ, ಬಟ್ ಫಸ್ಟ್ ಪೊಲೀಸ್ ಸ್ಟೇಷನ್, ಆಮೇಲೆ ಇದಾರಲ್ಲ ಒಳಗೆ. ಸರಿ. ಮಮ್ಮಿ ಮಮ್ಮಿ, ನೂತನ ಸ್ಕೂಲಿಂದ ಬರುವಾಗ ಕಳ್ಳರು ನನ್ನ ಕಿಡ್ನಾಪ್ ಮಾಡಿ ಕರ್ಕೊಂಡು ಹೊರಟೋಗಿದ್ರು. ತಕ್ಷಣ ಡ್ಯಾಡಿ ಬಂದು ಡಿಶುಮ್ ಡಿಶುಮ್ ಅಂತ ಫೈಟ್ ಮಾಡಿ ಅವ್ರನ್ನೆಲ್ಲ ಓಡಿಸ್ಬಿಟ್ರು. ನಿನಗೇನು ಆಗಿಲ್ಲ ತಾನೆ? ಮಮ್ಮಿ, ಈ ಆಂಟಿನ ಡ್ಯಾಡಿ ನಾವು ಕರ್ಕೊಂಡು ಬಂದಿದ್ದು. ನಮಸ್ಕಾರ. ಮನೆಗೆ ಬಂದ ಹೆಣ್ಮಕ್ಳಿಗೆ ಏನ್ ಕೊಡ್ಬೇಕು ಗೊತ್ತು ತಾನೆ? ಗೊತ್ತು. ತಗೊಳ್ಳಿ ಆಂಟಿ, ಮನೆಗ್ ಬಂದ ಹೆಣ್ಮಕ್ಳಿಗೆ ಇಷ್ಟು ಕೊಡ್ಬೇಕು ಅಂತ ನಮ್ ಡ್ಯಾಡಿನೇ ಹೇಳ್ಕೊಟ್ಟಿದ್ದು. ನಿಮ್ ಮನೆಗೆ ತುಂಬಾ ಹೆಣ್ಮಕ್ಳು ಬರ್ತಾರಾ? ಇಲ್ಲಪ್ಪ, ಇವತ್ ನೀವೇ ಬಂದಿದ್ದು. ಡ್ಯಾಡಿ ಬರಲ್ಲ. ಯಾಕೆ? ಸಂಜೆ ಆಫೀಸಿಂದ ಬಂದ ರೂಮ್ ಹೊಟ್ಟದ್ರೆ ನಾಳೆ 10 ಗಂಟೆಗೆ ರೂಮಿಂದ ಹೊರಗೆ ಬರೋದು. ಬರ್ಲ? ಥ್ಯಾಂಕ್ ಯು ಡ್ಯಾಡಿ. ಸಾಯಂಕಾಲ ಸರಿಯಾಗಿ 4:30 ಗಂಟೆಗೆ ಬಂದು ಪಿಕಪ್ ಮಾಡ್ತೀನಿ. ಓಕೆ ಓಕೆ ಡ್ಯಾಡಿ. ಗುಡ್ ಮಾರ್ನಿಂಗ್ ಪಿಂಕಿ. ಗುಡ್ ಮಾರ್ನಿಂಗ್ ಆಂಟಿ. ಗುಡ್ ಮಾರ್ನಿಂಗ್ ಸರ್. ಒನ್ ಮಿನಿಟ್ ಪಿಂಕಿ, ಹುಷಾರಾಗಿ ಹೋಗ್ಬಮ್ಮ. ನೋಡು, ಒಬ್ಬೊಬ್ಳೆ ಹೊರಗಡೆ ಬರಬಾರ್ದು, ಯಾರು ಕರೆದ್ರು ಹೋಗ್ಬಾರ್ದು. ಗುರುತು ಪರಿಚಯ ಇಲ್ದವರು ಬಿಸ್ಕೆಟ್ ಐಸ್ ಕ್ರೀಮ್ ಕೊಟ್ರೆ ನಮ್ ಬೇಡ, ನಮ್ ತಂದೆ ಎಲ್ಲ ತಂದ್ಕೊಡ್ತಾರೆ ಅಂತ ಹೇಳ್ಬೇಕು. ನಾವು ಬರೋದು ಲೇಟ್ ಆದ್ರೆ ಗೇಟ್ ಒಳಗಡೆನೆ ಕಾದಿರ್ಬೇಕು. ಏನು? ಸರಿ ಆಂಟಿ. ತಗೋ, ಲಂಚ್ ಟೈಮ್ ಅಲ್ಲಿ ತಿನ್ನು. ಮಮ್ಮಿ ತಿಂಡಿ ಕೊಟ್ಟಿದ್ದಾರೆ ಆಂಟಿ. ತಗೋಮ್ಮ, ಚಿಕ್ಕ ವಯಸ್ಸಿನಲ್ಲಿ ಚೆನ್ನಾಗಿ ತಿನ್ಬೇಕು. ನಿಮ್ ತಂದೆ ಇದನ್ನೆಲ್ಲ ಹೇಳ್ಕೊಟ್ಟಿಲ್ವಾ? ತಗೋ. ಥ್ಯಾಂಕ್ ಯು ಆಂಟಿ. ಸಿ ಯು ಡ್ಯಾಡ್. ಬೈ ಬೈ. ಸಿ ಯು ಪಿಂಕಿ. ಅಬ್ಬಬ್ಬಬ್ಬಬ್ಬ, ಈ ಮಕ್ಕಳಿಗೆ ಹೇಳಿ ಕಳಿಸೋದ್ರೊಳಗೆ ಸಾಕಾಗಿ ಹೋಗ್ಬಿಡುತ್ತೆ. ನಡೀರಿ, ನಾವು ಹೋಗೋಣ. ಎಲ್ಲಿಗೆ? ಡ್ಯೂಟ್ ಹಾಡಕ್ಕೆ ಅಲ್ಲ, ರೊಮ್ಯಾನ್ಸ್ ಮಾಡಕ್ಕೆ ಅಲ್ಲ, ಡ್ಯೂಟಿಗೆ ಸರ್, ಡ್ಯೂಟಿಗೆ. ನಾನೇ ನಿಮಗೆ ಪ್ರಾಬ್ಲಮ್ ಕೊಡಲ್ಲ ಸರ್. ನೀವು ಹೋಗೋ ಜಾಗದಲ್ಲಿ ನಾನು ಬಾಯ್ಬಿಟ್ರೆ ಕೇಳಿ, ಸೈಲೆಂಟ್ ಆಗಿ ಬರ್ತೀನಿ ಸರ್. ಲುಕ್, ಗೆಟ್ ಡೌನ್ ಅಂಡ್ ಮೇಕ್ ಯುವರ್ ಓನ್ ಕನ್ವಿನ್ಸ್. ಹೋಗ್ಲಿ ಬಿಡಿ, ನಿಮ್ ಕೋಪ. ಸ್ವಲ್ಪ ದೂರ ಕರ್ಕೊಂಡು ಹೋಗೋಕ್ಕೂ ಆಗಲ್ವಂತೆ. ಬರ್ತೀನಿ ಸರ್. ಗುಡ್ ಮಾರ್ನಿಂಗ್ ಮಿಸ್ಟರ್ ಪ್ರತಾಪ್. ನಿಮ್ ಮಗಳ ಬಿಟ್ಟು ಹೋಗಿ ನೀವೇ ಬಂದ್ರ? ನಿನ್ನೆ ನಿಮ್ ಮಗಳ ಯಾರೋ ಕಿಡ್ನಾಪ್ ಮಾಡ್ದಂತೆ ಕೇಳಿ ಮನಸ್ಸಿಗೆ ತುಂಬಾ ಬೇಜಾರಾಯ್ತು. ಬೇಜಾರಾಯ್ತು ಅಂತ ಸುಮ್ಮನೆ ಇದು ಬಿಟ್ರ ಆಯ್ತಾ? ನೋ ಸರ್, ಇವತ್ತಿನಿಂದ ನಮ್ಮ ಕಾನ್ವೆಂಟ್ಗೆ ಬಲವಾ ಸೆಕ್ಯೂರಿಟಿ ಹಾಕಿದ್ದೀನಿ. ಎಲ್ಲ ಮಕ್ಕಳ ತಂದೆ ತಾಯಿಗೂ ಅವ್ರ ಮಕ್ಕಳನ್ನ ಅವರೇ ಕರ್ಕೊಂಡ್ಬಂದು ಕರ್ಕೊಂಡು ಹೋಗೋ ತರ ನೋಟಿಸ್ ಕಳಿಸಿದ್ದೀನಿ. ಆಸ್ ಎ ಪ್ರಿನ್ಸಿಪಾಲ್ ಆಫ್ ದಿಸ್ ಕಾನ್ವೆಂಟ್ ನಮ್ಮ ಕಾನ್ವೆಂಟ್ ರೀತಿ ಆಗದೆ ಇರೋ ಹಾಗೆ ನಿಮ್ಮಲ್ಲಿ ಎಚ್ಚರಿಕೆ ವಹಿಸ್ಕೋತೀನಿ ಸರ್. ಓಕೆ, ಸಿ ಯು ಸರ್. ಯಾಕೆ ಸರ್ ಬ್ರೇಕ್ ಹಾಕಿದ್ರಿ? ನಮ್ಮ ಆಫೀಸ್ಗೆ ಇನ್ನೂ 2 ಕಿಲೋಮೀಟರ್ ಇದೆ. ಸರಿಯಾಗಿ 10 ಗಂಟೆ 15 ನಿಮಿಷಕ್ಕೆ ನಾವು ಆಫೀಸ್ ನಲ್ಲಿ ಇರ್ತೀವಿ. ನಡೀರಿ ಸರ್. ಅದು ನನಗೂ ಗೊತ್ತು, ಕಾರಿಂದ ಇಳಿ ಅಂತ ಹೇಳಿಲ್ವಾ? ಹಾ ಹೇಳಿದ್ರಿ, ಮರ್ತೋಯ್ತು. ನೋಡಿದ್ರ ಇಳಿದ್ಬಿಟ್ಟೆ. ನೀವ್ ಇನ್ನೇನು ಹೇಳಕ್ ಮುಂಚೆ ಕೂತ್ಬಿಟ್ಟೆ. ನಡೀರಿ ಸರ್. ಸರ್, ಯು ನೋ ಪ್ರೆಟಿ ವೆಲ್, ಈ ಊರಿನಲ್ಲಿ ಆಟೋದವ್ರ ಗಲಾಟೆ ವಿಪರೀತ ಆಗ್ಬಿಟ್ಟಿದೆ. ಇನ್ನು 10 ಕೂತ್ಕೊಳ್ಳಕ್ಕಿಲ್ಲ, ಎಲ್ಲಿಗೆ ಅಂತ ಕೇಳ್ತಾರೆ ಅಪಶಕ್ನ. ಇತ್ತೀಚೆಗೆ ಹೆಣ್ಮಕ್ಳು ಒಬ್ಬೊಬ್ರು ಆಟೋದಲ್ಲಿ ಟ್ರಾವೆಲ್ ಮಾಡೋದೇ ಕಷ್ಟ ಆಗಿದೆ. ಹಗಲು ರಾತ್ರಿ ಒಂದೇ ಆಗ್ಬಿಟ್ಟಿದೆ ಸರ್. ಅದಕ್ಕೆ ನಾನು ಆಟೋದಲ್ಲಿ ಹೋಗೋದೇ ಇಲ್ಲ. ಹೇಗಿದ್ರೆ ನೀವು ಒಬ್ರೇ ಹೋಗ್ತೀರಾ? ನಿಮ್ ಕಂಪ್ನಿ ಕೊಟ್ಟಾಗುತ್ತೆ ಅಂತ ವಿತೌಟ್ ಇವರ್ ಪರ್ಮಿಷನ್ ಹತ್ ಕೂತ್ಕೊಂಡ್ಬಿಟ್ಟೆ. ಪರವಾಗಿಲ್ಲ, ಎಲ್ಲಿಸಿ ಸರ್, ನಮ್ಮ ಆಫೀಸ್ ಹತ್ರ ಬಂದ್ಬಿಡ್ತು. ಗುಡ್ ಮಾರ್ನಿಂಗ್ ಸರ್. ನೋಡು, ಕಾರ್ ತಗೊಂಡು ಹೋಗಿ ಗ್ಯಾರೇಜ್ ಅಲ್ಲಿ ನಿಲ್ಸಿ. ಗುಡ್ ಮಾರ್ನಿಂಗ್ ಸರ್. ಮಾರ್ನಿಂಗ್ ಸರ್. ಗುಡ್ 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 ಮಾರ್ನಿಂಗ್ ಸರ್.
ಅಯ್ಯರ್ರೆ, ನಾನು ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡಾಗಿಂದ ನೋಡ್ತಾನೆ ಇದ್ದೀನಿ. ನಮ್ ಬಾಸ್ಗೆ ನಗು ಅಂದ್ರೆ ಏನು ಅಂತ ಗೊತ್ತಿಲ್ಲ. ಏನಪ್ಪ ಈಗ ಹೇಳ್ತೀಯ? ನಮ್ಮ ಜುಟ್ಟೆಲ್ಲ ಬೆಳ್ಳಗಾಗಿ ಹೋಯ್ತು, ಇದುವರೆಗೆ ಅವ್ರು ನಗುವುದೇ ನಾನ್ ನೋಡೇ ಇಲ್ಲ. ಒಬ್ಬೊಬ್ಬರ ಕ್ಯಾರೆಕ್ಟರ್ ಒಂದೊಂದ್ ತರ ಇರುತ್ತೆ ರೀ. ಎನ್ನಪ್ಪ ಲೋಗಿ, ಆಫೀಸಿಗೆ ಬಂದು ತೊಟ್ಟ ಕಾವಣಿ ಹೇಳಿಬಿಟ್ಟಿಯ, ಒರೇ ಒರು ವರ್ಷ ನಮ್ಮ ಬಾಸ ನಗಿಸಿಬಿಡು ನೋಡುವ. ಏನು ನಗಿಸೋದ? ಕಾಡ್ನಲ್ಲಿರೋ ಟೈಗರ್ ಬೇಕಾದ್ರೂ ನಗಿಸು ಅಂತೇಳಿ ನಗಿಸ್ಬಿಡ್ತೀನಿ, ಆದ್ರೆ ಈ ಗ್ಲಾಸ್ ಚೇಂಬರ್ ನಲ್ಲಿರೋ ಟೈಗರ್ ನಗಿಸೋದು ಇಂಪಾಸಿಬಲ್. ನೋ ಪ್ರಾಬ್ಲಮ್, ನಮ್ ಬಾಸ್ನ ನಾನ್ ನಗಿಸ್ತೀನಿ. ಸರಿ, ಕಾರ್ಪೊರೇಷನ್ ಫೋನ್ ಮಾಡಿ ವ್ಯಾನ್ ತರಿಸ್ಬಿಡ್ತೀನಿ. ಯಾಕೆ? ಶವಾಗಾರಕ್ಕೆ ಹೋಗೋದಕ್ಕೆ. ವಾಟ್ ಯು ಮೀನ್? ಮತ್ತೇನ್ರಿ, ದೂರ್ವಾಸರ ಅಪರಾಧಾರ ಆಗಿರೋ ನಮ್ ಬಾಸನ್ ಹೋಗಿ ನಗಿಸ್ತೀನಿ ಅಂತಿರಲ್ಲ, ಅವ್ರ ನಗೋದು ಅಂದ್ರೆ ಬರಗಾಲದಲ್ಲಿ ಮರ ಚಿಗಿರದಾಗೆ. ಖಂಡಿತವಾಗಿ ಲೋಕ ವಿರೋಧಿ, ಮುಖದಲ್ಲಿ ಎಷ್ಟೇ ಕೋಪ ಇದ್ರು ಮನಸ್ಸು ಅಷ್ಟೇ ಮೃದುವಾಗಿರುತ್ತೆ ಅಂತ ನನಗ್ ಚೆನ್ನಾಗ್ ಗೊತ್ತು. ನೋಡ್ತಾ ಇರಿ ಈ ಮಹಾಲಕ್ಷ್ಮಿ ಕರಾಮತ್ನ. ನೋಡ ಪಾಟ್ ನಗರಾರಿ ಕೆಲಸ ಮಾಡಬಾರದು. ದಿನನಿತ್ಯ ಅವ್ರ ನಗಿಸೋದೇ ನಿನ್ ಕೆಲಸ. ಅವ್ರ ನಗಿಸೋದೇ ಹೂ ಕೆಲಸ. ಹೂ ಕೆಲಸ ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಸೇರಿ ಮಾಡಿಬಿಡ. ಒಳ್ಳೆಯವ್ರ ಮನಸ್ಸಿನಲ್ಲಿ ನೋವು ತುಂಬಿಕೊಂಡಿರೋದು ದೇವ್ರ ಶಾಪ ಅಂತ ಕಾಣುತ್ತೆ. ನೋಡ್ರಿ, ಕಾಲ್ ಕಾಲಿಗೆ ಬೆಕ್ಕಿನ ಮರಿ ತರ ಸಿಕ್ಕಾಕೊಂಡ ಎಲ್ಲಾದ್ರು ಕೂತ್ಕೋ, ನಾನು ಏನು ಯೋಚನೆ ಮಾಡ್ತಾ ಇದ್ದೀನಿ ನಿಮ್ಮ ಆಲೋಟ್. ಮಾಲ್ಗುಡಿ, ನೀನು ಸಮಯದಲ್ಲಿ ನನಗೆ ಆಪತ್ತು ಅಂತ ಹೇಳ್ದ ಇರ್ತೀನ, ಅದು ಮೂಡ್ಗೋಸ್ಕರ ಕಾಯತ ಅಷ್ಟೇ. ಥ್ಯಾಂಕ್ ಯು ಮಾಲ್ಗುಡಿ, ಅಂಡ್ ಯು ಡೋಂಟ್ ವರಿ, ನೀನು ಕೊಡ್ತಿರೋ ಟೀಮ್ ಎಲ್ಲ ಲೆಕ್ಕ ಬರೆದಿಟ್ಟು ಒಟ್ಟಿಗೆ ತೀರಿಸ್ಬಿಡು. ಹೇಗೆ ಟಿಕೆಟ್ ಹಾಗಲ್ಲ, ಕೊಲೆ ಕಳ್ತನದ ಕೇಸ್ಗಳನ್ನೆಲ್ಲ ಹಿಡಿಯೋದಕ್ಕೆ ಕಾಸುಗೊಬ್ಬ ಕೋಸರಿಗೊಬ್ಬ ಪತ್ತೆದಾರರಿಲ್ಲ. ಐ ಡೋಂಟ್ ನೋಟ್ ಬಿ ಸೋ ಸಿಂಪಲ್. ಇವನು ನಾನೊಂದು ಹೊಸ ಐಡಿಯಾ ಕಂಡಿ, ಅದ್ರ ಪ್ರಕಾರ ಏನಾದರೂ ವರ್ಕೌಟ್ ಆಯ್ತು ಅಂದ್ರೆ ಲಕ್ಷಾಂತರ ರೂಪಾಯಿ ಸಂಪಾದಿಸಬಹುದು. ಲಕ್ಷ್ಮಿ, ಏನಿದು ಹುಡುಗಾಟ? ಹೌದು ಸರ್, ಅಲ್ಲಿ ನಾನೇ ಕಾನ್ವೆಂಟ್ ಅಂತ ಬರ್ತಿದ್ದು, ಯಾಕೆಂದ್ರೆ ಇವತ್ ಪಿಂಕಿ ನಾನು ಪಿಕ್ನಿಕ್ ಹೋಗ್ತಿದ್ದೀವಿ. ನೋಡು, ನೀವು ಕೋಪಿಸ್ಕೊಂಡ್ರು ಪರವಾಗಿಲ್ಲ, ಇವತ್ ಪಿಂಕಿ ಬರ್ತದೆ ನಾ ಸೆಲೆಬ್ರೇಟ್ ಮಾಡ್ಲೇಬೇಕು, ಇದಕ್ ನೀವು ಒಪ್ಕೋತೀರಾ ತಿಳ್ಕೊಂಡಿದ್ದೀನಿ. ಟಾಟಾ, ಕಮಾನ್ ಪಿಂಕಿ. ಹಾಗಾದರೆ
ಯಾಕೆ ಆಂಟಿ ಬರ್ತೇ ನಿಂದೇ ಮಾ ಓ ಇವತ್ತೇ ನನ್ನ ಬರ್ತೇ ನಿಂಗ್ ಯಾರು ಹೇಳಿದ ಆಂಟಿ ಚುಮ್ ಚುಮ್ ಹಾಡು ಕೇಳಿಲ್ವಾ ಆ ಚುಮ್ ಚುಮ್ ಮೈನ ಹಕ್ಕಿನೇ ಹೇಳಿತು ಚುಮ್ 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 ಹಾಡಿತು ಹ್ಯಾಪಿ ಬರ್ತ್ಡೇ ಹೇಳಿತು ಚುಮ್ 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 ಹಾಡಿತು ಹ್ಯಾಪಿ ಬರ್ತ್ಡೇ ಹೇಳಿತು ಮೈನ ಹಕ್ಕಿಯು ಹಾರುತ್ತಾ ನನ್ನಲ್ಲಿ ನೆಲ್ಲ ಪ್ರೀತಿ ಶುಭಾಶಯ ಕೋರಿತು ನಿನಗಾಗಿ ಎಲ್ಲ ಚುಮ್ 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 ಹಾಡಿತು ಹ್ಯಾಪಿ ಬರ್ತ್ಡೇ ಹೇಳಿತು ಚುಮ್ 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 ಹಾಡಿತು ಹ್ಯಾಪಿ ಬರ್ತ್ಡೇ ಹೇಳಿತು ಅಮ್ಮ ಅಮ್ಮ ಇವ್
ಇವತ್ತು ನನ್ನ ಹುಟ್ಟಿದಬ್ಬ ಅಂತ ಲಕ್ಷ್ಮಿ ಆಂಟಿ ತಾಜ್ ಮಹಲ್ನ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ ಅಲ್ವಾ? ಪ್ರೀತಿ ಪ್ರತಿರೂಪ ಅಂತ ತೋರ್ಸೋದಕ್ಕ ಇಂಥ ದರಿದ್ರನ್ನೆಲ್ಲ ಮನೆಗೆ ತರಬೇಡ, ಗೊತ್ತಾಯ್ತಾ? ಅನ್ಯಾಯವಾಗಿ ಹೊಡೆದಾಕ್ಬಿಟ್ಟಲ್ಲಮ್ಮ, ಇದೇನ ನೀನ್ ಕಲ್ತಿರೋದು? ನೋನೋ, ಟೂ ಬ್ಯಾಡ್ ಪಿಂಕಿ. ಇವತ್ತೇನು ಹೊಡೆದಾಕ್ತೆ, ನಿಮ್ಮಪ್ಪ ಶ್ರೀಮಂತ, ಇನ್ನೊಂದು ತಂದಾಗ್ತಾನೆ ನೋಡು. ನಿನ್ ಹೆಣ್ಮಗು ದೊಡ್ಡವಳಾದ್ಮೇಲೆ ಮದುವೆ ಮಾಡ್ಕೊಂಡು ನಿನ್ ಗಂಡನ ಮನೇಲಿ ಬೆಳಗೋಳು, ನಿನ್ ಅತ್ತೆ ಮನೇಲಿ ಇದೇ ರೀತಿ ಮಾಡಿದ್ರೆ ಅವ್ರೇನ್ ತಿಳ್ಕೊತಾರೆ ಹೇಳು? ಮಗಳನ್ನ ಬೆಳೆಸಿರೋ ರೀತಿ ನೋಡು ಅಂತ ನಿನ್ ಜೊತೆ ನಮಗೂ ಅವಮಾನ ಆಗಲ್ವಮ್ಮ. ಮಾಡೋ ಕೆಲಸನ ಎಚ್ಚರಿಕೆಯಿಂದ ಮಾಡಬೇಕನ್ನೋದನ್ನ ಚಿಕ್ಕ ವಯಸ್ಸಿಂದನೇ ಕಲಿಬೇಕು. ಪ್ರೀತಿಯಿಂದ ನಿನಗೆ ಕೊಟ್ಟ ವಸ್ತುನ ಜೋಪಾನ ಮಾಡೋ ಬದಲು ಅಜಾಗರೂಕತೆಯಿಂದ ಚೂರು ಚೂರು ಮಾಡಿಬಿಟ್ಟಿಲ್ಲಮ್ಮ. ಪ್ರೀತಿ ಅಂದ್ರೆ ಏನು ಅಂತ ಗೊತ್ತಿಲ್ಲದಿರೋ ಪಾಷಾಣ ಹೃದಯದವರು ಪ್ರೀತಿ ವಸ್ತು ಬಗ್ಗೆ ಅದನ್ನ ಜೋಪಾನ ಮಾಡೋ ಬಗ್ಗೆ ಲೆಕ್ಚರ್ ಕೊಡ್ತಿದ್ದಾರೆ. ಚೆನ್ನಾಗಿದೆ ಪುರಾಣ ಹೇಳೋಕೆ, ಬದನೆಕಾಯಿ ತಿನ್ನೋಕೆ. ಏನಮ್ಮ? ಅದು ನಿಜವಾಗ್ಲೂ ನಾನ್ ಮಾಡಿರ್ಲಿಲ್ಲ, ಆಂಟಿ ಕೊಟ್ಟಿದ್ದ ತಾಜ್ ಮಹಲ್ ಚೆನ್ನಾಗಿದೆ ಅಲ್ವಾ ಅಮ್ಮ ಅಂತ ತೋರಿಸ್ದೆ. ಇಂಥ ದರಿದ್ರನ ಇನ್ನೊಂದ್ಸತಿ ಮನೆ ತರ್ಲೇಬೇಡ ಅಂತ ಎಸೆದ್ ಬಿಟ್ರು, ಅದಕ್ಕೆ ಹೊಡೆದೋಯ್ತು. ಆಳ್ಬೇಡ ಆಳ್ಬೇಡ ಆಳ್ಬೇಡ, ಹೋಗ್ಲಿ ಬಿಡು, ನಾನು ನಿನಗೆ ಬೇರೆ ಕೊಡಿಸ್ತೀನಿ. ನೀವ್ ಕರೆಯೋದ್ ಹೆಚ್ಚು, ನಾನ್ ಬರೋದ್ ಹೆಚ್ಚು ಸರ್. ನೀವ್ ಕರೆದ್ರೆ ನಿಮ್ ಜೊತೆ ಸಮುದ್ರ ಕರಕು ನಾನ್ ರೆಡಿ. ತಡೀರಿ ಸರ್, ಹೋಗೋಣ. ಮಿಸ್ಟರ್ ಅಯ್ಯರ್ ಸೊಲ್ಲುಂಗ, ನಮ್ಗೋಸ್ಕರ ಕಾಯ್ಬೇಕಾಗಿಲ್ಲ, ಹೋಗಿ ಬಾಂಗ ಸರ್. ದಿವಸ ಮನೆ ಊಟ ಮಾಡಿ ಮಾಡಿ ನಾರಿಗೆ ಜಿಡ್ಡು ಇಡ್ಬಿಡೋಣ ಸರ್. ಉರುನಾಣಾವ್ದು ಹೋಟ್ಲ್ ಊಟ ಮಾಡಿದ್ರೆ ಅಂತ ಟೇಸ್ಟೇ ಬೇರೆ, ಲೈಫ್ ಅಲ್ಲಿ ಟೇಸ್ಟ್ ಬೇಕು ಸರ್. ಇಪ್ಪ ನಮ್ಮ ಟೇಸ್ಟ್ ಮಾಡಿ ನೋಡ್ತಾರೆ. ರೋಜಿ 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 ಬಾಸ್ ಪಾಸ್ ಆಗಿ ಹೋದ್ರು ನೋಡ. ನೀ ರೋಜಿ ನಾನು ರೋಸ್ ಬುಷ್ ಕೊಟ್ಟು ಕಾಂಬಿನೇಷನ್ ಎಪ್ಪಡಿ. ಅಮ್ಮ ನಮ್ಮ ಪಾಠ ಎಪ್ಪು ಹೆಚ್ಚಿಗಿಲ್ಲ, ಮೊದಲು ನೀವು ಹೋಗಿ ಕೆಲಸ ನೋಡ್ರಿ. ಲಕ್ಷ್ಮಿ, ಇಲ್ಲಿ ನಾವಿಬ್ಬರೇ ಇರೋದು, ನಿನ್ ಸಮಸ್ಯೆಗಳನ್ನ ಪರಿಹಾರ ಮಾಡಕ್ಕೆ ನಾನಿದ್ದೀನಿ, ನಾನ್ ಸಹಾಯ ಮಾಡ್ತೀನಿ. ನಿನ್ನೆ ಯಾಕೆ ತಲೆ ಸುತ್ತ ಬಿದ್ದೆ? ಅವತ್ತು ಆಫೀಸಲ್ಲಿ ನಗ್ತಾ ಇದ್ದವಳು ಇದ್ದಕ್ಕಿದ್ದಾಗ ಬಿಕ್ಕಳಿಸತ್ತೆ. ನೋಡು, ನಿನ್ ಜೀವನದಲ್ಲಿ ಏನೋ ದುರ್ಘಟನೆ ನಡೆದಿರ್ಬೇಕು, ಹೇಳಕ್ ಸಂಕೋಚ ಪಟ್ರೆ ನಾನ್ ಬಲವಂತ ಮಾಡಲ್ಲ. ಎಂದಾದ್ರೂ ಒಂದಿನ ಈ ವಿಷಯ ನಿಮ್ ಹತ್ರ ಹೇಳ್ಬೇಕು ಅಂತಾನೆ ಸರಿಯಾಗಿ ನಿಮ್ ಹತ್ರ ಕೆಲ್ಸಕ್ಕೆ ಸೇರಿದ್ದು. ನನಗ್ ನ್ಯಾಯ ಕೊಡ್ಸಕ್ ಸರಿಯಾದವ್ರು ನೀವು ಅಂತ ತೀರ್ಮಾನ ಮಾಡ್ಕೊಂಡ್ಮೇಲೆನೆ ನಾನ್ ನಿಮ್ ಹತ್ರ ಬಂದಿದ್ದು. ನಮ್ ತಂದೆ ಒಂದ್ ಪತ್ರಿಕೆ ನಡೆಸ್ತಿದ್ರು, ಸತ್ಯನ ಎತ್ತಿ ಹಿಡಿಯುವಂತ ಛಲವಾದಿ. ಚಿಕ್ಕನ್ನಲ್ಲೇ ನನ್ನ ತಾಯಿ ಸತ್ ಹೋಗಿದ್ರು. ನಮ್ ತಂದೆ ನನ್ನ ನಮ್ಮ ಅಕ್ಕನ್ನ ಬಹಳ ಅಕ್ಕರೆಯಿಂದ ಬೆಳೆಸಿದ್ರು ಸರ್. ನನ್ನ ಅಕ್ಕ ತುಂಬಾ ಸುಂದರವಾಗಿದ್ಲು ಸರ್. ನನ್ ತಂದೆ ಕೈ ಬರಹಕ್ಕೆ ಅಕ್ಕನ ಹಣೆ ಬರಹನೆ ಬದಲಾಗೋಯ್ತು. ಆಗ ನಾನು 8 ವರ್ಷದ ಹುಡುಗಿ. ಲಕ್ಷ್ಮಿ ಏನಕ್ಕ? ತಗೊಂಬ ಚಾಕ್ಲೇಟ್. ಥ್ಯಾಂಕ್ ಯು ಅಕ್ಕ. ಅಪ್ಪ ಬಾಮ್ಮ, ಇಂಪಾರ್ಟೆಂಟ್ ನ್ಯೂಸ್ ಮತ್ತೆ ಫೋಟೋ ಕೂಡ ತಂದಿದ್ದೀನಪ್ಪ. ಏನಮ್ಮ ಅಂತ ಸುದ್ದಿ? ಎಂ ಪಿ ಶ್ರೀನಿವಾಸಯ್ಯ ಅವನ್ ಚೇಲ ಸುಧೀರ್ ಗೆಸ್ಟ್ ಹೌಸ್ ನಲ್ಲಿ ಎಂಥ ನೀಚ್ ಕೆಲಸ ಮಾಡಿದ್ದಾರೆ ಅನ್ನೋದಕ್ಕೆ ಸಾಕ್ಷಿ ಫೋಟೋ ಕೂಡ ತಂದಿದ್ದೀನಪ್ಪ. ಇಂಥ ರಾಜಕಾರಣಿಗಳ ಭ್ರಷ್ಟಾಚಾರಗಳನ್ನು ಬಯಲಿಗೆಳೆಯುವುದೇ ನಮ್ಮ ಪತ್ರಿಕೆ ಮುಖ್ಯ ಉದ್ದೇಶ ನಮ್ಮ. ನಿಮ್ಮಂಥ ಪತ್ರಿಕಾಕರ್ತರನ್ನು ಮೇಲಕ್ಕೆ ಕಳಿಸೋದೇ ರಾಜತಂತ್ರ ಪ್ರವೀಣರ ಮುಖ್ಯ ಉದ್ದೇಶ. ಅದಕ್ಕೆ ಅವರು ನಮ್ಮಂಥವ್ರನ್ನ ಇಟ್ಕೊಂಡಿರೋದು. ರಾಜಕೀಯ ವ್ಯಕ್ತಿಗಳನ್ನ ಹೊಗಳಿ ಬರೆದ್ರೆ ನೀನು ನಿನ್ನ ಪತ್ರಿಕೆ ಸುಖವಾಗಿರಬಹುದು, ತೆಗಳಿ ಬರೆಯೋರ ಗತಿ ಏನಾಗುತ್ತೆ ಅಂತ ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಗೂ ಗೊತ್ತು. ಏನೇ ಕೋಮಲಾಂಗಿ, ನಮ್ಮ ಎಂ ಪಿ ಮಾಡಿರೋ ನೀಟ್ ಕೆಲಸನ
ಫೋಟೋ ಹಿಡ್ದಿದ್ಯಾ? ಎಲ್ಲಿ? ನನ್ಗೆ ಸ್ವಲ್ಪ ತೋರಿಸು, ನಾನು ಮಜಾ ತಗೊಳ್ತೀನಿ. ಈಗ ನಾನು ನಿನ್ ಶೀಲ ಸೂರೆ ಮಾಡ್ತೀನಿ, ನಿಮ್ಮಪ್ಪ ಕಣ್ಣಿನ ಕ್ಯಾಮ್ರಾದಿಂದ ಕ್ಲಿಕ್ ಮಾಡ್ತಾನೆ. ಅವರಿಬ್ಬರ ಮೇಲೂ ಸೇಡು ತೀರಿಸ್ಕೊಂಡು ನನ್ನ ತಂದೆ ನನ್ನ ಅಕ್ಕನ ಆತ್ಮಕ್ಕೆ ಶಾಂತಿ ಕೊಡಬೇಕು ಅನ್ನೋ ನಿರ್ಧಾರದಿಂದ ಎಲ್ಲ ಪೊಲೀಸ್ ಸ್ಟೇಷನ್ಗೂ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ದೊಡ್ಡ ದೊಡ್ಡವ್ರ ಹತ್ರ ಹೋಗಿ ಕೈ ಮುಗಿದು ನನಗೆ ನ್ಯಾಯ ದೊರಕಿಸ್ಕೊಡಿ ಅಂತ ಬೇಡ್ಕೊಂಡೆ. ಅತ್ತೆ ಅಂಗ್ಲಾಚದೆ ಗೋಗರ್ದೆ. ಆದ್ರೆ ನಾನು ನಿರ್ಗತಿಗಳು ಅನ್ನೋ ಒಂದೇ ಕಾರಣದಿಂದ ಆ ಕೇಸನ್ನು ಕ್ಲೋಸ್ ಮಾಡಿಬಿಟ್ರು. ನಿಮ್ಮ ಪತ್ತೆದಾರಿ ವಿಷಯನ ಪೇಪರ್ನಲ್ಲಿ ನೋಡ್ತಾ ನೋಡ್ತಾ ಪಾಡಿ ಹೋಗಿದ್ದ ನನ್ನ ಆಸೆ ಚಿಗುರುಡಿತು. ನನ್ನ ಛಲನ ತೀರಿಸ್ಕೋತೀನಿ ಅನ್ನೋ ನಂಬಿಕೆ ಬಂತು. ನಿಮ್ಮ ಹತ್ರ ಕೆಲಸಕ್ಕೆ ಸೇರಿಕೊಂಡು ನಿಮ್ಮ ನಂಬಿಕೆ ಸಂಪಾದಿಸಿ ಆಮೇಲೆ ನನ್ನ ಮನಸ್ಸಿನಲ್ಲಿರೋ ಕಿಚ್ಚನ್ನ ನಿಮ್ಗೆ ಹೇಳ್ಕೋಬೇಕು ಅಂತಲೇ ಇದ್ದೆ. ಆದ್ರೆ ಅದಕ್ಕೆ ಈಗ ಸಮಯ ಒದಗಿ ಬಂತು. ಸರ್, ನನ್ನ ಹೃದಯದಲ್ಲಿರೋ ಅಗ್ನಿ ಪರ್ವತನ ಆರಿಸ್ತೀರಾ ಸರ್? ಅದು ನಿಮ್ಮೊಬ್ಬರಿಂದಲೇ ಸಾಧ್ಯ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು. ಹೇಳಿ ಸರ್. 15 ವರ್ಷಗಳಿಂದ ಈಕೆ ತಂದೆ ಕಾಡ್ಗಿಚ್ಚು ಪತ್ರಿಕೆ ನಡೆಸಿದ್ರಂತೆ. ಇಬ್ಬರು ರಾಜಕೀಯ ವ್ಯಕ್ತಿಗಳ ಬಗ್ಗೆ ವೃದ್ಧವಾಗಿ ಬರೆದಿದ್ದಕ್ಕೆ ಈಕೆ ತಂದೆನ ಕೊಲೆ ಮಾಡಿ ಅಕ್ಕನ ಬಲಾತ್ಕಾರ ಮಾಡಿ ಸಾಯಿಸಿದ್ರಂತೆ. ಆ ಕೇಸ್ನ ಈಗ ನಾನು ಟೇಕಪ್ ಮಾಡ್ತಿದ್ದೀನಿ. ಸೊ ಅದ್ರ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕು. ಸರ್ಟನ್ಲಿ ಮಿಸ್ಟರ್ ರಾಜಾರಾಮ್. ಸರ್, ಇವರನ್ನ ಓಲ್ಡ್ ಫೈಲ್ಸ್ ಇರೋ ರೆಕಾರ್ಡ್ಸ್ ರೂಮ್ ಕರ್ಕೊಂಡು ಹೋಗಿ. ಸರಿ ಸರ್. ಥ್ಯಾಂಕ್ ಯು ಸರ್. ಮೋಸ್ಟ್ ವೆಲ್ಕಮ್. ಬನ್ನಿ ಸರ್. ಲಕ್ಷ್ಮಿ, ಕ್ಯಾನ್ ಯು ರೆಕಗ್ನೈಸ್ ದಿಸ್ ಫೇಸ್? ಲಕ್ಷ್ಮಿ, ಲಕ್ಷ್ಮಿ, ಡೋಂಟ್ ಬಿ ಎಕ್ಸೈಟ್. ಆದರೆ ಲಕ್ಷ್ಮಿ, ಈತ ಒಬ್ಬ ಸ್ಯಾಂಡ್ಲ್ವುಡ್ ಸ್ಮಗ್ಲರ್ ಅಂತ ಇದೆ. ಇವನೊಬ್ಬ ಕೊಲೆಗಾರ ಅಂತಲ್ಲ. ನನ್ನ ಫೈಲ್ ಇರಬೇಕಲ್ಲ. ವೇಟ್, ಕಾಡ್ಗಿಚ್ಚಿ ಪತ್ರಿಕೆ. ಲಕ್ಷ್ಮಿ, ಐ ವಿಟ್ನೆಸ್ ಯಾವುದೂ ಇಲ್ಲ ಅಂತ ಈ ಫೈಲ್ನೇ ಕ್ಲೋಸ್ ಮಾಡಿದ್ದಾರೆ. ಎನಿವೇ, ಗಿವ್ ಇಟ್ ಯರ್. ಕಮ್ ಆನ್. ಥ್ಯಾಂಕ್ ಯು. ಐ ವಿಟ್ನೆಸ್ ಸತ್ತಿಲ್ವಾ? ಓಕೆ, ಥ್ಯಾಂಕ್ ಯು ವೆರಿ ಮಚ್ ರಾಜಾರಾಮ್. ನಿಮ್ಮನ್ನ ಆಮೇಲೆ ಗಮನಿಸ್ಕೊಳ್ತೀನಿ. ಆಯ್ತು ಸರ್. ಹೊಚ್ಚಾರ್ರೆ ಹೊಚ್ಚ ಹೊಚ್ಚಾರ್ರೆ ಹೊಚ್ಚ ನಾನಿಲ್ಲಿ ಟೈಗರ್.
ಸಕ್ಕೆ ಗೊತ್ತೆ ಬಂಗಾರ ಗೆಲ್ಲುವ ಕುದುರೆಯ ಓಟದಲ್ಲಿದೆ ಜಾಣರ ಸೂತ್ರವೇ ಚಾಲ್ತಿಯಲ್ಲಿದೆ ಬಚ್ಚಿಕೊಂಡ ಬೇಟೆಯ ಹಿಡಿಯಬೇಕಿದೆ ಓ ಬಚ್ಚಿಕೊಂಡ ಬೇಟೆಯ ಹಿಡಿಯಬೇಕಿದೆ ಹುತ್ತದಲ್ಲಿ ಯಾವ ಹಾವಿದೆ ಯಾರ ಯಾರ ಚಿತ್ತದಲ್ಲಿ ಯಾವ ಸಂಚಿದೆ ಎಚ್ಚರ ಅಪಾಯ ಹತ್ತಿರ ಕೊಡಲು ಉತ್ತರ ಏಕೆ ಆತುರ ಸರಿಯಾದ ವೇಳೆಗೆ ಕಾಯಬಲ್ಲೆಯ ಸರಿಯಾದ ವೇಳೆ ಇದು ಬೀಸುಬಲೆಯ ಡಂ ಡಂ ದಿಗ್ಗ ದಿಗ್ಗ ಕೊಂಚ ಇಡು ಮಿಗ ಕೈ ಜಾರದಂತೆ ಮಿಗ ಹಿಡಿವ ಕಲೆಯೇ ಕೈ ಸಳಕ ಹಿಡಿವ ಕಲೆಯೇ ಕೈ ಸಳಕ ಕಾಡ್ಗಿಚ್ಚಿ ಪತ್ರಿಕೆ ಎಡಿಟರ್ನ ಅವ್ರ ಮಗಳನ್ನ ಕೊಲೆ ಮಾಡಿದ್ ನೀನೆ ಅಂತ ಒಪ್ಕೊಂಡು ಸರೆಂಡರ್ ಆಗು. ಸತ್ತು ಹೋದ ಫೈಲಿಗೆ ಜೀವ ಕೊಡೋಕೆ ಆ ಬ್ರಹ್ಮನಿಂದಲೂ ಸಾಧ್ಯವಿಲ್ಲ. ನನಗೆ ಸಾಧ್ಯವಿದೆ. Thank you.
ಸಂಸಾರಕ್ಕೆ ಹುಳಿ ಹಿಂಡಬೇಡ ಗುರು. ತೇರಿ ಬಡ್ಡೆತ್ತದೆ. ಹುಳಿ ಹಿಂಡದ ಮೇಲೆನೆ ಕಣ ಮೊಸರು, ಮೊಸರು ಕಡದ ಮೇಲೆ ಬೆಣ್ಣೆ, ಬೆಣ್ಣೆ ಕಾಯಿಸಿದ ಮೇಲೆ ತುಪ್ಪ. ನೀನ್ ಇನ್ನು ಚಿಕ್ಕವನಪ್ಪ, ನಾನ್ ನಿನಗಿಂತ ದೊಡ್ಡವನಪ್ಪ. ಮುಂದೆ ನಾನು ಏನ್ ಮಾಡ್ತೀನಿ ಅಂತ ಕಾದಿದ್ ನೋಡು ಹುಚ್ಚಪ್ಪ. ಮೇಡಮ್, ಎಕ್ಸ್ಕ್ಯೂಸ್ ಮೀ, ಮೈ ಕಮ್ ಇನ್. ಎಸ್, ಕಮ್ ಇನ್. ಥ್ಯಾಂಕ್ ಯು. ನೀವು ಅದನ್ನು ಹೇಳೋದಕ್ಕಿಂತ ಮುಂಚೆ ನನಗೆ ಕೂತ ಅಭ್ಯಾಸ. ಐ ಆಮ್ ಲೋಕಿ, ಅಂದ್ರೆ ಲೋ ಆಂಗಲ್ ಲೋಕನಾಥ್, ಅಂಡ್ ಹೀಸ್ ಮೈ ಸಿಷ್ಯಾಸ್ ಮಾಲ್ ಗುರೀಸ್. ಬಂದ ವಿಷಯ ಅದನ್ನು ಹೇಳೋದಕ್ಕಿಂತ ಮುಂಚೆ ನನಗೆ ನಿಂತ ಅಭ್ಯಾಸ. ಹೌದಾ? ಹೌದು. ನಿಂತ್ಕೊಂಡ ಮೇಲೆ ಇನ್ನೇನಾದ್ರೂ ಮಾತಾಡೋದಕ್ಕಿಂತ ಮುಂಚೆ ನನಗೆ ಟೀ ಕುಡಿದ ಅಭ್ಯಾಸ. ಬೇಡಬೇಡಿ, ನಾನು ಹೊರಗಡೆ ಹೋದ್ಮೇಲೆ ಎಲ್ಲನೂ ಏನನ್ನು ಕುಡಿಯೋದಲ್ಲ. ಯಾಕೆ ಅಂತ ಕೇಳಿ, ಆರೋಗ್ಯದ ಪ್ರಶ್ನೆ. ಆಲ್ವೇಸ್ ಸ್ಟಾಕ್ ಅಂಡ್ ದ ಮಿಸ್ಟರ್ ಮಾಲ್ಗುರೀಸ್ ಡಬಲ್ ಸ್ಟ್ರಾಂಗ್ ಟೀ ಕೊರೇಸ್. ಓಕೆ, ಥ್ಯಾಂಕ್ ಯು. ಮನೆ ಆಳ್ಗುರು ಮಾತಲೇ ಮೋಡಿ ಹಾಕ್ಬಿಟ್ಟು. ಹೌದು, ಪ್ರೈವೇಟ್ ಡಿಟೆಕ್ಟಿವ್ ಮಿಸ್ಟರ್ ಪ್ರತಾಪ್ ಅವ್ರ ಮನೆ ಇದೇ ತಾನೆ? ಹೌದು. ಅವರೇ ತಾಳಿ ಕಟ್ಟಿದ ಹೆಂಡತಿ ನೀವೇ ತಾನೆ? ಆತ ಮಹಾದುರದೃಷ್ಟವಂತ, ನಿಮ್ಮನ್ನು ನೋಡಿದ್ರೆ ಅಯ್ಯೋ ಅನ್ಸುತ್ತೆ. ಯಾಕೆ ಅಂತ ಕೇಳಬೇಕಾಯ್ತು, ಕೇಳ್ತಾ ಇಲ್ಲ, ಪರವಾಗಿಲ್ಲ ಬಿಡಿ. ನಾನು ಯಾವ್ದಾದ್ರು ದುಃಖ ಸಮಾಚಾರ ಹೇಳೋದಕ್ಕಿಂತ ಮುಂಚೆ ಎಲ್ಲ ಅತ್ತ ಅಭ್ಯಾಸ. ದೇವತೆ ಆಗಿರೋ ನಿಮ್ಮಂತ ಹೆಳ್ತೀಲಿ ಇಟ್ಕೊಂಡು ಇಂಥ ಅನ್ಯಾಯ ಮಾಡಬಾರ್ದಾಗಿತ್ತು. ಮಾಲ್ಗುಡಿ ದಂತದ ಗೊಂಬೆ ಆಗಿರೋ ಇಂಥ ಹೆಳ್ತೀಲಿ ಇಟ್ಕೊಂಡು ಇನ್ನೊಬ್ಬರ ಜೊತೆ ಚಚ್ಚ ಚಚ್ಚ ಚಚ್ಚ, ಇವ್ರಿಗೆ ಮನಸ್ಸು ಆಗ್ತಾನೆ ಬರುತ್ತೋ. ನನಗಂತೂ ಬರೋದಿಲ್ಲಪ್ಪ. ಏನು ರಿಯಾಕ್ಷನ್ ಇಲ್ವಲ್ಲೋ? ಇನ್ಯಾಕ್ಷನ್ ಸರಿಗಿಲ್ಲ ಗುರು. ಹೌದಾ? ಇಡ್ಕ ನೋಡಿಗ. ಅಮ್ಮ ತಾಯಿ, ನಾನು ಹೇಳ್ತಿರೋ ಮಾತೆಲ್ಲ ನಿಜಲ್ಲಮ್ಮ, ನೀನ್ ನಂಬಮ್ಮ. ಅದಕ್ಕೆ ಬೇಕಾಗಿರೋ ಸಾಕ್ಷಿಗಳೆಲ್ಲ ಇಲ್ಲಿದೆಯಮ್ಮ. ನಂಬ್ತಾನೆ ಇಲ್ವಲ್ಲಮ್ಮ. ಇದು ಅವಳ ಜೊತೆ ಕುಣಿತಾ ಇರೋಂಥ ಫೋಟೋ, ಇದು ಅವಳ ಗಲ್ಲ ಮುಟ್ಟಿರೋಂಥ ಫೋಟೋ, ಇದು ಅವಳ ಜೊತೆ ಲಲ್ಲೆ ಹೊಡೆಯುತ್ತಿರೋ ಫೋಟೋ, ಇದು ಅವಳು ತಪ್ಪಿಕೊಂಡಿರೋ ಫೋಟೋ, ಇದು ತರತರ ಅಂತ ಫೋಟೋ. ಏನೇ ಆಗ್ಲಿ ಇಂಥ ಅನ್ಯಾಯಗಳೆಲ್ಲ ಮಾಡಬಾರ್ದಾಗಿತ್ತು. ನೀವು ನನಗೆ ಅನ್ಯಾಯ ಮಾಡಬೇಡಿ, ಯಾಕೆಂದ್ರೆ ಬಹಳ ಕಷ್ಟಪಟ್ಟು ಈ ಫೋಟೋಗಳು ತೆಗೆದಿದ್ದೀನಿ. ಎಷ್ಟಿದೆ ತರಿಸ್ಕೊಂಡು ಒಂದೊಂದು ಫೋಟೋಗೆ 1,000 ರೂಪಾಯಿ ಕೊಡಿ. ಒಂದೊಂದಕ್ಕೆ 1,000 ರೂಪಾಯಿನಾ? ಛೇ ಛೇ ಛೇ, ನಾನು ಆಗಲ್ಲ ರೇಟ್ ಹೆಚ್ಚು ಮಾಡಲ್ಲ. ನನ್ನ ಗಿರಾಕಿಗಳು ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಧ್ಯೇಯ. ಸರ್ವಿಸ್ ಮೈ ಮೋಟೋ, ಸೀ ದಿಸ್ ಫೋಟೋ. ಮರ್ಯಾದೆ ಆಗಿ ನಿಂದ ಎದ್ದು ಹೋಗ್ತೀಯೋ ಇಲ್ಲ ಪೊಲೀಸ್ಗೆ ಫೋನ್ ಮಾಡ್ಲೋ? ಇದು ವಿಪರೀತ ಅನ್ಯಾಯ ಆಗೋದು, ನ್ಯಾಯಕ್ಕೆ ಬೆಲೆ ಇಲ್ದಂಗ ಆಗೋಯ್ತಲ್ಲಪ್ಪ. ಅಲ್ಲಮ್ಮ, ನನ್ನ ಮಾತು ನಂಬಿ ನಿಮ್ ಗಂಡ ಐ ಸೇ ಶಟ್ ಅಪ್ ಅಂಡ್ ಗೆಟ್ ಔಟ್. ಅದು ಓಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನಾನು ನಿಂತು ಓಡ್ ಅಭ್ಯಾಸ ನಡೆಯಲ್ಲ. ಏನ್ ಗುರು ನಿನ್ ಗತಿ ಈಗ ಹೋಯ್ತು? ಏನ್ ಮಾಡೋಕ್ಕಾಗತ್ತೆ, ಇದು ಒಂದೇ ಮನೆನಾ? ಬೇಕಾದಷ್ಟಿದೆ, ಎಲ್ಲಾರ ಮನೆ ದೋಸೆನೂ ತೂತೆ ಕಣ, ಬೇರೆ ಕಡೆ ನೋಡ್ಕೊಳ. ಹೆಸರು ಕರೆಯೋ ಹಕ್ಕು ನಿಮ್ಗಿಲ್ಲ. ನನ್ನ ಆಸೆ ಆಕಾಂಕ್ಷೆನ ನುಚ್ಚು ನೂರು ಮಾಡಿದ್ದಲ್ಲಿ ನನ್ನ ಮಗಳು ನನ್ನಿಂದ ದೂರ ಮಾಡ್ತಿರೋ ನಿಮ್ಮನ್ನ ನಾನ್ ಸುಖವಾಗಿರೋಕ್ ಬಿಡಲ್ಲ. ನಾನ್ ನಿಮ್ ಪಾಲಿಗೆ ಹೆಂಡತಿ ಅಲ್ಲ, ನಿಮ್ ಜೀವನ ನರಕ ಮಾಡೋ ರಾಕ್ಷಸಿ. ನಿಮ್ ಪಾಲಿಗೆ ನನ್ನ ಹೆಂಡತಿ ಅಲ್ಲ, ನಿಮ್ಮ ಜೀವನ ನರಕ ಮಾಡೋ ರಾಕ್ಷಸಿ. ನಿಮಿಷ ನಿಮಿಷಕ್ಕೂ ನೀವು ನೋವು ಅನುಭವಿಸ್ಬೇಕು, ವೇದನೆಯಲ್ಲಿ ಒದ್ದಾಡ್ಬೇಕು. ನಾನ್ ಸತ್ರು ಸರಿ, ನಿಮ್ಮನ್ನ ಸುಖವಾಗಿರೋಕ್ ಬಿಡಲ್ಲ.
ನೀವು ಸುಖ ಪಡಬಾರದು, ನೀವು ಸುಖ ಪಡಬಾರದು. ಮೇಡಮ್, ದಯವಿಟ್ಟು ಅವಶ್ಯ ಪಡಬೇಡಿ. ದೇವರಂಥ ಮನುಷ್ಯನ ಹೃದಯದಲ್ಲಿ ಎಂಥ ಅಗ್ನಿ ಪರ್ವತ ತುಂಬಿದೆ. ಇದೇನೋ ಬೂಟ್ ಪಾಲಿಶ್, ಯಾಕಪ್ಪ ನೀನ್ ಮಾಡೋ ಮನೆಯಾಳ ಕೆಲ್ಸಕ್ಕಿಂತ ಬೂಟ್ ಪಾಲಿಶ ಮೇಲು. ನಿನಗೂ ಗೊತ್ತಾಯ್ತಾ, ಇಷ್ಟ ದಿನ ನಿನ್ ಜೊತೆಲಿದ್ದು ಜನರು ಕಾಲ್ ತೊಳೆಯಕಂತೂ ಆಗ್ಲಿಲ್ಲ. ಬೂಟ್ ಪಾಲಿಶ್ ಯಾರು ಮಾಡಿ ನನ್ ಪಾಪ ತೊಳ್ಕೊಳ್ತೀನಿ, ಬರ್ತೀನಿ. ಅಗ್ಗೋ ಇವನ, ಈಗಿನ ಕಾಲದಲ್ಲಿ ಚಿಕ್ಕ ಹುಡುಗರಿಗೆಲ್ಲ ಅತೀ ಬುದ್ಧಿ ಆಗೋಯ್ತಪ್ಪ, ಎಲ್ಲ ನನ್ ಸಹವಾಸ. ಲೈ ನನ್ ಮಾತ್ ಕೇಳೋ, ಈಗಿನ ಕಾಲದಲ್ಲಿ ಬದುಕೋಕೆ ನಿನ್ ಗೊತ್ತಿಲ್ವಲ್ಲೋ, ದುಡ್ಡು ಒಂದ್ ಇದ್ದಂದ್ರೆ ಸ್ವರ್ಗಾನೆ ಮುಂದಿದ್ದಂಗ. ಆ ಸ್ವರ್ಗದಲ್ಲಿ ತುತ್ತ ಅನ್ನ ಸಿಗಲ್ಲ, ಕಂಡೋ ರೊಟ್ಟ ಉರ್ಸಿ ಸಂಪಾದನೆ ಮಾಡೋ ದುಡ್ಡಿಗೆ ಮಣ್ಣೆ ಸಿಗೋದು. ನಿನಗೂ ನಿನ್ ಸಹವಾಸಕ್ಕೂ ದೊಡ್ಡ ನಮಸ್ಕಾರ, ಬರ್ತೇನೆ. ನನ್ನ ಸೇರಿ ಚಂದಲ್ಲ.
ಲಕ್ಷ್ಮಿ, ನೀನೇನ್ ಮಾಡ್ತಿದ್ಯಾ ಅಲ್ಲಿ? ಇದೇ ಬಾಸ್ ನಮ್ಮ ಮನೆ, ಅಷ್ಟು ಬೇಗ ಮರ್ತ್ಬಿಟ್ರ? ಬನ್ನಿ ಬಾಸ್ ನಮ್ಮ ಮನೆಗೆ. ಪರವಾಗಿಲ್ಲ, ಬನ್ನಿ ಬಾಸ್. ಓಕೆ. ಬನ್ನಿ ಬಾಸ್, ನಿಧಾನ ಕೂತ್ಕೊಳ್ಳಿ. ಲಕ್ಷ್ಮಿ, ನಾನು ನಾನು ಕುಡಿಬಹುದಾ? ಬಾಸ್, ನನ್ನ ಕಣ್ಣನ್ನ ನಾನೇ ನಂಬೋಕಾಗ್ತಿಲ್ಲ. ನೀವು ಕುಡಿದೆ, ನೀವು ಹೇಗೆ ಕುಡಿದು ಕುಡಿದು ಸಾಯೋದಕ್ಕೆ ನಾನು ಬಿಡಲ್ಲ. ಲಕ್ಷ್ಮಿ, ನೀನು ಒಬ್ಬಳಾದ್ರೆ ನನ್ನ ಕಡೆ ಅಂತ ಹೇಳ್ಕೊಂಡಿದ್ದೆ. ಸಾಲೆಟ್, ಗುಡ್ ಬೈ. ಐ ಆಮ್ ಸಾರಿ ಬಾಸ್, ನಾನು ಇನ್ಮೇಲೆ ನಿಮ್ಗೆ ಎದುರಾಡಲ್ಲ. ಮನಸ್ಸಿನಲ್ಲಿ ಕುದಿತಿರೋ ನೋವನ್ನ ಇನ್ನೊಬ್ಬರ ಹತ್ರ ಹೇಳ್ಕೊಂಡ್ರೆ ಮನಸ್ಸು ಹಗುರ ಆಗುತ್ತೆ ಅಂತ ನೀವೇ ಹೇಳ್ತಿದ್ರಿ. ಹಾ, ಹೇಳ್ದೆ. ನನ್ನ ಹೃದಯದಲ್ಲಿ ಕುದಿತಿರೋ ನೋವನ್ನ ಯಾರ ಹತ್ರ ಹೇಳಿ? ನನ್ನವರಂತ ನನಗೆ ಯಾರಿದ್ದಾರೆ? ಹಾಗಾದ್ರೆ ನಿಮ್ ಪಾಲಿಗೆ ನಾನು ಯಾರು? ನಿಮ್ಮಲ್ಲಿ ನಾನೊಬ್ಳು ಅಂತ ನಿಮ್ಮ ಮನಸ್ಸಿನಲ್ಲಿದ್ರೆ ನನ್ನ ಹತ್ರ ಹೇಳ್ಬಿಟ್ಟು ಹೇಳ್ತೀನಿ. ಲಕ್ಷ್ಮಿ, ಪ್ರಾಣಕ್ಕಿಂತ ಹೆಚ್ಚಾಗಿ ಮಾನ ಮರ್ಯಾದೆ ವಂಶಗೌರವನೇ ನಮಗೆ ಮುಖ್ಯ. ಮನೆ ರಂಪ ಬೀದಿ ರಂಪ ಆಗ್ಬಾರ್ದು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಬಿಸಿ ತುಪ್ಪ ಅಂತ ಗೊತ್ತಿದ್ದು ನುಂಗಕ್ಕೂ ಆಗದೆ ಉಗುಳಕ್ಕೂ ಆಗದೆ ಒದ್ದಾಡ್ತಿದ್ದೀನಿ. ರೋಹಿಣಿ ನನ್ನ ಸ್ವಂತ ಸೋದರ ಮಾವನ ಮಗಳು. ನನ್ನ ಮಾವನ ಮಾತಿಗೆ ಬೆಲೆ ಕೊಟ್ಟು ಮಾವನನೇ ಜೀವನದ ರಕ್ಷಾ ಕೋಚ ಅಂತ ತಿಳ್ಕೊಂಡಿದ್ದೀನಿ. ಆ ದಿನ ಬ್ಲಡ್ ಕ್ಯಾನ್ಸರ್ ಅದು ಫೈನಲ್ ಸ್ಟೇಜ್ ನಲ್ಲಿ ಇದೆ ಅಂದ್ಮೇಲೆ ಯಾವ ಡಾಕ್ಟರ್ ಇಂದ ಏನು ಮಾಡಕ್ಕಾಗಲ್ಲ. ಶಿ ಇಸ್ ನಾಟ್ ಕೌಂಟಿಂಗ್ ದಿ ಡೇಸ್ ಬಟ್ ಮಿನಿಟ್ಸ್. ಐ ಆಮ್ ಸಾರಿ ಮಿಸ್ಟರ್ ರಾವ್. ಅಣ್ಣ, ಏನಮ್ಮ ಸರೋಜ? ಡಾಕ್ಟರ್ ಏನ್ ಹೇಳಿದ್ರೆ? ನಿನಗೇನೋ ಆಗಿಲ್ಲಮ್ಮ, ಆದಷ್ಟು ಬೇಗ ಹುಷಾರಾಗ್ತೀಯ. ನಿನ್ ತಂಗಿ ಮೇಲೆ ನೀನ್ ಎಷ್ಟೊಂದು ಪ್ರಾಣ ಇಟ್ಟಿದ್ಯಣ್ಣ. ಡಾಕ್ಟರ್ ಹೇಳಿದ್ ಮಾತನ್ನ ಮರೆಸಿ ನನ್ನ ಸಮಾಧಾನ ಮಾಡಕ್ ನೋಡ್ತಿದ್ಯಣ್ಣ. ಇಲ್ಲಮ್ಮ, ಆದಷ್ಟು ಬೇಗ. ಈ ಲೋಕದಿಂದನೇ ಡಿಸ್ಚಾರ್ಜ್ ಅಲ್ವಾ ಅಣ್ಣ? ಸರೋಜ, ನಾನೆಲ್ಲ ಕೇಳಿಸ್ಕೊಂಡೆ. ನನಗಿರೋ ಬ್ಲಡ್ ಕ್ಯಾನ್ಸರು ಕೊನೆಯ ಘಟ್ಟಕ್ಕೆ ತಲುಪಿದೆ ಅಲ್ವೇನಣ್ಣ? ಸರೋಜ, ಹಾಗೆಲ್ಲ ಕೆಟ್ಟದಾಗ ಮಾತಾಡ್ಬಾರ್ದಮ್ಮ. ಸಾಯೋಕ್ ನಾನು ಹೆದರ್ತಿಲ್ಲ ಅಣ್ಣ. ಹುಟ್ಟಿದವರೆಲ್ಲ ಒಂದ್ ದಿವಸ ಸಾಯಲೇಬೇಕು. ಆದ್ರೆ ಈ ನನ್ನ ಮಗುನ ತಬ್ಲಿ ಮಾಡಿ ಹೋಗ್ತಿದ್ದೀನಲ್ಲ ಅಂತ. ಸರೋಜ, ನಿನ್ನ ಮಗ ಖಂಡಿತ ತಬ್ಲಿ ಅಲ್ಲಮ್ಮ, ಖಂಡಿತ ತಬ್ಲಿ ಅಲ್ಲ. ನನ್ನ ಮಗಳು ರೋಹಿಣಿಗೆ ನಾನು ಹೇಗೆ ತಂದೆನೋ, ನಿನ್ನ ಮಗ ಪ್ರತಾಪನಿಗೂ ನಾನೇ ತಂದೆ ತಾಯಾಗಿ ನನ್ನ ಸರ್ವಸ್ವಾನಿಗೆ ನನಗೆ ಧಾರೆ ಎರಿತೀನಮ್ಮ. ನಾನು ಕೂತ್ಕೊಳ್ಳೋ ಕುರ್ಚಿ ಮೇಲೆ ಇವನು ಕೂರಿಸ್ತೀನಮ್ಮ. ಏನು ಹೇಳಿ, ಜನ್ಮದ ಪುಣ್ಯ ಮಾಡಿರ್ಬೇಕು. ಏನು ಹೇಳಿ, ಜನ್ಮದ ಪುಣ್ಯ
ಪ್ರತಾಪ್, ಇವತ್ತಿನಿಂದ ಈ ಕುರ್ಚಿ ನಿಂದು. ನನ್ನ ತಂಗಿ ಕೊಟ್ಟ ಮಾತನ್ನ ನಾನು ನೆರವೇರಿಸ್ಬಿಟ್ಟೆ. ಮಾವ, ಅಮ್ಮ ಹೇಳಿದಾಗೆ ನಿಮ್ ಋಣ ತೀರ್ಸಕ್ಕೆ ಏಳೇಳು ಜನ್ಮ ಇರ್ತಿದ್ರು, ಸಾಧ್ಯವಾಗಲ್ಲ. ನೀವು ಸಾಕಿ ಬೆಳೆಸಿರೋ ಈ ದೇಹ ನಿಮ್ ಸೇವೆಗೆ ಎಂದೂ ಮುಡಿಪಾಗಿರುತ್ತೆ. ಈ ಪತ್ತೇದಾರಿ ಕುರ್ಚಿ ಬಹಳ ಪವಿತ್ರವಾದ್ದಪ್ಪ. ನ್ಯಾಯ ಅನ್ಯಾಯಗಳನ್ನ ಸರಿಯಾದ ರೀತಿಯಲ್ಲಿ ಪತ್ತೆ ಮಾಡಿ ನ್ಯಾಯಕ್ಕೆ ಬೆಲೆ ಕೊಡ್ತೀಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಖಂಡಿತವಾಗ್ಲು ಮಾವ, ಆಶೀರ್ವಾದ ಮಾಡಿ. ಗಾಡ್ ಬ್ಲೆಸ್ ಯು. ಕಮಾನ್. ಏನ್ರೀ ಸಿದ್ಧಾಂತಿಗಳೇ, ಒಳ್ಳೆ ಕಳ್ಳನ ಥರ ಹೆಜ್ಜೆ ಮೇಲೆ ಹೆಜ್ಜೆ ಇಟ್ಕೊಂಡ್ ಬರ್ತಾ ಇದ್ದೀರಲ್ಲ. ಅಯ್ಯೋ, ಯಾಕೆ ಹೇಳ್ತೀರ ಸ್ವಾಮಿ? ಈಗೀಗ ಬಾಗಿಲು ಮುರುಕೊಂಡು ಮನೆ ಒಳಗೆ ಬರೋಡಕ್ಕಾಯ್ತು ಹೆಚ್ಚಾಗ್ಬಿಟ್ಟಿದ್ದಾರೆ ಅಂತ ಎಲ್ಲಾ ಶ್ರೀಮಂತನ ನಾಶ ಹಾಕ್ಬಿಟ್ಟಿದ್ದಾರೆ. ಕಾಲು ಇಟ್ಟರೆ ಸಾಕು, ಕಚ್ಚಿಕ್ಕಂತ ಕುತ್ಕೊಂಡು ಹಿಡ್ಕೊಂಡ್ಬಿಡುತ್ತೆ. ನಾನು ಹೋಗೋದು ಕೇವಲ ಶ್ರೀಮಂತರ ಮನೆಗೆ ತಾನೇ. ಓಹೋ, ಅದೇನು ಬರೀ ಶ್ರೀಮಂತರ ಮನೆಗೆ ಹೋಗೋದು? ದಕ್ಷಿಣ ಹೆಚ್ಚಾಗಿ ಸಿಕ್ಕೋದು ಅಲ್ಲೇ ಅಲ್ವಾ? ಎಂಥ ದಿವ್ಯವಾದ ಮಾತು ಹೇಳಿದೆ. ಯಾರು? ನನ್ನ ತಂಗಿ ಮಗ ಪ್ರತಾಪ್ ಅಂತ. ಓಹೋ, ಮುಖದಲ್ಲಿ ಎಂಥ ತೇಜಸ್ಸು ತುಂಬಿದೆ. ಇಂಥ ಸೊಗಸಾದ ಹುಡುಗ ನಿಮ್ಮ ಮನೆಯಲ್ಲಿರೋ ವಿಷಯ ನನಗೆ ಇದುವರೆಗೂ ಗೊತ್ತೇ ಇರಲಿಲ್ವೇ. ಈಗ ಗೊತ್ತಾಯ್ತಲ್ಲ. ಗೊತ್ತಾಗ್ಬೇಡ, ಬಿಟ್ಬಿಡ್ತೀನಾ? ನಿನ್ ಗೋತ್ರ ಏನು, ನಿನ್ನ ನಕ್ಷತ್ರ ಯಾವುದು, ರಾಶಿ ಯಾವುದು, ಹೈಟ್ ಎಷ್ಟು, ವೆಯ್ಟ್ ಎಷ್ಟು, ಚೆಸ್ಟ್ ಎಷ್ಟು ಎಲ್ಲ ನೀನ್ ಹೇಳ್ಬಿಟ್ರೆ ನಾನು ಜೋಡಿನ ಚಟ್ ಅಂತ ಆರಿಸ್ಕೊಡ್ಬಿಡ್ತೀನಿ. ಚಟ್ ಅಂತ ನೀನು ತಾರೆ ಕಟ್ಬಿಡ್ಬೋದು. ಹೇಗೆ ಹೇಗೆ ರೀ ಸಿದ್ಧಾಂತಿಗಳೇ, ತಲೆ ಎಲ್ಲ ಹರಟಬೇಡಿ. ನನ್ನ ಮಗಳು ರೋಹಿಣಿಗೆ ವರ ನೋಡಿ ಅಂತ ನಾನ್ ಹೇಳ್ ಕಳಿಸಿದ್ರೆ ವರಗಿಡ್ತಾನೆ. ಅದಕ್ಕೇನ್ ಸ್ವಾಮಿ, ಸರ್ವೆ ಮರದ ಹಾಗೆ ಸಾಲಾಗ ನಾನು ಎದೆ ತುಂಬಿಟ್ಕೊಂಡ್ಬಿಟ್ಟಿದ್ದೀನಿ. ಓ ಎದೆ ಅಲ್ಲ, ಓ ಹನುಮಂತನ ಎದೆ ಸೀಳಿದ್ದಕ್ಕೆ ರಾಮ ಸೀತೆ ಹೇಗ್ ಕಂಡು ಬಂದ್ರು ಹಾಗೆ ಈ ನಂಜನಗೂಡು ಸಿದ್ಧಾಂತಿ ಎದೆ ಸೀಳಿದ್ರೆ ಒಂದ್ ಕಡೆ ಒದಗಿಳು ಫೋಟೋ, ಒಂದ್ ಕಡೆ ಒಳಗಿಳು ಫೋಟೋ. ಓಹೋ, ಆದ್ರೆ ನಿಮ್ಮ ರೋಹಿಣಿಗೆ ಮಾತ್ರ ಸ್ಪೆಷಲ್ ಆಗಿ ವರ್ಣ ತಲೆ ಮೇಲೆ ಮುಚ್ಚಿಟ್ಕೊಂಡ್ ತಂದಿದ್ದೀನಿ ಸ್ವಾಮಿ. ನೋಡಿ ಸ್ವಾಮಿ ಹೇಗಿದೆ ನನ್ನ ಸೆಲೆಕ್ಷನ್. ಚೆನ್ನಾಗಿದೆ ಮಾವ, ರೋಹಿಣಿಗೆ ಒಳ್ಳೆ ಪೇರ್. ನಿಮ್ಮ ಅಳಿಯನಾಗಕ್ಕೆ ಎಲ್ಲಾ ಲಕ್ಷಣಗಳು ಇವೆ. ಕರೆಕ್ಟ್ ಕರೆಕ್ಟ್, ಚೆನ್ನಾಗಿದ್ದಾನೆ ಕಣೆ. ಈಡು ಜೋಡು ತುಂಬಾ ಚೆನ್ನಾಗಿರುತ್ತೆ. ರೇ ಸಿದ್ಧಾಂತಿಗಳೇ, ಸ್ವಾಮಿ ಇದನ್ನ ಹೆಸರು ಮತ್ತೆ ಹೆಸರು ಸುಂದರನಾಥ ಅಂತ. ಹೆಸರಿಗೆ ತಕ್ಕಂತೆ ಸುಂದರವಾಗಿದ್ದಾನೆ. ಸುವರ್ಣಕ್ಕಿಂತ ಬೆಲೆ ಹೆಚ್ಚು ಸ್ವಾಮಿ. ಹೈಟು 5'6", ವೆಯ್ಟು 75 kg, ಚೆಸ್ಟ್ 38, ವೇಸ್ಟ್ 38. ನಾನು ಅದನ್ನ ಕೇಳ್ತಾ ಇಲ್ಲ. ಈತನಿಗೆ ಆಸ್ತಿ ಅಂತಸ್ತು ಏನಾದ್ರೂ? ಆಸ್ತಿ ಕೇಳಲೇಬೇಡಿ. ಯಾಕೆ, ಏನೇ ಇಲ್ವಾ? ಇನ್ನೋ ಇದೆ, ಬೆಂಗಳೂರಿನಲ್ಲಿ 4 ಕೆಮಿಕಲ್ ಫ್ಯಾಕ್ಟ್ರಿ, ಮಂಗಳೂರಿನಲ್ಲಿ ಒಂದು ಪ್ಯೂರ್ ಪ್ಲಾಸ್ಟಿಕ್ ಫ್ಯಾಕ್ಟ್ರಿ, ಮಂಡ್ಯದಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ, ಆಮೇಲೆ ಇನ್ನೊಂದು ಚಿಕ್ಕ. ಒಳ್ಳೆ ಕಡೆ ಸಂಬಂಧನೆ ಮಾವ. ನಮ್ಮ ರೋಹಿಣಿ ತುಂಬಾ ಅದೃಷ್ಟ ಮಾಡಿದ್ದಾಳೆ. ಹೌದಪ್ಪ. ಸಿದ್ಧಾಂತಿಗಳೇ, ಈಗ ನೀವೇನ್ ಮಾಡ್ತೀರಾ? ಏನ್ ಮಾಡ್ಬೇಕು? ಅಲ್ಲಿರೋ ನಿಮ್ ಬ್ಯಾಗ್ ತಗೋತೀರಾ? ತಗೊಂಡೆ. ಬಾಗಿಲು ಕಡೆ ತಿರ್ಕೋತೀರಾ? ತಿರುಗಿದೆ. ನಿಮ್ ಕಚ್ಚೆ ಹಿಡ್ಕೋತೀರಾ? ನೇರವಾಗಿ ಓಡ್ತೀರಾ? ಮುಂದೇನ್ ಮಾಡ್ಬೇಕು? ನೇರವಾಗಿ ಬೀದರ್ ಮನೆಗೆ ಹೋಗ್ತೀರಾ, ಎಲ್ಲ ಇತ್ಯರ್ಥ ಮಾಡ್ತೀರಾ, ನಾಳೆನೇ ನಿಶ್ಚಿತಾರ್ಥಕ್ಕೆ ಅವ್ರನ್ನ ಇಲ್ಲಿ ಕರ್ಕೊಂಡ್ ಬರ್ತೀರಾ. ನಾಡಿದ ಮುಹೂರ್ತದಲ್ಲೇ ನಮ್ ರೋಹಿಣಿಗೂ ಆ ಹುಡುಗನಿಗೂ ಮದುವೆ. ರೈಟ್? ರೈಟ್, ಡಬಲ್ ರೈಟ್. ಸಿದ್ಧಾಂತಿ, ನಿಮ್ ಓಟಕ್ಕೆ ಸ್ವಲ್ಪ ಬ್ರೇಕ್ ಹಾಕಿ. ಬಾಮಾ ರೋಹಿಣಿ, ನಿನ್ನ ವಿಷಯನೇ ಮಾತಾಡ್ತಾ ಇದ್ವಿ. ಏನಪ್ಪ ಇದೆಲ್ಲ? ನಿನಗೆ ಮದುವೆ ಫಿಕ್ಸ್ ಮಾಡಿದ್ದೀವಿ ರೋಹಿಣಿ. ನಾನು ಮಾವ ನಿನಗೆ ಕುಬೇರನ್ ಮೊಮ್ಮಗನ ಆರಿಸಿದ್ದೀವಿ. ಲಕ್ ಡಬಲ್ ಹ್ಯಾಂಡ್ಸಮ್. ಈ ಮದುವೆ ನನಗೆ ಇಷ್ಟ ಇಲ್ಲಪ್ಪ. ರೋಹಿಣಿ ಅಪ್ಪ, ನಾನೊಬ್ಬರನ್ನ ಆಗ್ಲೇ ಪ್ರೀತಿಸಿದ್ದೀನಿ. ಮದುವೆ ಮಾಡ್ಕೊಂಡ್ರೆ ಅವರನ್ನೇ ಮಾಡ್ಕೊಳ್ಳೋದು. ರೋಹಿಣಿ ಮಾವ ಪ್ಲೀಸ್ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ರೋಹಿಣಿ, ಈ ಮನೆಯಲ್ಲಿ ನಿನಗ್ ವಿರುದ್ಧವಾಗಿ ಯಾರು ನಡ್ಕೊಳ್ಳಲ್ಲ ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ ಮನ್ಸನ್ ಗೆದ್ದ ಮಹಾನ್ ಭಾವ ಯಾರು ಅಂತ ನನ್ನ ಹತ್ರ ಹೇಳು. ನಾನ್ ಮುಂದೆ ನಿಂತು ನಿಮ್ಮಿಬ್ರು ಮದುವೆ ಮಾಡಿಸ್ತೀನಿ. ಯಾರು ಹೇಳಮ್ಮ? ಕಮಾನ್. ಅವ್ರ ಹೆಸರು ನವೀನ್. ನವೀನ್ ಯಾರಂತ ಕೇಳಿದ್ರಲ್ಲ ಅವರೇ. ಎಕ್ಸ್ಕ್ಯೂಸ್ ಮೀ, ನವೀನ್ ತಾವ್ ಯಾರು? ಐ ಆಮ್ ಪ್ರತಾಪ್, ರೋಸ್ ಡಿಟೆಕ್ಟಿವ್ಸ್ ಅಲ್ಲಿ ಕೆಲಸ ಮಾಡ್ತಿದ್ದೀನಿ. ರೋಹಿಣಿ ನೆವ್ಯೂ. ರೋಹಿಣಿ? ಹಾ, ನೀವು ಪ್ರೀತಿ ಮದುವೆ ಮಾಡ್ಕೋಬೇಕು ಅಂತಿರೋ ಅದೇ ರೋಹಿಣಿ. ಪ್ರೀತಿಸೋದು ಅಂದ್ರಲ್ಲ ಅದ್ರ ರೈಟ್, ಮದುವೆ ಅಂದ್ರಲ್ಲ ಅದು ರಾಂಗ್. ಅಂದ್ರೆ
ನೋಡಿ ಸರ್, ನಂದೇ ಒಂದು ರೀತಿಯಾದ ಪ್ರಿನ್ಸಿಪಲ್. ನಾನು ಬೇರೆಯವರ ಹಾಗೆ ಕೇವಲ ಲವ್ ಮಾಡಿ ಆಮೇಲೆ ಕೈ ಕೊಡುವಂತವನಲ್ಲ. ನಾನು ಲವ್ ಮಾಡಿದ ಹುಡುಗಿರ ಹೆಸರು, ವಿಳಾಸ, ಬ್ಯಾಕ್ಗ್ರೌಂಡ್ ಎಲ್ಲ ಕ್ಲೀನ್ ಆಗಿ ತಿಳ್ಕೊಂಡ್ಬಿಟ್ಟಿರ್ತೀನಿ. ಬೈ ದ ಬೈ, ನಿಮ್ ಹುಡುಗಿ ಹೆಸರು ಏನಂದ್ರಿ? ಎಸ್ ಎಸ್, ರೋಹಿಣಿ. ಇದು ನಾನು ಹುಡುಗಿನ ಜೊತೆ ಸುಖ ಅನುಭವಿಸಿದ ಮೇಲೆ ಮದುವೆ ಆಗ್ತೀನಿ ಅಂತ ಮಾತು ಕೊಟ್ಟರು ಲಿಸ್ಟ್. ಗೀತಾ, ಶಾಂತಿ, ಸುರೇಖ. ಹಾ ರೋಹಿಣಿ, ಹಿಯರ್ ಇಟ್ ಇಸ್. ಸರ್, ನಾನು ಈ ನಾಲ್ಕು ಜನ ಹುಡುಗಿನ ಜೊತೆ ಮದುವೆ ಆದ್ಮೇಲೆ ನಿಮ್ ರೋಹಿಣಿನ ಖಂಡಿತ ಮದುವೆ ಮಾಡ್ಕೋತೀನಿ. ಅಲ್ಲಿವರೆಗೂ ಸ್ವಲ್ಪ ಕಾಯ್ಬೇಕಪ್ಪ. ನೀವೇನ್ ಮನುಷ್ಯರು ರಾಕ್ಷಸರು? ಇಂಥ ಒಳ್ಳೆ ಮನುಷ್ಯರ ಮೇಲೆ ಕೈ ಮಾಡ್ತಾ ಇದ್ದೀರಲ್ಲ. ರೋಹಿಣಿ, ಇವನ್ ಎಂತವನಂತ ನಿನಗೆ ಗೊತ್ತಾ? ನಿಮ್ಮಿಂದ ನಾನೇನು ತಿಳ್ಕೋಬೇಕಾಗಿಲ್ಲ. ಸರ್, ನೀವು ರೋಹಿಣಿ ಮೇಲೆ ಆಸೆ ಪಟ್ಟಿದ್ರೆ ಅಂತ ಗೊತ್ತಾಗಿದ್ರೆ, ಆಫ್ಟರ್ ಆಲ್ ಒಂದು ಸಣ್ಣ ಸಾಕ್ಷಿ ಯಾರು ಸಿಕ್ಕಿದ್ರೆ ನಾನು ನಿಮ್ಮಿಬ್ಬರ ಮಧ್ಯ ಬರ್ತಾ ಇರಲಿಲ್ಲ ಸರ್. ಐ ಆಮ್ ಸಾರಿ ಸರ್, ಸಾರಿ ರೋಹಿಣಿ, ಸಾರಿ. ನವೀನ್, ನವೀನ್, ಆಸ್ಪತ್ರೆಗೆ ಹೋಗೋಣ. ರೋಹಿಣಿ, ಶಟ್ ಅಪ್. ರೋಹಿಣಿ, ಆತ ಯಾರು? ನನ್ನ ಸೋದರತೆ ಮಗ. ದಿಕ್ಕಿಲ್ಲದವನನ್ನ ನನ್ನ ತಂದೆನೇ ಸಾಕಿ ಸಲಹಿ ಬೆಳೆಸಿದ್ದು. ಅಬ್ಬಾ, ಎಂತ ಕೋಪಿಷ್ಟ ಮೂಗುಂತಿದೆಯಲ್ಲೇ ಇದೆ ಕೋಪ. ಅಲ್ಲ, ನೀನ್ ರೋಹಿಣಿ ಪ್ರೀತಿಸಿದ್ಯಾ ಅಂತ ಕೇಳ್ದ, ನನ್ನ ಪ್ರಾಣನೇ ಅವಳು ಒಂದೇ, ಅಷ್ಟಕ್ಕೆ ನನ್ನ ಪ್ರಾಣಕ್ಕೆ ಸಂಚಕಾರ ತಂದ್ಬಿಟ. ಚೇಚೆ ಪ್ರತಾಪ್, ಈ ಥರ ಉಪ್ಪು ತಿಂದು ಮನೆಗೆ ದ್ರೋಹ ಬಗಿತಾನೆ ಅಂತ ನನಗ್ ಗೊತ್ತಿರ್ಲಿಲ್ಲ. ನವೀನ್, ಐ ಲವ್ ಯು. ಐ ಟು ಲವ್ ಯು. ರೋಹಿಣಿ, ನೀನೇ ನಿಮ್ ತಂದೆಗೆ ಹೇಳಿ ಆದಷ್ಟು ಬೇಗ ನಮ್ಮ ಮದುವೆಗೆ ಏರ್ಪಾಡು ಮಾಡು. ಹೌದು, ಪ್ರತಾಪ್ ಏನಾದ್ರೂ ನಮ್ಮ ಮದುವೆಗೆ ಅಡ್ಡಿ ಮಾಡಿದ್ರೆ? ನೋ ನೋ, ನೀವೇನು ಯೋಚನೆ ಮಾಡಬೇಡಿ. ನಮ್ಮ ತಂದೆಗೆ ಎಲ್ಲ ವಿಷಯನೂ ಹೇಳಿ ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಮಾಡ್ಸಕ್ ಹೇಳ್ತೀನಿ. ಸ್ವಾಮಿ, ರಾಹು ಕಾಲ ಮುಗಿದು ಒಂದು ಗಂಟೆ ಆಯ್ತು, ಇನ್ನು 10 ನಿಮಿಷಕ್ಕೆ ಯಮಗಂಡ ಕಾಲ ಬರ್ತಾ ಇದೆ, ವರಾನೇ ಬಂದಿಲ್ವೇ? ಅವ, ನಾನು ಈಗಲೇ ಕರ್ಕೊಂಡ್ಬಿಡ್ತೀನಿ. ಸರ್ ಸರ್, ಇದನ್ನು ರೋಹಿಣಿ ಅವರು ಕೊಡಕ್ ಹೇಳಿದ್ರು. ಮೈ ಡಿಯರ್ ರೋಹಿಣಿ, ನಿನ್ನನ್ನು ನಾನು ಮನಸಾರ ಪ್ರೀತಿಸುತ್ತಿದ್ದೇನೆ ಮತ್ತು ಕೊನೆಯವರೆಗೂ ಪ್ರೀತಿಸುತ್ತಲೇ ಇರುತ್ತೇನೆ. ಈ ಮದುವೆ ಗಂಡ ಹೆಂಡತಿಯನ್ನು ಬಂಧನದಲ್ಲಿ ನನಗೆ ನಂಬಿಕೆ ಇಲ್ಲ. ನಿನ್ನಿಂದ ಪಡೆದ ಸುಖವನ್ನು ನಾನು ಜನ್ಮದಲ್ಲೇ ಮರೆಯುವುದಿಲ್ಲ. ನಮ್ಮಿಬ್ಬರ ಸುಖದ ಪ್ರತಿಫಲ ನಿನ್ನಲ್ಲಿದ್ದರೆ ಅದನ್ನು ಕಾಪಾಡಿಕೊಳ್ಳುವುದೋ ಇಲ್ಲ ಕರಗಿಸಿಕೊಳ್ಳುವುದೋ ಅದು ನಿನ್ನ ಸ್ವಂತ ಇಷ್ಟಕ್ಕೆ ಸಂಬಂಧಪಟ್ಟಿದ್ದು. ಮುಖ್ಯ ಬಾಯಿ ಕುರಿಗೆಟ್ಟೋಳೆ, ಇನ್ನೊಂದ್ ಸಾರಿ ನನ್ನಪ್ಪ ಅಂತ ಕರೆದ್ರೆ ನೀನ್ ನಾಲ್ಗೆ ಸೇರ್ಬಿಡ್ತೀನಿ. ತಾಯಿಲ್ಲದ ತಪ್ಪಲಿ ಅಂತ ನಿನಗೆ ಸಲಿಗೆ ಕೊಟ್ಟು ಬೆಳೆಸಿದ್ದಕ್ಕೆ ಅಮ್ಮ ತಾಯಿ, ನನಗೆ ಒಳ್ಳೆ ಮರ್ಯಾದೆ ತಂದೆ ಕಣೆ, ಒಳ್ಳೆ ಮರ್ಯಾದೆ ತಂದೆ. ಚೆನ್ನಾಗಿ ಓದ್ತಾಳೆ, ಹೆತ್ತು ತಂದೆಗೆ ಕೀರ್ತಿ ತರ್ತಾಳೆ ಅಂತ ಕನಸು ಕಂಡು ನಿನ್ನ ಕಾಲೇಜು ಕಳಿಸ್ದೆ ನೋಡು. ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ, ನನ್ ಮಾತು ಕೇಳಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಬಿಡ, ಮಾನ ಕಳ್ಕೊಂಡು ಬಂದಿರೋ ಮಗಳನ್ನ ಮನೇಲಿ ಇಟ್ಕೊಂಡು ಸಮಾಧಾನವಾಗಿರ್ಬೇಕೇನೋ, ನಾನು ಬದುಕಿರ್ಬೇಕೇನೋ. ಅವ ಜಸ್ಟ್ ಮಿನಿಟ್, ಜಸ್ಟ್ ಮಿನಿಟ್, ನನ್ನ ಒಂದು ಮಾತು ಕೇಳ್ತೀರಾ? ಇವಳು ಪ್ರೀತಿರೋ ನವೀನ್ ಪ್ರಪಂಚದ ಯಾವುದೇ ಮೂಲೆಯಲ್ಲಿ ಅಡಗಿದ್ರು ನಾನು ಕರ್ಕೊಂಬಂದು ಇವಳು ಮದುವೆ ಮಾಡ್ತೇನೆ. ನಾನು ಕರ್ಕೊಂಬರ್ತೀನಿ ಮಾವ, ನಾನು ಕರ್ಕೊಂಬರ್ತೀನಿ. ಅವನ ಎಂಥ ಲೋಭರ್ ಅಂತ ನೀನು ಹೇಳಿದ ಮೇಲೆ ಗೊತ್ತಾಗಿತ್ತು. ಅವನು ಇನ್ನೂ ಬರ್ತಾನೆ ಅಂತ ನೀನು ನಂಬ್ತೀಯೇನೋ? ಅವ್ರು ಇವ್ರು ಹೇಳೋ ಮಾತನ್ನ ಯಾಕಪ್ಪ ಲೆಕ್ಕಕ್ಕೆ ತಗೋತೀರಾ? ಅವ್ರು ತುಂಬಾ ಒಳ್ಳೆಯವರಪ್ಪ, ಖಂಡಿತ ನನ್ನ ಮದುವೆ ಮಾಡ್ಕೋತಾರೆ. ಎಂತ ಕೆಲಸ ಮಾಡ್ಬಿಟ್ರಿ ಮಾವ, ಹೆತ್ತು ಮಗಳ ಮೇಲೆ ಕೈ ಎತ್ತಕ್ಕೆ ನಿಮ್ಗೆ ಹೇಗೆ ಮನ್ಸು ಬಂತು? ಏನಾದ್ರೂ ಹೆಚ್ಚು ಕಡಿಮೆ ಆಗಿದ್ರೆ? ಮಿಸ್ಟರ್ ವಾಸು, ಒಂದ್ ನಿಮಿಷ ಬನ್ನಿ. ನಿಮ್ಮ ಮಗಳಿಗೆ? ನನ್ನ ಮಗಳಿಗೆ 3 ತಿಂಗಳಾಗಿದೆ.
ಬದುಕೊಳ್ಳಕ ಆಸೆ ಇರೋ ನೀನು ಒಬ್ಬ ಮನುಷ್ಯನೇ, ಯಾರೋ ಒಬ್ಬ ಅನಾಮಧೇಯನಿಗೆ ಬಸಿ ಆಗೋ ತರ ಮಾಡ್ಬಿಟ್ಟಿಯಲ್ಲ, ನಿನ್ ಯೋಗ್ಯತೆಗೆ ಬೆಂಕಿ ಹಾಕ. ಏನ್ ಸ್ವಾಮಿ, ಮಾನ ಮರ್ಯಾದೆ ಗೌರವನೇ ಮುಖ್ಯ ಅಂತಿದ್ದ, ನೀವೇ ನಿಮ್ ಮಗಳ ತಲೆ ಹಿಡಿದ್ಬಿಟ್ರ? ಹೇಳ್ಬೇಡಿ ರೋಹಿಣಿ, ನಾವು ನೋಡ್ಕೊ, ನಾನು ಡಾಕ್ಟರ್ ಫೋನ್ ಮಾಡ್ತೀನಿ. ಹೇಳು, ನೀನು ನನ್ನ ಒಂಟಿಯಾಗಿ ಬಿಟ್ಟು ಹೋಗ್ಬೇಡಪ್ಪ. ನಿಮ್ಗೆ ಏನಾಗಿಲ್ಲ, ಉದ್ವೇಗ ಹೆಚ್ಚಾಗಿ ಬಿಸಿ ಜಾಸ್ತಿ ಆಗಿರುತ್ತೆ. ನೀವು ಹುಷಾರಾಗ್ತೀರ? ಹುಷಾರಾಗ್ತಾರ ಮಾವ, ನಾನು ಡಾಕ್ಟರ್ ಫೋನ್. ನಾನು ಉಳಿಯಲ್ವಾ? ಹಾ, ಎಲ್ಲರೂ ನೆಮ್ಮದಿಯಿಂದ ಸಾಯ್ಬೇಕು ಅಂತ ಆಸೆ ಪಡ್ತಾರೆ, ಆದ್ರೆ ನಾನು ದೃಷ್ಟ ಕಣು, ದೃಷ್ಟ ಮಗಳು ಗುಟ್ಟು ಗಟ್ಟಾಗಿ ನಮ್ಮ ವಂಶದ ಗೌರವ ಮಣ್ಣು ಪಾಲಾಗುತ್ತಲ್ಲ ಅನ್ನೋ ದೊಡ್ಡ ಕೊರಗನ್ನ ಹೊತ್ಕೊಂಡು ಸಾಯ್ತಾ ಇದ್ದೀನಪ್ಪ, ಸಾಯ್ತಾ ಇದ್ದೀನಿ. ಪ್ರತಾಪ್, ಕುಲಗೆಟ್ಟು ಹೋಗಿರೋ ನನ್ನ ಮಗಳನ್ನ ನಿನಗೊಪ್ಸಿ ನಾನು ಹೋಗ್ತಾ ಇದ್ದೀನಪ್ಪ. ಅವಳ ತಾಯ್ತಿದ್ದ ನನ್ನ ತಾಯಿಗೆ ನೀವು ಮಾತು ಕೊಟ್ಟ ಹಾಗೆ, ನನಗೆ ತಂದೆ ತಾಯಿ ಇಲ್ಲ ಅನ್ನೋ ಕೊರತೆ ಇಲ್ಲದ ಹಾಗೆ ನೀವು ನನ್ನ ಸಾಥ್ ಬೆಳೆಸಿದ್ರಿ. ಋಣನ ನಾನು ನನ್ನ ತಾಯಿ ಎಷ್ಟು ಜನ್ಮ ಎತ್ತಿದ್ರು ತೀರ್ಸಕ್ಕಾಗಲ್ಲ ಮಾವ. ಮಾವ, ನಿಮ್ಮ ಅಣ್ಣ ತಿಂದು ಬೆಳೆದಿರೋ ನಾನು ನಿಮ್ಮ ವಂಶದ ಗೌರವ ಹಾಳಾಗಕ್ ಬಿಡ್ತೀನ? ನಾನ್ ಬಿಡಲ್ಲ ಮಾವ. ಈ ಮನೆ ಗುಟ್ಟು ರಟ್ಟಾದ್ದಾಗ ನೋಡ್ಕೊಳ್ಳೋದೇ ನನ್ನ ಜೀವನದ ಗುರಿ, ಈ ಮನೆ ಮರ್ಯಾದೆ ಕಾಪಾಡೋದೆ ನನ್ನ ಜೀವನ ಧ್ಯೇಯ ಮಾವ. ಮಾವ, ಪ್ರಾಮಿಸ್. ಪ್ರತಾಪ್, ಸತ್ತ ಸ್ವರ್ಗದಲ್ಲಿರೋ ನನ್ನ ತಾಯಿ ಮೇಲೆ ಆಣೆ ಇಟ್ಟು ಹೇಳ್ತಿದ್ದೀನಿ, ಬೆಳಗ್ಗೆಯಿಂದ ರೋಹಿಣಿನ ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತೀನಿ ಮಾವ. ನೀನು ದೇವರಂಥ ಮನುಷ್ಯ ಅಪ್ಪ, ದೇವರಂಥ ಮನುಷ್ಯ. ಹತ್ತು ಜನ ಸಮಕ್ಷಮದಲ್ಲಿ ನನ್ನ ಕುತ್ತಿಗೆ ತಾಳಿ ಕಟ್ಟಿದ ಮಾತ್ರಕ್ಕೆ ನಾನು ನಿಮ್ ಹೆಂಡತಿ ಆಗ್ಬಿಡ್ತೀನಿ ಅಂತ ತಿಳ್ಕೊಂಡ್ರ? ರೋಹಿಣಿ, ನಿನ್ ಕುತ್ತಿಗೆ ತಾಳಿ ಕಟ್ಟಿದ್ದು ನಿನ್ನ ಪಡಿಬೇಕನ್ನೋ ಆಸೆಯಿಂದ ಅಲ್ಲ, ನಿನ್ ಜೊತೆ ಸುಖ ಪಡ್ಬೇಕನ್ನೋ ದುರುದ್ದೇಶದಿಂದ ಅಲ್ಲ. ಚಿಕ್ಕ ವಯಸ್ಸಿಂದ ಆ ಕೆಟ್ಟ ಆಲೋಚನೆ ನನಗೆ ಬಂದಿಲ್ಲ, ಬರೋದೂ ಇಲ್ಲ. ಸಾಯ್ತಾ ಇದ್ದ ನಮ್ಮ ಮಾವನ ಜೀವಕ್ಕೆ ನಿಮ್ದೇ ತೃಪ್ತಿ ಕೊಡ್ಬೇಕನ್ನೋ ಒಂದೇ ಒಂದು ಕಾರಣದಿಂದ. ನಿಮ್ಮ ಮರಳ ಮಾತಿಗೆ ನನ್ನ ತಂದೆ ಮೋಸ ಹೋಗಿರ್ಬೋದು, ಆದ್ರೆ ನಾನು ಬಲಿಯಾಗೋಣಲ್ಲ. ಪ್ರೀತಿ ಪ್ರೇಮ ಅನ್ನೋದ್ರ ಗಂಧವೇ ಗೊತ್ತಿಲ್ಲದೆ ಇರೋ ನಿಮ್ಗೆ ನನ್ನ ಪ್ರೀತಿ ಸಿಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ತಿಳ್ಕೊಬೇಡಿ. ಲುಕ್, ಜಸ್ಟ್ ಫಾರ್ ಫಾರ್ಮಾಲಿಟಿ ಸೇಕ್, ಸಮಾಜ ದೃಷ್ಟಿಯಲ್ಲಿ ನಾನು ನೀನು ಗಂಡ ಹೆಂಡತಿ, ಆದ್ರೆ ಆದ್ರೆ ನಾಲ್ಕು ಗೋಡೆಗಳ ಮಧ್ಯೆ ನಾವಿಬ್ರು ಸ್ನೇಹಿತರು. ವಿ ಆರ್ ಜಸ್ಟ್ ಫ್ರೆಂಡ್ಸ್, ದಟ್ಸ್ ಆಲ್. ಕ್ಷಣದವರೆಗೂ ಜಸ್ಟ್ ಫಾರ್ ಫಾರ್ಮಾಲಿಟಿ ಸೇಕ್ ಹೊರಗಿನ ಪ್ರಪಂಚಕ್ಕೆ ನಾವಿಬ್ರು ಗಂಡ ಹೆಂಡತಿ, ಆದ್ರೆ ವಿ ಜಸ್ಟ್ ಫ್ರೆಂಡ್ಸ್. ನೋ, ನಾಟ್ ಇವನ್ ಫ್ರೆಂಡ್ಸ್. ಪಿಂಕಿ, ಪಿಂಕಿ ನನ್ನ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಇಟ್ಕೊಂಡಿರೋದ್ರಿಂದ ನಾನು ಇನ್ನೂ ಇದ್ದೀನಿ. ಫೇಟ್ ಅನ್ನೋದು ಎಷ್ಟು ವಿಚಿತ್ರ ಅಲ್ಲ, ಇಂಥ ಗಂಡನ ಕೊಟ್ಟಿಯಲ್ಲಪ್ಪ ಅಂತ ಕೆಲವರು ಸಂಕಟದಿಂದ ಬೇಯ್ತಾ ಇದ್ರೆ, ಇಂಥ ಗಂಡನ್ನ ಕೊಡ್ಲಿಲ್ವಲ್ಲ ಅಂತ ಕೆಲವರು ಹೊಟ್ಟೆವರೇ ಪಟ್ಕೋತಾರೆ. ಇಟ್ಸ್ ಎ ರಿಯಲಿ ವಂಡರ್ ಈ ಜಗತ್ನಲ್ಲಿ ನಾವ್ ಅನ್ಕೊಂಡ ಹಾಗೆ ಯಾವುದು ನಡೆಯಲ್ಲ ಸರ್. ಫಾರ್ ಎಕ್ಸಾಂಪಲ್, ನಾನ್ ನಿಮ್ ಮೇಲೆ ಅತಿಯಾದ ಆಸೆ ಇಟ್ಕೊಂಡಿದ್ದೀನಿ, ಆಗತ್ತಾ? ತಾಳಿ ಕಟ್ಟಿದ್ರೆ ಮಾತ್ರ ಹೆಂಡತಿಯಲ್ಲ ಸರ್, ನಿಮ್ ಮನಸ್ಸು ಕೊಟ್ರೆ ಸಾಕು, ಅಷ್ಟರಲ್ಲೇ ನನ್ನ ಜೀವನನ ಸಾಧಕ ಪಡಿಸ್ಕೊತೀನಿ. ನಾನ್ ಮದುವೆ ಆದವನಂತ ಗೊತ್ತಿದ್ದು ನೀನ್ ಮಾತು ಹೇಳ್ತಿದ್ಯಾ ಲಕ್ಷ್ಮಿ,
ಗುಲಾಬಿ ಹೂ ನೋಡಕ್ ಮಾತ್ರ ಚಂದ, ಮುಟ್ಟಕ್ಕಲ್ಲ. ಅದ್ರ ಸುತ್ತಲಿರೋ ಮುಳ್ಳುಗಳನ್ನ ಮರ್ತು ಬಿಟ್ಟಿಯಾ? ಪ್ರತಿದಿನ ಆ ಮುಳ್ಳಿನ ಹಾಸಿಗೆ ಮೇಲೆ ಮಲಕೊಂಡಿರೋ ನನಗೆ ಗುಲಾಬಿ ಮುಳ್ಳು ಮುಳ್ಳು ಅಂತ ಅನ್ಸಲ್ಲ ಸರ್. ಅದು ಅಲ್ಲದೆ ಕೈಗೆಟಕದೆ ಇರೋ ಹೂವನ್ನ ಕಿತ್ತು ನನ್ನ ಸ್ವಂತ ಮಾಡ್ಕೋಬೇಕು ಅನ್ನೋ ಸ್ವಾರ್ಥಿ ಅಲ್ಲ ಸರ್ ನಾನು. ಆ ಹೂ ಯಾವತ್ತಾದ್ರೂ ಒಂದು ದಿನ ನಂದಾಗ್ಬಾರ್ದ ಅಂತ ಆಸೆ ಪಡೋ ಆಸೆ ಪೂರಕ್ಕೆ ಸರ್ ನಾನು. ಸರ್ ನೀವು ಮನಸ್ಸು ಮಾಡಿ ಸರ್. ಸರ್ ಸರ್ ಬಿಸಿಲ ಕುದುರೆ ಏರಿ ಹೊರಟೇನ ಬೀದಿಯ ಕೊನೆಯ ದಾರಿ ಇದುವೇನ ಇಬ್ಬಹು ಅತ್ತ ಮುಳ್ಳು ನಡುವೆ ನಾನು ಬಿಸಿಲ ಕುದುರೆ ಏರಿ ಹೊರಟೇನ ಬೀದಿಯ ಕೊನೆಯ ದಾರಿ ಇದುವೇನ ಇಬ್ಬಹು ಅತ್ತ ಮುಳ್ಳು ನಡುವೆ ಕೆಸರಲ್ಲಿ ಇದ್ದ ತಾವರೆಗೆ ಆಸರೆಯ ತಂದೆ ತುಂಬು ಮಮತೆಯ ಧಾರೆ ಸುರಿಯುತ್ತ ಆಸೆಯಲ್ಲಿ ನಿಂದೆ ಹೂವ ಬಳ್ಳಿಯೀಗ ಹಾವು ಹೆಡೆಯೋ ನೋವೆ ಹರಿದಾಡೋ ಜೀವನದಿಯೋ ಮದಿಯಲ್ಲಿಂಬ ರಾಜಿನ ಮನೆ ಪುಡಿ ಪುಡಿಯಾಗಿ ಹೊರವೇದನೆ ಬಿಸಿಲ ಕುದುರೆ ಏರಿ ಹೊರಟೇನ ಬೀದಿಯ ಕೊನೆಯ ದಾರಿ ಇದುವೇನ ಇತ್ತ ಹೂವು ಅತ್ತ ಮುಳ್ಳು ನಡುವೆ ಸ್ವಾತಿ ಮಳೆಗಾಗಿ ಮುತ್ತು ಚಿಪ್ಪಿನಂತೆ ರಾಧೆಯು ಕಾದಿದಳು ಪ್ರೀತಿ ಅರಿಯದ ಸತ್ಯ ಭಾಮೆ ತನ್ನ ಕೃಷ್ಣನ ಕಾಡಿದಳು ತನ್ನ ಭಾಮೆಗೆ ರಾಧೆ ಒಲವೇ ಗಂಗೆಯಂತೆ ಸೂಗು ಎಂದು ನಿಜವೇ ಇಲ್ಲಿ ಯಾರು ರಾಧೆ ಯಾರು ಭಾಮೆಯು ನನ್ನ ಕತೆ ಬೇರೆ ಪರಿಭ್ರಮೆಯು ಬಿಸಿಲ ಕುದುರೆ ಏರಿ ಹೊರಟೇನ ಬೀದಿಯ ಕೊನೆಯ ದಾರಿ ಇದುವೇನ ಇತ್ತ ಹೂವು ಅತ್ತ ಮುಳ್ಳು ನಡುವೆ ನಾನು ಮಾತಿನಿಂದ ನಿಮ್ಮ ಮನಸ್ಸಿಗೆ ಬೇಸರವಾಗಿದ್ದೆ, ನನ್ನ ಕ್ಷಮಿಸಿ ಬನ್ನಿ. ತುಂಬಾ ಕೊರತಿದ್ದಾನೆ ಆ ಪತ್ತೆದಾರ ಪ್ರತಾಪ್ ಇವನ ಅಲ್ಲಲೇ ತಮ್ಮ. ನಮ್ಗೆ ಅಪೋಸಿಟ್ ಆಗಿ ಕೆಲಸ ಮಾಡಿದ ದೇಶದ ಎಂತೆಂತ ಮುಖಂಡ್ರೆ ಮಣ್ಣಾಗಿ ಮಣ್ಣಾಗಿ ಕೊಳಿತಾ ಬಿದ್ದಿರುವಾಗ ಇನ್ನು ನೆನ್ನೆ ಮೊನ್ನೆ ಬಂದ ಬಚ್ಚ ಆ ಪ್ರತಾಪ ಅವನ್ ಏನ್ ಮಾಡಂಗದನಲೆ ನಮ್ಗೆ ಅಲ್ಲಲೇ ಪ್ರತಾಪ್ ಅಂತ ಹೆಸರಿಟ್ರಲ್ಲ ಪ್ರತಾಪ ತೋರ್ಸಕ್ ಆಗ್ತದೆ ನಲೆ.
ಇನ್ನ ಹುಡುಗಿ ಅದಂತ ಲೆಕ್ಕನ ಇಲ್ಲ ಬಿಡಲ ನಮ್ಗೆ. ಇದನ್ನ ಜುಜುಬಿ ಅಂತ ತಿಳಿಬೇಡ್ರಿ ಎಂ ಪಿ ಸಾಹೇಬ್ರೆ, ತಿಂದವರಿಗೆ ಗೊತ್ತು ಅಪ್ರತಾಪನ ಹೊಡ್ತ. ಏ ಕೆಲಸಕ್ ಬಾರ್ದು ಹೇಳಿಗಳು ಮಾತಾಡ್ದಂಗ ಮಾತಾಡ್ತೀಯಲ್ಲ. ಅಲೋ ಮಾತಾಡ್ತಿ ಅಂತ ನಾ ಸೊಪ್ಪಂದಾಗೂ ತಿಳಿದಿರ್ಲಿ ನೋಡು. ಅಲೋ ನನ್ನ ಕಿಮ್ಮತ್ತೇನು ಕಿಮ್ಮತ್ತೇನು ನನ್ನ ಹುಕುಮತ್ತೆ ಅಂಥದ್ದು ಅಂತ ನಿನಗೆ ಗೊತ್ತಿದೆಯಾ ಇಲ್ವ? ಅಲೋ ಕನಸಾರಿ ನೀನೇ ನನ್ನ ಜೊತೆ ಡೆಲ್ಲಿಗೆ ಬಂದಾಗ ಪಾರ್ಲಿಮೆಂಟ್ನಾಗ ಜಾವನ ಮುನಿ ಭಾಷಣ ಮಾಡಿಬಿಟ್ನೋ ತಮ್ಮ. ಅಲೋ ನಾನ್ ಡೈಲಾಗ್ ಚಾಲು ಮಾಡಿದ ಕೂಡಲೇ ಮುಂಬೆಂಚಿಂದ ಹಿಡಿದು ಹಿಂಬೆಂಚಿನವರೆಗೂ ಆ ಜಾವನ ಮುನಿ ಚಪ್ಪಣೆ ತಟ್ಟಿದ್ರಲೇ ತಮ್ಮ. ಅಲೋ ಇಂಥ ವರ್ಚಸ್ಸಿನ ವಜನ್ ಕಟ್ ಮನುಷ್ಯ ಇರುವಾಗ ನೀನ್ಯಾಕೆ ಹೆದರ್ತೀರೇ? ಧೈರ್ಯವಾಗಿರಲೇ. ಅಲ್ಲೋಡಿ ಸುದ್ದಿ, ವಿವಾದಗಳಿಂದ, ಪ್ರತ್ಯಕ್ಷ ಸಾಕ್ಷಿಯ ಹೇಳಿಕೆಯಿಂದ ಹಾಗೂ ಇನ್ನಿತರ ಸಾಕ್ಷಿ ಆಧಾರಗಳಿಂದ ಕಾಡ್ಗಿಚ್ಚು ಪತ್ರಿಕೆ ಸಂಪಾದಕ ಮೃತ್ಯುಂಜಯ ಅವರನ್ನು ಕೊಲೆ ಮಾಡಿ ಅವರ ಮಗಳು ಶಾಂತಿಯನ್ನು ನಿರ್ದಾಕ್ಷಿಣ್ಯವಾಗಿ ಕೊಂದಿರುವುದು ಮೇಲ್ಕಂಡ ಆರೋಪಿ ಸುಧೀರ್ ಎಂಬುದು ರುಜುವಾತಾಗಿದೆ. ಆದ್ದರಿಂದ ಮೇಲ್ಕಂಡ ಆರೋಪಿಗೆ ಐಪಿಸಿ ಸೆಕ್ಷನ್ 304 ಪ್ರಕಾರ ಜೀವಾವಧಿಯ ಶಿಕ್ಷೆಯ ತೀರ್ಪನ್ನು ನೀಡಲಾಗಿದೆ. ಇವತ್ತು ನಮ್ ತಂದೆ ನಮ್ಮ ಮಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ತು ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಪ್ರತಾಪ್, ನನಗೆ ಜೀವಾವಧಿ ಶಿಕ್ಷೆ ಕೊಡಿಸಿದ ಮಾತ್ರಕ್ಕೆ ನಿನ್ನ ಜೀವ ಗಟ್ಟಿಯಾಗಿದೆ ಅಂತ ಖುಷಿ ಪಡಬೇಡ. ಟೆಂಟ್ನಲ್ಲಿ ಬರೆದಿರೋ ತೀರ್ಪಾರೋದ್ರೊಳಗೆ ನಾನು ಜೈಲಿನ ಹೊರಗೆ ಬರ್ತೀನಿ. ನಿನ್ನ ಅಗ್ನಿಗಾಹುತಿ ಕೊಡೋವರೆಗೂ ನಾನು ನನ್ನ ಕಣ್ಣಿನ ರೆಪ್ಪೆ ಮುಚ್ಚಲ್ಲ. ನಿನ್ನ ಸಮಾಧಿ ಮಾಡೋವರೆಗೂ ನನ್ನ ಮನಸ್ಸಿಗೆ ಸಮಾಧಾನ ಇಲ್ಲ. ನಿನ್ನ ರಕ್ತ ನಾನು ಕುಡಿದ ಬಿಡೋದಿಲ್ಲ. ಅವನು ಹೇಳ್ದಾಗೆ ಇಂಥವನ್ನೆಲ್ಲ ತುಂಬಾ ನೋಡಿದ್ದೀನಿ. ಇದಕ್ಕೆಲ್ಲ ಹೆದರಿದ್ರೆ ಪತ್ತೆದಾರ ಕೆಲಸ ಬಿಟ್ಟು ಮನೇಲಿ ಕೊತ್ತಂಬರಿ ಸೊಪ್ಪು ಹೆಚ್ಚಬೇಕಾಗತ್ತೆ. ಕಮೋನ್. ಎಸ್, ಪ್ಲೀಸ್ ಅಕ್ಸೆಪ್ಟ್ ದಿಸ್. ಏನಿದು? ನನ್ನ ರಾಜೀನಾಮೆ. ಯಾಕೆ? ನಾನು ಬಂದ ಉದ್ದೇಶ ಸಫಲವಾಯಿತು. ನೀಡಿದ ಉಪಕಾರ ಸ್ಮರಣೆಲೆ ನನ್ನ ಉಳಿದ ಕಾಲಹರಣ ಮಾಡ್ಕೋತೀನಿ. ಹೋಗ್ತೀನಿ ಅನ್ನೋರಿಗೆ ಬಲವಂತವಾಗಿರು ಅಂತ ಹೇಳಕ್ಕೆ ನನಗೂ ನಿನಗೂ ಯಾವ ಋಣ ಅನುಬಂಧನೂ ಇಲ್ಲ. ಆದರೆ ಎಕ್ಸ್ಕ್ಯೂಸ್ ಮೀ ಸರ್. ಸಾರಿ, ನಿಮ್ಮನ್ನ ಡಿಸ್ಟರ್ಬ್ ಮಾಡಿದೆ ಅಂತ ಕಾಣಿಸುತ್ತೆ. ಎಲ್ಲಿಗೆ ಯಾಕೆ ಬಂದೆ ಯು ಬ್ಲಡಿ ರಾಗ್? ಎಕ್ಸ್ಕ್ಯೂಸ್ ಮೀ ಮೇಡಮ್, ನಾನು ಸ್ವಲ್ಪ ಪ್ರೈವೇಟ್ ಆಗಿ ಮಾತಾಡಬೇಕು. ಮೇಡಮ್, ಇಫ್ ಯು ಡೋಂಟ್ ಮೈಂಡ್. ಇದ್ದಕ್ಕಿದ್ದಾಗೆ ರೋಹಿಣಿ ನೋಡಬೇಕು ಅನಿಸ್ತು. ನನ್ನ ಮಗಳು ನನ್ನ ಅಪ್ಪ ಅಪ್ಪ ಅಂತ ಕರೆದಾಗ ಆಯ್ತು. ನೋಡ್ಕೊಂಡು ಹೋಗೋಣ ಅಂತ ಈ ಊರಿಗೆ ಬಂದೆ. ಇಲ್ಲಿಗೆ ಬಂದ ಮೇಲೆ ತಿಳಿತು
ನಿಮ್ ಪರ್ಮಿಷನ್ ಇಲ್ಲದೆ ನಿಮ್ಮ ಮನೆಗೆ ಹೋಗೋದು ಅಷ್ಟು ಡೀಸೆನ್ಸಿ ಅಲ್ಲ ಅಂತ ಇಲ್ಲಿಗೆ ಬಂದೆ. ಸರ್, ವಿಲ್ ಕೈಂಡ್ಲಿ ಪರ್ಮಿಟ್ ಮೀ ಟು ಸೀ ಮೈ ವೈಫ್, ಐ ಮೀನ್ ಯೋರ್ ವೈಫ್. ನೀವು ಬೈದ್ರಲ್ಲ ಅಂತ ನನ್ನ ಖಂಡಿತ ಕೋಪ ಅಲ್ಲ ಸರ್, ಯಾಕೆಂದ್ರೆ ಬೇರೆಯವ್ರ ಹತ್ರ ಬೈಸ್ಕೊಂಡು ಬೈಸ್ಕೊಂಡು ಈ ಕಿವಿ ಮೈ ಜಡ್ ಕಟ್ಟುಬಿಟ್ಟಿದೆ. ಲೋಕ್, ಆಫೀಸ್ ಆಗಿರೋದ್ರಿಂದ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಹೊಟ್ಟೋಗಲಿಂದ ಖಂಡಿತ ಹೊಟ್ಟೋಗ್ತೀನಿ. ಜಸ್ಟ್ 5 ಲ್ಯಾಕ್ಸ್ ಕೊಟ್ಟುಬಿಡಿ, ನಿಮ್ ಕಡೆ ತಲೆ ಹಾಕಿನೂ ಮಲಗಲ್ಲ. ಏನು 5 ಲ್ಯಾಕ್ಸ್? ದಟ್ಸ್ ಆಲ್. ಒಂದು ವೇಳೆ ಕೊಡಲ್ಲ ಅಂತೀರಾ, ನೋ ಪ್ರಾಬ್ಲಮ್. ನಿಮ್ ಕೋಪ ಎಂತದ್ದು ಅಂತ ನನಗೆ ಗೊತ್ತು. ಹೊಡಿತೀರಾ, ಬ್ಲಾಕ್ ಮೇಲ್ ಮಾಡಕ್ ಬಂದಿದ್ದ ಅಂತ ಪೊಲೀಸ್ನವ್ರು ಹಿಡ್ಕೊಡ್ತೀರಾ, ಆಗ್ಲೂ ನೋ ಪ್ರಾಬ್ಲಮ್. ಅಲ್ಲಿ ನಿಮ್ಮನ್ನ ನನ್ನ ಹೆಂಡತಿ ಗಂಡ ಅಂತ ಪರಿಚಯ ಮಾಡ್ಕೊಡ್ಲೇಬೇಕಾಗುತ್ತೆ. ತಕ್ಷಣ ಪೇಪರ್ನವರು ಹದ್ದು ಕಾದ ಕಾದಿರ್ತಾರೆ, ಟಪಟಪಾ ಅಂತ ಪ್ರಿಂಟ್ ಮಾಡ್ಬಿಡ್ತಾರೆ. ಏನನ್ನ ಇಷ್ಟು ದಿವಸ ಯಾವ ಗುಟ್ಟು ರಟ್ಟಾಗಬಾರ್ದು ಅಂತ ನಿಮ್ಮ ಲೈಫ್ನೇ ಸ್ಯಾಕ್ರಿಫೈಸ್ ಮಾಡಿದ್ರು, ಅದೇ ದ ಸೇಮ್ ವಾಸುರಾಯರ ಮಾನ ಮರ್ಯಾದೆ ವಂಶಗೌರವ ಶ್ರೀಮಂತರ ಬಾಯಿಂದ ಹಿಡಿದು ಜಾಡುಮಾಲಿ ಬಾಯಿವರೆಗೂ ಸಲೀಸಾಗಿ ಹರಡ್ಬಿಡುತ್ತೆ. ನೀವು ಕೋರ್ಟ್ಗೆ ಬರ್ತಿದ್ದಾಗ ಯಾವುದೋ ಟೈಗರ್ ಬಂತು ಅಂತ ಹೆದರ್ತಾ ಇದ್ದ ಜನ ನಿನ್ನ ಹೆಂಡತಿ ನಡತೆಗಟ್ಟವಳು, ನನಗೆ ಕದ್ದು ಬಸರಾದ ಅದೇ ರೋಹಿಣಿನ ಸೆಕೆಂಡ್ ಹ್ಯಾಂಡ್ ಮ್ಯಾರೇಜ್ ಆಗಿರೋದು ಅಂತ ಯಾರಾದರೂ ಒಬ್ರು ಮಾತಾಡ್ಬಿಟ್ರೆ ಅದು ಕಿವಿಯಿಂದ ಕಿವಿಗೆ ಹರಡಿದ್ರೆ ವಾಟ್ ಈಸ್ ಯುವರ್ ಪೊಸಿಷನ್? ಇಷ್ಟು ದಿವಸ ನಿಮ್ಮ ಲೈಫ್ನ ಒತ್ತೆ ಇಟ್ಟು ಕಾಪಾಡ್ಕೊಂಬಂದ ಮಾನ ಆಫ್ಟರ್ ಆಲ್ 100 ಕಾಸ್ಗೆ ಹರಾಜ್. ನನ್ನ ಪ್ರಾಣ ಬೇಕಾದ್ರೆ ಕೊಡ್ತೀನಿ, ಹೊರತು ಈ ಮನೆ ಬಿಟ್ಟು ರಟ್ಟಾಗಕ್ಕೆ ಮಾತ್ರ ನಾನು ಬಿಡಲ್ಲ. ಯಾಕೆ ಯಾಕೆ ಸೈಲೆಂಟ್ ಆಗ್ಬಿಟ್ರಿ? ನನ್ನ ಮಾತು ಕೇಳಿದ್ರೆ ಎಂಥವ್ರಿಗೂ ಕೋಪ ಬರೋದು ಸಹಜ, ಬಟ್ ನನಗೆ ಬೇರೆ ದಾರಿ ಇಲ್ಲ. ಒಂದು ವೇಳೆ ನನ್ನನ್ನು ಕೊಂದು ನಿಮ್ಮ ದಾಂಪತ್ಯ ರಹಸ್ಯನ ಮುಚ್ಚಿಡ್ಬೋದು ಅಂತ ಅಂದ್ಕೊಂಡಿದ್ರೆ ಅದು ಸಾಧ್ಯ ಇಲ್ಲ, ಯಾಕೆಂದ್ರೆ ಇಂಥ ಕೆಲಸಕ್ಕೆ ಬರೋವಾಗ ನಾನು ಎಲ್ಲ ಸಿದ್ಧ ಮಾಡಿಟ್ಟೇ ಬಂದಿದ್ದೀನಿ. ಇನ್ನು 1 ಗಂಟೆಯಲ್ಲಿ ನನ್ನ ಜಾಗಕ್ಕೆ ನಾನು ವಾಪಸ್ ಆಗದೇ ಇದ್ರೆ ನನ್ನ ಸ್ನೇಹಿತ ನೇರ ಪೇಪರ್ನವ್ರ ಹತ್ರ ಹೋಗ್ತಾನೆ. ಡೋಂಟ್ ವರಿ ಸರ್, ಎಂಥ ಲಖಪತಿಗೂ ಕೇಳಿದ ಕೂಡಲೇ 5 ಲಕ್ಷ ರೂಪಾಯಿ ಕೊಡೋದು ಕಷ್ಟ ಆಗೋದು. ನಾನೀಗ ಹೋಗ್ತೀನಿ, ನ್ಯೂಸ್ ಕೊಡೋದನ್ನ ತಪ್ಪಿಸ್ತೀನಿ. ನಿಮ್ಮ ಹತ್ರ ಹಣ ರೆಡಿ ಆಗ್ತಿದ್ದಾಗೆ ಜಸ್ಟ್ ಈ ನಂಬರ್ಗೆ ಫೋನ್ ಮಾಡಿ, ನಾನೇ ಬಂದು ಹಣ ತಗೊಂಡು ಹೋಗ್ತೀನಿ. ಇಲ್ಲ, ಹಣ ತಗೊಂಡು ನೀವೇ ನನ್ನ ಜಾಗಕ್ಕೆ ಬಂದರೂ ಸರಿ, ಬೋತ್ ಆರ್ ವೆಲ್ಕಮ್. ನನ್ನ ಮಗಳನ್ನ ನಿಮ್ಮ ಹೆಂಡತಿನ ಕೇಳಿದೆ ಅಂತ ಹೇಳಿ ಬರ್ತೀನಿ. ಆಫೀಸ್ ನಲ್ಲಿ ಅಷ್ಟೊಂದು ಫೋನ್ಗಳಿದ್ರು ಪಬ್ಲಿಕ್ ಬೂತ್ಗೆ ಯಾಕೆ ಬಂದ್ಲು? ಏನೋ ವಿಷಯ ಇದೆ. ಹಲೋ ಮಿಸ್ಟರ್ ನವೀನ್ ಇದ್ದಾರಾ? ಹಾಯ್, ಲಕ್ಷ್ಮಿ ತಾನೆ, ಪ್ರತಾಪ್ ಸ್ಪಿಎ. ವೆರಿ ಗುಡ್, ನನ್ನ ವಾಯ್ಸ್ ನಿಂದಲೇ ನಾನು ಯಾರು ಅಂತ ಕಂಡು ಹಿಡಿದ್ಬಿಟ್ರಲ್ಲ. ನನ್ನ ಜಾತಕಾನೆ ಹಾಗೆ, ಹೊಸ ಹೆಣ್ಣಿನ ವಾಯ್ಸು ಫೇಸು ಒಂದು ಸಲ ನನ್ನ ಎದೆಯಲ್ಲಿ ಪ್ರಿಂಟ್ ಆಗ್ಬಿಟ್ರೆ ಕಾಂಪ್ಯೂಟರ್ ಫೀಡ್ ಮಾಡಿದಾಗೆ ಸ್ವಿಚ್ ಅದುಮಿದ್ರೆ ಸಾಕು ಇಂಥವರು ಹೀಗೆ ಅಂತ ಹೇಳ್ಬಿಡುತ್ತೆ. ಪರವಾಗಿಲ್ಲ, ಬಹಳ ಇಂಟೆಲಿಜೆಂಟ್ ನೀವು. ಇಷ್ಟಕ್ಕೆ ಅಷ್ಟೊಂದು ಹೊಗಳು ಬಿಟ್ರಿ, ಈ ನನ್ನಿಂದ ನಿಮ್ಗೆ ಎಕ್ಸ್ಪೀರಿಯನ್ಸ್ ಆಗ್ಬಿಟ್ರೆ ಯು ವಿಲ್ ನಾಟ್ ಫರ್ಗೆಟ್ ಮೀ ಇನ್ ಯುವರ್ ಲೈಫ್. ಯಸ್, ವಾಟ್ ಕ್ಯಾನ್ ಐ ಡೂ ಫಾರ್ ಯು? ನಿಮ್ ಹತ್ರ ಮಾತಾಡ್ಬೇಕಿತ್ತು, ಸ್ವಲ್ಪ ನಮ್ಮ ಮನೆಗೆ ಬರ್ತೀರಾ? ಐ ಆಮ್ ಸಾರಿ ಮೈ ಡಿಯರ್ ಸ್ವೀಟಿ, ನಾನು ಇನ್ನೊಬ್ಬರ ಜಾಗಕ್ಕೆ ಹೋಗುವಷ್ಟು ಕಚ್ಚಡ ಅಲ್ಲ. ಬೇಕಿದ್ರೆ ನನ್ನ ಅಡ್ರೆಸ್ ಕೊಡ್ತೀನಿ, ಯು ಆರ್ ಆಲ್ವೇಸ್ ವೆಲ್ಕಮ್. ಹೇಳಿ. ನಂಬರ್ 210 3rd cross 8th main ಇಂದಿರಾನಗರ್. ಗಾಟ್ ಇಟ್? ಶೋರ್, ಬರ್ತೀನಿ. ಓಕೆ. ಆಹಾ, ವೆಲ್ಕಮ್. ನೀನಾಗ ನೀನ್ ಆಸೆ ಪಟ್ಟು ಬಂದಿಯೋ ಇಲ್ಲ ಪ್ರತಾಪನ್ ರಾಯಭಾರಿಯಾಗಿ ಬಂದಿಯೋ? ಇಲ್ಲ,
ನಾನಾಗ ನಾನೇ ಬಂದಿದ್ದು. ಫೈನ್, ನನ್ನ ಜಾತಕನೇ ಹಾಗೆ. ನನ್ನ ಜೀವಮಾನದಲ್ಲಿ ತಾನಾಗ ತಾನು ಆಸೆ ಪಟ್ಟು ಬಂದ ಹೆಣ್ಣುಗಳೇ ಜಾಸ್ತಿ. ಅದಕ್ಕೂ ಯೋಗ ಬೇಕು ಮಿಸ್ಟರ್ ನವೀನ್. ಯು ಆರ್ ಪರ್ಫೆಕ್ಟ್ಲಿ ರೈಟ್. ಟೈಮ್ ವೇಸ್ಟ್ ಮಾಡೋದು ಅಂದ್ರೆ ನನಗೂ ಸ್ವಲ್ಪನೂ ಹಿಡಿಸೋದಿಲ್ಲ. ಕಮ್ ಆನ್. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ ನವೀನ್. ಆದ್ರೆ ನಂದೊಂದು ಮಾತನಾಡಿಸ್ಕೊಡ್ಬೇಕು. ಶೋರ್. ಈ ಕಣ್ಣಿಂದ ನಿನ್ನ ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನೋಡೋದಿಲ್ಲ. ನಿನ್ನನ್ನು ಬಿಟ್ಟು ಈ ಕೈ ಬೇರೆ ಯಾವ ಕುತ್ತಿಗೆಗೂ ತಾಳಿ ಕಟ್ಟೋದಿಲ್ಲ. ಇಟ್ಸ್ ಅ ಪ್ರಾಮಿಸ್. ಇದು ನಿನ್ನ ಸುಖಕ್ಕೋಸ್ಕರ ಪ್ರತಿ ಹೆಣ್ಣಿಗೂ ನೀನ್ ಕೊಡೋ ಮಾತು. ಅದನ್ನೆಲ್ಲ ನಾನು ಕೇಳಿದ್ದು. ಮತ್ತೆ ನೋಡಿ ಪ್ರತಾಪ್, ಜೀವನದಲ್ಲಿ ನೊಂದು ಬೆಂದು ಬೇಸತ್ತಿರೋ ಜೀವ, ನೆಮ್ಮದಿನೇ ಇಲ್ಲದೆ ಹಗಲು ರಾತ್ರಿ ತತ್ತರಿಸ್ತಾ ಇರೋ ಮನುಷ್ಯ, ದಯವಿಟ್ಟು ಅವ್ರ ಬಾಳ್ನಲ್ಲಿ ಮುಳ್ಳಾಗ ಬರಬೇಡಿ. ತನ್ನ ಮಾವನ ಕೊಟ್ಟು ಮಾತನಂತೆ ವಂಶ ಗೌರವ ಕಾಪಾಡೋಕ್ಕೋಸ್ಕರ ತಮ್ಮ ಸಂಸಾರದ ಗುಟ್ಟು ರಟ್ಟಾಗದೆ ಇರಲಿ ಅಂತ ತನ್ನ ಸಂಪೂರ್ಣ ಸುಖ ಸಂತೋಷನ ತ್ಯಾಗ ಮಾಡಿರೋ ದೇವರಂಥ ಮನುಷ್ಯ ಪ್ರತಾಪ್. ಆ ಮನೆಗೆ ಕಿಂಚಿತ್ ಅವಮಾನ ಆದ್ರೂ ಆಘಾತನ ತಡ್ಕೊಳ್ಳೋ ಶಕ್ತಿ ಅವರಿಗಿಲ್ಲ. ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೋಹಿಣಿ ಕುತ್ತಿಗೆ ತಾಳಿ ಕಟ್ಟಿದ್ರೆ ಹೊರತು ಈ ಕ್ಷಣದವರೆಗೂ ಒಂದ್ ದಿವಸನೂ ಆಕಿನ ಹೆಂಡತಿ ಅಂತ ನೋಡಿಲ್ಲ. ರೋಹಿಣಿ ಇನ್ನೂ ಈ ನಿಮಿಷದವರೆಗೂ ನಿಮ್ಮನ್ನೇ ನೆನೆಸ್ತಿದ್ದಾಳೆ. ಇವತ್ತಲ್ಲ ನಾಳೆ ನೀವು ಸಿಕ್ಕೇ ಸಿಕ್ತೀರಾ ಅಂತ ಹಂಬಲಿಸ್ತಿದ್ದಾಳೆ. ನಿಮ್ಮ ಕೈ ಮುಗಿದು ಬೇಡ್ಕೋತೀನಿ ರೋಹಿಣಿನ, ನೀವೇ ಮದುವೆ ಮಾಡಿಕೊಂಡು ಆ ಮನುಷ್ಯನಿಗೆ ನೆಮ್ಮದಿ ಕೊಡಿ ಪ್ಲೀಸ್. ಇದೆ ಅವ್ರ ಮನೆ. ಥ್ಯಾಂಕ್ ಯು. ಗುಡ್ ಲಕ್. ಫೈನ್, ಐಡಿಯಾನು ತುಂಬಾ ಚೆನ್ನಾಗಿದೆ. ಬಟ್ ಆ ರೀತಿ ನಾನು ಮದುವೆ ಆದ್ರೆ ಹಿಂದಿನ ಕಾಲದ ರಾಜರಾಗೆ ಒಂದು ದೊಡ್ಡ ಅಂತಃಪುರನೇ ಇಡಬೇಕಾಗುತ್ತೆ. ಬದುಕಿರೋವರೆಗೂ ದಿನಕ್ಕೊಂದು ಹುಡುಗಿ ರುಚಿ ನೋಡಬೇಕು, ಸುಖ ಪಡಬೇಕು, ಸಾಯ್ಬೇಕು. ದಿಸ್ ಇಸ್ ಮೈ ಪ್ರಿನ್ಸಿಪಲ್. ಅಂದ್ರೆ ನೀನು ರೋಹಿಣಿನ ನಿಜವಾಗ್ಲೂ ಪ್ರೀತಿಸ್ಲಿಲ್ವಾ? ಪ್ರೀತಿ ಅದು ಪ್ರತಿ ಹೆಣ್ಣಿಗೂ ಒಂದು ದಿನ ಸುಖ ಪಡೋರ್ಗೂ ಮಾತ್ರ ನನ್ನ ಬಾಯಿಂದ ಬರೋ ಮಾತು. ಒಂದು ಸಲ ಸುಖ ಅನುಭವಿಸಿದ ಹೆಣ್ಣನ್ನ ಮತ್ತೆ ಮುಟ್ಟಿಲ್ಲ, ಮುಟ್ಟೋದೂ ಇಲ್ಲ. ದಿಸ್ ಇಸ್ ಆಲ್ಸೋ ಮೈ ಪ್ರಿನ್ಸಿಪಲ್. ನೀನೊಬ್ಬ ಮನುಷ್ಯನ, ನಿನ್ನ ಪ್ರೀತಿ ಮಾತಿಗೆ ಮರುಳಾಗಿ ಪಾಪ ರೋಹಿಣಿ ಮೋಸ ಹೋಗ್ಬಿಟ್ಲು. ಆ ರೀತಿ ಮೋಸ ಹೋಗಿರೋದು ರೋಹಿಣಿ ಒಬ್ಳಲ್ಲ, ಬೇಕಾದಷ್ಟು. ನಾನು ಸುಖಪಟ್ಟ ಪ್ರತಿಯೊಂದು ಹೆಣ್ಣಿಗೂ ಕೈಯಿಂದ ಕಾಗದ ಬರೆಯಕ್ಕಾಗಲ್ಲ ಅಂತ ಪ್ರಿಂಟ್ ಮಾಡಿಸಿ ರೆಡಿಯಾಗಿ ಇಟ್ಕೊಂಡಿರ್ತೀನಿ. ಐ ವಿಲ್ ಜಸ್ಟ್ ಪೋಸ್ಟ್. ಬಟ್ ರೋಹಿಣಿಗೆ ಪೋಸ್ಟ್ ಮಾಡಕ್ ಆಗ್ಲಿಲ್ಲ. ಅವಳು ಅವಳ ಅತ್ತೆ ಮಗ ಪ್ರತಾಪನ್ಗೆ ಹೇಳ್ಬಿಟ್ಲು ಅಂತ ಕಾಣ. ಅವನು ಬಂದು ರೋಹಿಣಿನ ಮದುವೆ ಮಾಡ್ಕೊ ಅಂತ ಸಿಕ್ಕಾಪಟ್ಟೆ ಹೊಡೆದ್ಬಿಟ್ಟ. ಆಗ ಮದುವೆ ಆಗಲ್ಲ ಅಂದ್ರೆ ಏನಾಗುತ್ತೋ ಅಂತ ಹೆದರದೆ. ನನ್ನ ಅದೃಷ್ಟ ಅಷ್ಟರಲ್ಲಿ ರೋಹಿಣಿನೇ ಅಲ್ಲಿಗೆ ಬಂದ್ಲು. ಇದೇ ಸರಿಯಾದ ಸಮಯ ಅಂತ ಪ್ರತಾಪನ ಮೇಲೆ ಇಲ್ಲದ್ದೆಲ್ಲ ಹೇಳಿ ಅವಳು ತಲೆ ಕೆಡಿಸ್ ಅವಳ ಮನಸ್ಸನ್ನ ಪಾಯ್ಸನ್ ಮಾಡ್ತು. ಆಗ್ಲೂ ಅವಳು ನನ್ನ ಮಾತನೇ ನಂಬದ್. ಪಾಪ, ವಿನಾಕಾರಣ ಪ್ರತಾಪನ ದ್ವೇಷಕ್ಕೆ ಶುರು ಮಾಡದ್. ಬೆಳಿಗ್ಗೆ ಸೂರ್ಯ ಹುಟ್ಟೋದ್ರೊಳಗೆ ಊರು ಬಿಟ್ಟು ಬೇರೆ ಒಂದು ಊರಲ್ಲಿ ಇದೇ ತರದ ಒಂದು ಕೇಸಲ್ಲಿ ಸಿಕ್ಕಾಕೊಂಡು 4 ವರ್ಷ ಜೈಲು ಅನುಭವಿಸ್ತು. ಖಾಲಿ ಕೈಯಲ್ಲಿ ಹೊರಗೆ ಬಂದೆ. ಸಂಪಾದನೆ ಏನಪ್ಪ ಮಾಡೋದು ಅಂತಿದ್ದೆ. ಅಷ್ಟರಲ್ಲಿ ಒಳ್ಳೆ ಐಡಿಯಾ ಸಿಕ್ತು. ಸುಮ್ಮನೆ ಹೇಳಬಾರ್ದು, ಮಾವ ಅವನ ಮಗಳು ಅಂದ್ರೆ ತುಂಬಾ ಗೌರವ ಪ್ರೀತಿ ಇಟ್ಕೊಂಡಿದ್ದಾನೆ ಪ್ರತಾಪ್. ಅದೇ ನನ್ನ ಟ್ರಂಪ್ ಕಾರ್ಡ್, ಅದನ್ನೀಗ ಕ್ಯಾಶ್ ಮಾಡ್ಕೋತಾ ಇದ್ದೆ. ಇಷ್ಟೆಲ್ಲ ವಿಷಯ ಮುಚ್ಚು ಮರೆಯಲ್ಲದೆ ನಿನಗೆ ಹೇಳಿದೆ, ಯಾಕೆಂದ್ರೆ ಈಗಿಲ್ಲಿ ಯು ಆ್ಯಂಡ್ ಮೀ ಓನ್ಲಿ ಟು. ಈಗ ನಿನ್ನ ಮಾನಭಂಗ ಮಾಡಿದ್ರು ನೀನು ಮಾನ ಮರ್ಯಾದೆಗೆ ಹೆದರೋಳು, ಯಾರಿಗೂ ಹೇಳಲ್ಲ. ಇದೇ ನನ್ನ ಸೂತ್ರ. ನಾನು ಎಲ್ಲದಕ್ಕೂ ಸಿದ್ಧವಾಗಿ ಬಂದಿದ್ದೀನಿ ಅಂತ ಹೇಳಿದ್ದು ನಿನ್ನ ಆಸೆ ತೀರ್ಸೋಕಲ್ಲ, ನಿನ್ ಸಾವು ನೋಡೋಕೆ. ಚಂಡಾಲ, ನಿನ್ನಂತ ಕೆಟ್ಟ ಹುಳನ ನಾನು ಬದುಕೋಕ್ಬಿಡಲ್ಲ. ನಿನ್ನ ಹೇ ಬ್ಯೂಟಿ, ಕೋಪದಲ್ಲಿ ಕಾಶ್ಮೀರಿ ಆಪಲ್ ತರ ಕಾಣ್ತೀಯಲ್ಲ ಸ್ವೀಟ್. ನೀನು ಬಂದ್ಯಾ? ಹೌದು ಬಂದಿದ್ದೀನಿ. ನಿನ್ ರಕ್ತ ದೃಜಿನೊಳಗ್ ಬಂದಿದ್ದೀನಿ. ದೇವರಂಥ ಗಂಡನಿಗೆ ಚಿತ್ರ ಹಿಂಸೆ ಕೊಟ್ಟಿರೋ ನಾನು
ನಿನ್ನನ್ ಕೊಂದು ನನ್ನ ಪಾಪಕ್ಕೆ ಪ್ರಾಯಶ್ಚಿತ ಮಾಡ್ಕೊತೀನಿ. ಮಹಾಲಕ್ಷ್ಮಿಯೇ ನವೀನವರನ್ನು ಕೊಲೆ ಮಾಡಿದ್ದಾಳೆ ಅನ್ನೋದಕ್ಕೆ ಸಾಕಷ್ಟು ಸಾಕ್ಷಿ ಆಧಾರಗಳನ್ನ ಸ್ಪಷ್ಟಪಡಿಸಿದ್ದೇನೆ. ಒಬ್ಬ ಅಮಾಯಕ ವ್ಯಕ್ತಿನ ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡಿದ ಆರೋಪಿ ಮಹಾಲಕ್ಷ್ಮಿಗೆ ಹೆಣ್ಣುವನ್ನು ಕನಿಕರ ತೋರದೆ ಕಠಿಣ ಶಿಕ್ಷೆ ವಿಧಿಸಬೇಕು ಅಂತ ಕೋರ್ಟ್ಗೆ ಮನವಿ ಮಾಡ್ಕೋತೀನಿ. ದಟ್ಸ್ ಆಲ್ ಯುವರ್ ಆನರ್. ಆರೋಪಿ ಹೇಳಿಕೆಗೂ ಕಾನೂನಿನ ಅನುಮತಿ ಇರೋದ್ರಿಂದ ನಿನ್ನ ಅನಿಸಿಕೆ ಏನೇ ಇದ್ರು ನಿಸ್ಸಂಕೋಚವಾಗಿ ನಿರ್ಭಯವಾಗಿ ಹೇಳ್ಬೋದು. ಹೇಳೋದಿಕ್ಕೆ ಏನೂ ಇಲ್ಲ ಯುವರ್ ಆನರ್. ನವೀನ ಕೊಲೆ ಮಾಡಿದ್ದು ನಾನಿಂತ ಒಪ್ಕೊಂಡಿದ್ದೀನಿ. ಕೋರ್ಟ್ ಏನೇ ಶಿಕ್ಷೆ ಕೊಟ್ಟರು ಅದನ್ನು ಅನುಭವಿಸೋದಕ್ಕೆ ಸಿದ್ಧವಾಗಿದ್ದೀನಿ. ನಾನು ಹುಟ್ಟಿದ್ದಕ್ಕೆ ಸಾರ್ಥವಾಯಿತು ಅಂತ ತೃಪ್ತಿ ಪಡ್ತಿದ್ದೀನಿ. ತೀರ್ಪನ್ನು ನಾಳೆಗೆ ಮುಂದೂಡಲಾಗಿದೆ. Thank you.
ದಯವಿಟ್ಟು ಅವಳು ಬಾಳ ಹಾಳು ಮಾಡಬೇಡ. ನಿನ್ನ ಕೈ ಮುಗಿದು ಕೇಳ್ಕೊತೀನಿ, ಬಿಡಬೇಡ ಅವಳನ್ನ. ಒಳ್ಳೆ ಮಾತು ಅಂತ ಹೇಳ್ತಾ ಇದ್ದೀನಿ, ಬಿಡಬೇಡ ಅವಳನ್ನ. ಇಲ್ಲ ಿದ್ರು ಒಂದು ಹೆಣ್ಮಗಳ ತಾಯಿ ತನ್ನ ಕಣ್ಣ ಮುಂದೇನೆ ತನ್ನ ಮಗಳ ಮಾನ ಸೂರೆ ಆಗ್ತಿದ್ರೆ ಯಾವ ತಾಯಿ ತಾನೆ ಅದನ್ನ ನೋಡ್ಕೊಂಡು ಸುಮ್ಮನಿರ್ತಾಳೆ? ನಾನು ಮನುಷ್ಯಳು, ಪಾಷಾಣ ಹೃದಯ ಅಲ್ಲ. ಇಂಥ ವಿಷಮ ಪರಿಸ್ಥಿತಿಯಲ್ಲಿ ನಾನು ಅವನ್ನ ಸಾಯಿಸ್ತಾ ಇದ್ದಿದ್ರೆ ಕಣ್ಣಲ್ಲಿ ಕಣ್ಣಿಟ್ಕೊಂಡು ಸಾಕಿದ ನಿನ್ ಮಾನ ಹಾಳಾಗೋದಮ್ಮ, ಹಾಳಾಗೋದು. ವೆಲ್ ಸರ್. ಎಸ್ ಮೇಡಮ್, ನಾನು ಸತ್ತಿಲ್ಲ. ಆ ಪಿಸ್ತಲಲ್ಲಿ ಡಮ್ಮಿ ಬುಲೆಟ್ಸ್ ಇಟ್ಟಿದ್ದು ನಾನೇ. ನನ್ನ ಕ್ಷಮಿಸ್ಬಿಡಮ್ಮ, ನಿಜವಾಗ್ಲೂ ನಿನ್ನ ಬಲಾತ್ಕಾರ ಮಾಡ್ಬೇಕಂತ ನಾನು ಇಲ್ಲಿ ಬರಲಿಲ್ಲ. ಯಾವುದೇ ವ್ಯಕ್ತಿನ ಅಪರಾಧಿ ಅಥವಾ ನಿರಪರಾಧಿ ಅಂತ ತೀರ್ಪು ಕೊಡಕ್ಕೆ ಸಾಕ್ಷಿ ಆಧಾರಣೆ ಮುಖ್ಯ ಅಂತ ತಿಳ್ಕೊಂಡಿರೋ ಕೋರ್ಟಿನ ಅಧಿಪತಿ ನಿನ್ ತಾಯಿ. ಸತ್ಯವಾದರೂ ಪ್ರಮಾಣಿಸಿ ನೋಡೋಣದನ್ನ ಬಿಟ್ಟು ಕೇವಲ ಸಾಕ್ಷಿ ಆಧಾರಕ್ಕೆ ಬೆಲೆ ಕೊಟ್ಟು ಒಬ್ಬ ನಿರಪರಾಧಿಗೆ ಶಿಕ್ಷೆ ಕೊಡದೇ ಇರಲಿ ಅಂತ ಈ ನಾಟಕ ಆಡ್ಬೇಕಾಗ ಬಂತು. ಅಂದ್ರೆ ಎಂತ ನ್ಯಾಯಾಧೀಶರ ಆಗಿದ್ರು ನೀವು? ಒಂದು ಹೆಣ್ಣು, ಒಂದು ಹೆಣ್ಣಿನ ಮುಂದೆ ಇನ್ನೊಂದು ಹೆಣ್ಣಿನ ಶೀಲ ಅಪಹರಣ ಆಗ್ತಿದ್ರೆ ಆ ಹೆಣ್ಣಿನ ಆಕ್ರೋಶ ಎಂತದ್ದು ಅಂತ ಈಗ ನೀವೇ ತೋರಿಸ್ಬಿಟ್ರಿ. ಸಪೋಸ್ ಆ ಪಿಸ್ತಲ್ ಒರಿಜಿನಲ್ ಬುಲೆಟ್ಸ್ ಇದ್ದಿದ್ರೆ ಕಾನೂನು ಮೂಲಕ ಒಬ್ಬ ವ್ಯಕ್ತಿ ಹಣೆ ಬರ ಬರೆಯೋ ನಿಮ್ ಕೈಗಳಿಗೆ ಖಂಡಿತವಾಗ್ಲೂ ಬೇಡಿ ಬೀಳ್ತಿತ್ತು. ಮೇಡಮ್, ಇಂಥದ್ದೇ ಪರಿಸ್ಥಿತಿಗೆ ಸಿಕ್ಕಿ ಕೊಲೆ ಮಾಡಿರೋ ಮಹಾಲಕ್ಷ್ಮಿ ಕೊಲೆ ಆರೋಪ ಹೊತ್ತು ಈಗ ನಿಮ್ಮ ಮುಂದೆ ನಿಂತಿದ್ದಾಳೆ. ನಾನೇ ಬರೆಯೋ ನಿಮ್ಮ ತೀರ್ಪನ್ನ ಸ್ವಲ್ಪ ಯೋಚನೆ ಮಾಡಿ ಬರೀರಿ. ಗುಡ್ ನೈಟ್. ನಮ್ಮ ಭಾರತದ ಭವ್ಯ ಪರಂಪರೆಯಲ್ಲಿ ಹೆಣ್ಣಿಗೆ ಪ್ರಥಮ ಸ್ಥಾನ. ಒಂದು ಜೀವಕ್ಕೆ ಜೀವ ಕೊಡುವ ಪ್ರಕೃತಿ ಆಲಯವೇ ಹೆಣ್ಣಿನ ಶೀಲ. ಅಂಥ ಪವಿತ್ರವಾದ ಹೆಣ್ಣಿನ ಶೀಲಕ್ಕೆ ಧಕ್ಕೆ ಬಂದಾಗ ಒಂದು ಹೆಣ್ಣು ಹೆಮ್ಮಾರಿ ಆಗಲೇಬೇಕು. ಅಂತಹ ವಿಷಮ ಪರಿಸ್ಥಿತಿಯಲ್ಲಿ ಒಂದು ಹೆಣ್ಣಿನ ಶೀಲವನ್ನು ಕಾಪಾಡುವ ಸಲುವಾಗಿ ಮತ್ತೊಂದು ಹೆಣ್ಣು ಎಂಥ ತ್ಯಾಗಕ್ಕೂ ಹಿಂಜರಿಯುವುದಿಲ್ಲ ಎಂಬುದು ಸರ್ವವಿದಿತ. ಕೊಲೆಯಾದ ನವೀನ್ ಈಗಾಗಲೇ ಅನೇಕ ಸಲ ಜೈಲಿಗೆ ಹೋಗಿ ಶಿಕ್ಷೆಯನ್ನು ಅನುಭವಿಸಿ ಬಂದಿರುವುದು ಪೊಲೀಸ್ ಶಾಖೆಯಿಂದ ಖಚಿತಪಟ್ಟಿದೆ. ಆರೋಪಿ ಮಹಾಲಕ್ಷ್ಮಿಯೇ ನವೀನನನ್ನು ಕೊಲೆ ಮಾಡಿದ್ದಾಳೆ ಎಂಬುದಕ್ಕೆ ಬಲವಾದ ಸಾಕ್ಷಿ ಆಧಾರಗಳಿದ್ದರೂ ಆರೋಪಿಯೂ ತಾನೇ ಕೊಲೆ ಮಾಡಿರುವುದಾಗಿ ಸಮ್ಮತಿಸಿದ್ದರೂ ಕೂಡ ಮೇಲ್ಕಂಡ ಪರಿಸ್ಥಿತಿಯ ಒತ್ತಡದಿಂದ ಹಾಗೂ ಆತ್ಮರಕ್ಷಣೆಗೋಸ್ಕರ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವವಳೇ ಹೊರತು ಉದ್ದೇಶಪೂರ್ವಕವಾಗಿ ಅಲ್ಲ ಎಂಬುದು ಖಚಿತವಾಗಿದೆ. ಆದರೂ ಕಾನೂನನ್ನು ಕಾಪಾಡುವುದು ಪ್ರತಿಯೊಬ್ಬ ಭಾರತೀಯನ ಕರ್ತವ್ಯ. ಅದನ್ನು ಧಿಕ್ಕರಿಸಿ ಕಾನೂನನ್ನು ಕೈಗೆ ತೆಗೆದುಕೊಂಡು ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡಿರುವುದು ಅಪರಾಧ. ಈ ಕಾರಣದಿಂದ ಆರೋಪಿ ಮಹಾಲಕ್ಷ್ಮಿಗೆ 6 ತಿಂಗಳ ಸಜೆ ವಿಧಿಸಲಾಗಿದೆ ಎಂದು ತೀರ್ಪನ್ನು ನೀಡಲಾಗಿದೆ. ಹಲೋ, ವಾಟ್ ಸುಧೀರ್ ತಪ್ಪಿಸ್ಕೊಂಡ್ಬಿಟ್ನ? ಅಲ್ಲಲೇ ತಮ್ಮ, ನಾನ್ ನಿನ್ಗೆ ಅವತ್ತೇ ಹೇಳಲೇನು ನಮ್ ಪ್ರತಾಪ ಎಂತ ಅದು ಅಂತ. ನಡ ನಾನಿಟ್ ಹೆಜ್ಜೆ ಆಡಿದ ಮಾತು ಎಂದು ಹಿಂತಗೊಂಡದಲ್ಲ, ಗೊತ್ತದೇನು? ನಡ ನಾವನ್ ಕಂಡಿರೋ ಕೆಲಸಕ್ಕೆ ಇವತ್ತೇ ಚಲೋ ದಿನ. ನೀನ್ ಅಲ್ಲೇ ಜಾಗೃತವಾಗಿರು ಅದೇ ಸ್ಥಳದಾಗೆ. ನಾನು ನಮ್ ಕೂಡ ಮಂದಿನ ನಾಲೆ ಕರ್ಕೊಂಡ್ ಬಂದ್ಬಿಡ್ತೀನಿ. ಓಕೆ, ಹಾ
ಹೇಳಿ.